ಓಕೆ ಸೊ ಇವತ್ತು ನನ್ಗೆ ಸ್ವಲ್ಪ ಡೌಟ್ ಯಾಕಂದ್ರೆ ನೆಟ್ವರ್ಕ್ ಯಾವ ತರ ಇತ್ತಂತ ಅಂತ ಹೇಳಕ್ ಬರಲ್ಲ ಓಕೆ ಸೊ ಸ್ವಲ್ಪ ಕ್ಲಾಸ್ ಸ್ಟಾರ್ಟ್ ಮಾಡುವಾಗ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡುವಾಗ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸಿತ್ತು ಸೊ ಪಿ ಡಿ ಎಫ್ ಸಡನ್ ಆಗಿ ಅಪ್ಲೋಡ್ ಆಗ್ಲಿಲ್ಲ ಸೊ ಅದಕ್ಕೆ ಮೋಸ್ಟ್ಲಿ ಏನಾದ್ರೂ ಆಗ್ಬೋದು ಆದ್ರೆ ಡೋಂಟ್ ವರಿ ಏನ್ ಮಾಡೋಣ ಒಂದ್ಸಾರಿ ರಿಫ್ರೆಶ್ ಮಾಡಕ್ ನೋಡೋಣ ಒಂದ್ ಎರಡ್ ನಿಮ್ ಎರಡ್ ಮೂರ್ ನಿಮಿಷ ನೋಡೋಣ ಎರಡ್ ಮೂರ್ ನಿಮಿಷ ಆದ್ರೆ ಓಕೆ ಸೊ ಅದರ್ವೈಸ್ ಮತ್ತೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸೊ ಪಿ ಡಿ ಎಫ್ ಇರುತ್ತೆ ಸೊ ಏನ್ ಟೆನ್ಶನ್ ಇಲ್ಲ ಓಕೆ ಸೊ ಫಸ್ಟ್ ಹೇಳ್ತಾ ಇದ್ದೀನಿ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆದ್ರೂ ಆಗ್ಬೋದು ಆಗ್ಲಿಲ್ಲ ಅಂದ್ರೆ ತುಂಬಾ ಒಳ್ಳೇದು ಓಕೆ ಪಿ ಡಿ ಎಫ್ ಆಲ್ ಆಫ್ ಸಡನ್ ಅಪ್ಲೋಡ್ ಆಗ್ಲಿಲ್ಲ ಸೊ ನೋಡೋಣ ಅದೇನ್ ತಲೆ ಕೆಡಿಸಿಕೊಬೇಡಿ ಇವತ್ತು ಹತ್ತೊಂಬತ್ತನೇ ದಿವಸ ಹಂಡ್ರೆಡ್ ಡೇಸ್ ಚಾಲೆಂಜ್ ಅಲ್ಲಿ ಟ್ವೆಂಟಿ ಸೆಕೆಂಡ್ ಜನವರಿ ಟ್ವೆಂಟಿ ಟ್ವೆಂಟಿ ಸೊ ಒಂಬತ್ತುವರೆ ಆಗಿದೆ ನನ್ನ ಹೆಸರು ವಿಶ್ವನಾಥ್ ಧಾರವಾಡದಿಂದ ಐ ಟಿ ಜೈಪುರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಮುಗಿಸಿದೀನಿ ಒಂದು ಬಾರಿ ಯು ಪಿ ಎಸ್ ಸಿ ಮೇನ್ಸ್ ಪರೀಕ್ಷೆ ಬರೆದು ಮೂರನೇ ಬಾರಿ ಕೆ ಎಸ್ ಇಂಟರ್ ಅಲ್ಲಿ ಫೇಲ್ ಆಗಿದ್ದೀನಿ ಸೊ ವಿಶ್ವನಾಥ್ ಲೈವ್ ಅನ್ನೋದು ಇನ್ನೂ ನನ್ನ ರೆಫರಲ್ ಕೊಡು ಇದನ್ನ ಬಳಸಿದ್ರೆ ಇದನ್ನ ಬಳಸಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಯಾರು ಪ್ಲಸ್ ಜಾಯಿನ್ ಆಗ್ಬೇಕಂದಿದ್ರಲ್ಲ ಸೊ ವಿಶ್ವನಾಥ್ ಸಿಡಿ ಅನ್ನೋ ಒಂದು ಅಥವಾ ವಿಶ್ವನಾಥ್ ಲೈವ್ ಅನ್ನೋದು ಸೊ ಎರಡರಲ್ಲಿ ಒಂದು ರೆಫರಲ್ ಕೋಡ್ ಅನ್ನ ಬಳಸಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಯಾರು ಹೊಸದಾಗಿ ಬಂದಿದ್ರ ಜಸ್ಟ್ ತಮ್ಸ್ ತೋರಿಸಿ ಫಸ್ಟ್ ಕ್ಲಾಸ್ ಯಾರ್ದು ಇವತ್ತು ಓಕೆ ಸೊ ಯಾರಾದ್ರೂ ಫಸ್ಟ್ ಕ್ಲಾಸ್ ಬಂದಿದ್ರ ಓಕೆ ಸೊ ಫಸ್ಟ್ ಕ್ಲಾಸ್ ಬಂದಿದ್ರೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಏನಪ್ಪಾ ಅಂದ್ರೆ ಇದು ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತ ನಾವು ನೂರ್ ದಿವ್ಸ ಏನ್ ಮಾಡಿದಿವಿ ಛಲವನ್ನ ತಗೊಂಡಿದ್ವಿ ನೂರ್ ದಿವ್ಸ ಮೆಂಟಲ್ಬಿಲಿಟಿನ ನಾವು ಸಾಲ್ವ್ ಮಾಡ್ತೀವಂತ ಹೊಸ ವರ್ಷದ ಆರಂಭದಲ್ಲಿ ಪ್ರತಿ ದಿವ್ಸ ರಾತ್ರಿ ಒಂಬತ್ತುವರೆಯಿಂದ ಒಂಬತ್ತುವರೆಯಿಂದ ಇಂದ ಹತ್ತುವರೆ ಕೆಲವೊಂದ್ಸರಿ ಹನ್ನೊಂದು ಗಂಟೆ ಹೋಗುತ್ತೆ ಸೊ ಏನ್ ಮಾಡ್ತಾ ಇದೀವಿ ಇದನ್ನ ನಾವು ಚಾಲೆಂಜ್ ಆಗಿ ತಗೊಂಡಿದೀವಿ ಸೊ ನಮ್ ಚಾಲೆಂಜ್ ಅಲ್ಲಿ ನೀವು ಸೇರ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಬಟ್ ಇದು ಹತ್ತೊಂಬತ್ತನೇ ಕ್ಲಾಸ್ ಆಲ್ರೆಡಿ ಹದಿನೆಂಟು ಕ್ಲಾಸ್ ಮುಗಿದು ಹೋಗಿದೆ ಓಕೆ ಸೊ ಇವತ್ತು ನಾವು ಪರ್ಸೆಂಟೇಜ್ ನ ಮಾಡ್ತಿದೀವಿ ಸೊ ನೋಡೋಣ ನಿಮ್ಗೆ ಈಸಿ ಆಗದೆ ಇಲ್ಲಿಂದ ಕಂಟಿನ್ಯೂ ಮಾಡಿ ಇಲ್ಲ ಅಂದ್ರೆ ಮತ್ತೆ ಹಿಂದಿನ ಕ್ಲಾಸ್ ನೋಡ್ಬೇಕಾಗತ್ತೆ ಸೊ ಫಸ್ಟ್ ಟೈಮ್ ಒಂದ್ ನಿಮಿಷದಲ್ಲಿ ರೂಲ್ಸ್ ಹೇಳ್ಬಿಡ್ತೀನಿ ಅಬಿಲಿಟಿ ಕ್ಲಾಸ್ ಆಗಿರೋದ್ರಿಂದ ಇದು ಮೆಂಟಲ್ ಎಬಿಲಿಟಿ ಕ್ಲಾಸ್ ಆಗಿರೋದ್ರಿಂದ ನೀವ್ ಏನ್ ಮಾಡ್ಬೇಕಾಗತ್ತೆ ಪೆನ್ನು ಪೇಪರ್ ಇಟ್ಕೊಂಡ್ ಬರ್ಬೇಕಾಗತ್ತೆ ಸೊ ಪೆನ್ ಪೇಪರ್ ಇಲ್ಲದೆ ಇದನ್ನ ಸಾಲ್ವ್ ಮಾಡಕ್ ಆಗಲ್ಲ ಸೊ ನೋಡಿ ಕೇಳಿ ಸಾಲ್ವ್ ಮಾಡಕ್ ಆಗಲ್ಲ ಸೊ ಅದಕ್ಕೆ ಏನ್ ಮಾಡಿ ಸ್ವಲ್ಪ ಪೆನ್ನು ಪೇಪರ್ ಅನ್ನ ಪಟ್ಟ ಹೋಗಿ ತಗೊಂಡು ಅದನ್ನ ಇಟ್ಕೊಳ್ಳಿ ಸೊ ಉತ್ಸಾಹ ಇರ್ಲಿ ಮೆಂಟಲ್ ಎಬಿಲಿಟಿ ಅಂದ್ರೆ ಹೆಡ್ ಹೇಕ್ ಅಲ್ಲ ನೋಡಿ ಎಷ್ಟ್ ಜನ ಸೇರ್ತಿದಾರೆ ಇವತ್ತು ಹದಿನೆಂಟು ದಿವಸ ಇನ್ ಕೇಸ್ ಹೆಡ್ ಏಕ್ ಆಗಿದ್ರೆ ಒಬ್ರು ಇಡಬಾರದಿತ್ತು ಓಕೆ ಸೊ ಅಂದ್ರೆ ನಾವೇನ್ ಮಾಡ್ತಾ ಇದ್ವಿ ನಾವು ಎಂಜಾಯ್ ಮಾಡ್ತಾ ಇದೀವಿ ನಾವು ಆಟ ಆಡ್ತಾ ಆಡ್ತಾ ಈ ಒಂದು ಮೆಂಟಲಿಬಿಟಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಸೊ ಇನ್ ಕೇಸ್ ಏನಾದ್ರು ಡೌಟ್ ಬಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಈ ತರ ಕ್ವಶನ್ ಅನ್ನ ಹಾಕಿ ನಾನ್ ಹೇಳಿದ್ದನ್ನ ಮತ್ತೆ ಕೇಳ್ಬೇಕಂದ್ರೆ ಸೊ ಏನಾದ್ರೂ ಆನ್ಸರ್ ರಿಪೀಟ್ ಮಾಡಿ ಅಂತ ಕೇಳೋದಾದ್ರೆ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡಿ ಒಂದ್ ಸಾರಿ ರಿಪೀಟ್ ಆರ್ ಅಂತ ಹಾಕ್ಬಿಡಿ ಓಕೆ ಸೊ ಸಾಧ್ಯ ಆದಷ್ಟು ಹೆಚ್ಚಿನ ಪ್ರಶ್ನೆಗಳನ್ನ ಬಿಡಿಸೋಣ ಅಂತ ಹೇಳ್ತಿದ್ದೀನಿ ಸೊ ಒಂದ್ ಬಾರಿ ರಿವಿಷನ್ ಮಾಡ್ಬಿಡೋಣ ಅಂದ್ರೆ ಹಿಂದಿನ ಹದಿನೆಂಟು ದಿವಸ ಓಕೆ ಸೊ ಹಿಂದಿನ ಹದಿನೆಂಟು ದಿವಸ ನಾವ್ ಏನೇನ್ ಮಾಡಿದ್ವಿ ಅಂದ್ರೆ ಫಸ್ಟ್ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇವುಗಳನ್ನ ಫಸ್ಟ್ ದಿವಸ ಮಾಡಿದ್ವಿ ಆಮೇಲೆ ಲಸಾ ಅ ಮತ್ತು ಮಸ ಅಗಳನ್ನ ಮಾಡಿದ್ವಿ ಓಕೆ ಸೊ ನಾಳೆ ನಿನ್ನೇನ್ ಹೇಳಿದ್ದೆ ಇದ್ರಲ್ಲಿ ಒಂದ್ ಸ್ಲೈಡ್ ಹಾಕ್ಬಿಡ್ತೀನಿ ಏನೇನ್ ಸಿಲೆಬಸ್ ಮುಗ್ದಿದೆ ಅಂತ ಅದ್ ನೆನಪಾಗ್ಲಿಲ್ಲ ಎಕ್ಸ್ಟ್ರೀಮ್ ಸಾರಿ ಒಂದ್ ನಿಮಿಷ ಟೈಮ್ ಹೋಗುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವ್ ಏನ್ ಮಾಡಿದ್ವಿ ಅದಾದ್ಮೇಲೆ ಲಸ ಮೊಸ ಅವ್ರ ಅಪ್ಲಿಕೇಶನ್ ಎಲ್ಲಾ ತಗೊಂಡಿದ್ವಿ ಆಮೇಲೆ ಸುಲಭೀಕರಣ ಅಂತ ಸುಲಭೀಕರಣ ಅದನ್ನ ಮಾಡಿದ್ವಿ ಮತ್ತೆ ದಶಮಾಂಶಗಳು ದಶಮಾಂಶಗಳು ದಶಮಾಂಶ ಮತ್ತು ಭಿನ್ನ ರಾಶಿಗಳು ಅಂತ ಸೊ ಅವುಗಳ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಅವುಗಳನ್ನ ಕೂಡ್ಸೋದು ಕಳೆಯೋದು ಗುಣಾಕಾರ ಬಹಾಕಾರ ಮಾಡ್ವಿ ಸುಲಭೀಕರಣದಲ್ಲಿ ಬಾಡ್ಮಸ್ ರೂಲ್ ಅಂತ ಬರುತ್ತೆ ಸೊ ಆ ರೂಲ್ಸ್ ಪ್ರಕಾರ ಬಹಳಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ ಸೊ ಅದಾದ ನಂತರ ನಾವು ಸರಾಸರಿಯನ್ನ ಸರಾಸರಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಪರ್ಸೆಂಟೇಜ್ ಪ್ರಾಬ್ಲಮ್ ಗೆ ಬಂದಿದೀವಿ ಸೊ ಬಿಟ್ವೀನ್ ಯಾವ್ದೋ ಚಾಪ್ಟರ್ ಮಿಸ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಆಫ್ ನಂಬರ್ಸ್ ಅಂತ ಪ್ರಾಬ್ಲಮ್ಸ್ ಆನ್ ನಂಬರ್ಸ್ ಅಂತ ಸಾಲ್ವ್ ಮಾಡಿದ್ವಿ ಓಕೆ ಸೊ ಅದಾದ್ಮೇಲೆ ಪ್ರಾಬ್ಲಮ್ಸ್ ಆನ್ ಏಜಿಸ್ ಅಂತ ವಯಸ್ಸಿನ ಮೇಲೆ ಇರುವಂತ ಪ್ರಾಬ್ಲಮ್ಸ್ ಸ್ವಲ್ಪ ಮಾಡಿದ್ವಿ ಏಜಸ್ ಮೇಲೆ ಮತ್ತೆ ಅನುಪಾತ ಸಮಾನುಪಾತ ಬಂದಾಗ ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೆ ಟೆನ್ಶನ್ ಬೇಡ ಓಕೆ ಸೊ ಈಗ ನಿನ್ನೆ ದಿವಸ ನಾವು ಶೇಕಡಾವಾರು ಪರ್ಸೆಂಟೇಜ್ ಅಂತ ಡಿಸ್ಕಸ್ ಮಾಡಿದ್ವಿ ನಿನ್ನೆ ದಿವಸ ಫುಲ್ ನಾವು ಟೈಮ್ ಪಾಸ್ ಮಾಡಿದ್ವಿ ಓಕೆ ಸೊ ಇವತ್ತು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಸ್ವಲ್ಪ ಪ್ರಾಬ್ಲಮ್ ಅನ್ನ ಬಿಡಿಸೋಣ ಓಕೆ ಸರ್ ಪಿ ಡಿ ಎಫ್ ಹೇಗೆ ತಗೋಬಹುದು ಸೊ ಕ್ಲಾಸ್ ಮುಗಿದ್ಮೇಲೆ ಕ್ಲಾಸ್ ಮುಗಿದ ಒಂದು ಹತ್ತು ನಿಮಿಷ ಬಿಟ್ಟು ಇದೇ ಕ್ಲಾಸ್ಗೆ ಬಂದ್ ನೋಡಿ ಅಂದ್ರೆ ಹಂಡ್ರೆಡ್ ಡೇಜ್ ಚಾಲೆಂಜ್ ಆನ್ ಜನರಲ್ ಮೆಂಟಲಿಟಿ ಅಂತ ಸೊ ಆ ಕ್ಲಾಸ್ ಅನ್ನ ನೋಡಿದ್ರೆ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಸೊ ಕ್ಲಾಸಸ್ ಎಲ್ಲ ಸಿಗಬೇಕಂದ್ರೆ ಏನ್ ಮಾಡಿ ನನ್ನ ಪ್ರೊಫೈಲ್ ನ ಫಾಲೋ ಮಾಡಿ ನನ್ನ ಪ್ರೊಫೈಲ್ ಅಲ್ಲಿ ಫಾಲೋ ಅಂತ ಮಾಡಿ ಸೊ ಅದ್ರ ಕೆಳಗಡೆ ಸ್ಪೆಷಲ್ ಕ್ಲಾಸಸ್ ಅಂತ ಸೆಕ್ಷನ್ ಇರುತ್ತೆ ಓಕೆ ಸ್ಪೆಷಲ್ ಕ್ಲಾಸಸ್ ಅಲ್ಲಿ ಹಳೆ ಎಲ್ಲಾ ಕ್ಲಾಸದ್ದು ಪಿ ಡಿ ಎಫ್ ಸಿಗುತ್ತೆ ಓಕೆ ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸರ್ ಓನ್ ಓಕೆ ಸೊ ಹಂಡ್ರೆಡ್ ಪರ್ಸೆಂಟೇಜ್ ಅಂದ್ರೇನು ಪರ್ಸೆಂಟೇಜ್ ಅಂದ್ರೆ ನೂರಕ್ಕೆ ಎಷ್ಟು ಅಂತ ನೂರಕ್ಕೆ ಎಷ್ಟು ಅಂತ ನೂರಲ್ಲಿ ಎಷ್ಟು ಅಂತ ಫಾರ್ ಎಕ್ಸಾಂಪಲ್ ನಾನು ಎಂಟು ಪರ್ಸೆಂಟ್ ಅಂತ ಹೇಳ್ತಿದ್ದೀನಂದ್ರೆ ನೂರರಲ್ಲಿ ಎಂಟು ಜನ ಅಂತ ಓಕೆ ಹತ್ತು ಪರ್ಸೆಂಟ್ ಅಂತ ಹೇಳ್ತಿದ್ದೀನಿ ಅಂದ್ರೆ ನೂರಲ್ಲಿ ಹತ್ತು ಜನ ಅಂತ ನೂರ ಹತ್ತು ಪರ್ಸೆಂಟ್ ಹೇಳ್ತಿದೀನಿ ಅಂತಂದ್ರೆ ನೂರ ನೂರಕ್ಕಿಂತ ಅಂದ್ರೆ ನೂರ ಹತ್ತು ನೂರ ನೂರರ ಒಂದು ಭಾಗದಲ್ಲಿ ನೂರ ಹತ್ತು ಅಂತ ಸೊ ಈ ತರ ನೂರಕ್ಕೆ ಕಂಪೇರ್ ಮಾಡೋದನ್ನ ನಾವು ಪರ್ಸೆಂಟೇಜ್ ಅಂತ ಹೇಳ್ತೀವಿ ಸೊ ನಿನ್ನೆ ದಿವಸ ಬೇಸಿಕ್ ಪ್ರಾಬ್ಲಮ್ಸ್ ಎಲ್ಲ ಡಿಸ್ಕಸ್ ಮಾಡಿದೀವಿ ಸೊ ಈಗ ಒಂದೊಂದಾಗಿ ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ ಹದಿನೈದು ಪ್ರಾಬ್ಲಮ್ಸ್ ಇದೆ ಇವತ್ತು ಸೊ ಎಷ್ಟು ಬೇಗನೆ ಸಾಲ್ವ್ ಮಾಡ್ತೀರಾ ಅಷ್ಟು ಬೇಗನೆ ಕ್ಲಾಸ್ ಇಂದ ಮುಕ್ತಿ ಸಿಗುತ್ತೆ ಓಕೆ ಸೊ ಒಂದ್ಸರಿ ಒಂದ್ ನಿಮಿಷ ಟ್ರೈ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಒಂದು ಒನ್ ಮಿನಿಟ್ ಟೈಮ್ ಕೊಡ್ತೀನಿ

ರಾನ್ ಮತ್ತು ಅವರ ಸೋದರ ಬೆನ್ ಅಂತ ರಾನ್ ಅಂಡ್ ಬೆನ್ ರಾನ್ ಮತ್ತು ಬೆನ್ ಅಂತ ಸೊ ಇಬ್ಬರಿಗೂ ಇಬ್ಬರದು ಸ್ಕೋರ್ ಬಂತು ಇಬ್ರು ಬೇರೆ ಬೇರೆ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಾರೆ ಸೊ ಇಬ್ಬರದ್ದು ಮಾರ್ಕ್ಸ್ ಬಂತು ಸೊ ಮಾರ್ಕ್ಸ್ ಬಂದಾಗ ಯಾರು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೇಕು ಓಕೆ ಸೊ ಫಸ್ಟ್ ನೋಡಿ ಫಸ್ಟ್ ರಾನ್ ಇದೆ ರಾನ್ ಎಷ್ಟು ತಗೊಂಡಿದ್ದಾರೆ ಮುನ್ನೂರ ನಲ್ವತ್ನಾಲ್ಕು ಅಂಕಗಳನ್ನ ಮುನ್ನೂರ ನಲ್ವತ್ನಾಲ್ಕು ಔಟ್ ಆಫ್ ಎಷ್ಟು ಓಕೆ ಮುನ್ನೂರ ಔಟ್ ಆಫ್ ನಾಲ್ಕನೂರ್ ಮಾರ್ಕ್ಸ್ ತಗೊಂಡಿದರೆ ಬೆನ್ ಎಷ್ಟು ತಗೊಂಡಿದ್ದಾರೆ ಬೆನ್ನು ಐದ್ನೂರ ಎಂಬತ್ತೆರಡು ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಓಕೆ ಸೊ ಇಷ್ಟು ಮಾರ್ಕ್ಸ್ ಅವ್ರು ತಗೊಂಡಿದ್ರು ಈಗ ಪರ್ಸೆಂಟೇಜ್ ಮಾಡಿ ಪರ್ಸೆಂಟೇಜ್ ಮಾಡಿ ಅಂದ್ರೆ ಎರಡು ಕಡೆ ಇಂಟು ಹಂಡ್ರೆಡ್ ಹಂಡ್ರೆಡ್ ಮಾಡಿಬಿಡೋಣ ಸೊ ಇವುದು ಹಂಡ್ರೆಡು ಇದು ಹಂಡ್ರೆಡು ಸೊ ಎಷ್ಟು ಬರ್ತಿದ್ವು ಇದು ಮೈನ ಇದು ಎರಡು ಎರಡು ಶೂನ್ಯ ಹೋಯ್ತು ಇದು ಎರಡು ಹೋಯ್ತು ಸೊ ಉಳಿದಿದ್ದೀನಿ ಈಗ ಮುನ್ನೂರ ನಲ್ವತ್ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಸೊ ಇದು ಎಷ್ಟ್ ಬಂತು ಐನೂರ ಎಂಬತ್ತೆರಡು ಡಿವೈಡೆಡ್ ಬೈ ಆರು ಓಕೆ ಸೊ ಎರಡು ಪಕ್ಕ ಪಕ್ಕದಲ್ಲಿ ಮಾಡ್ತಿದ್ದೀನಿ ಇದು ರಾನ್ ಅವ್ರದ್ದು ಇದು ಬೆನ್ ಅವ್ರದು ಸೊ ನೋಡಿ ಎಷ್ಟ್ ಬರ್ತಿದ್ ಅಹ್ ಮುನ್ನೂರ ನಲ್ವತ್ನಾಲ್ಕು ಡಿವೈಡೆಡ್ ಬೈ ನಾಲ್ಕಂದ್ರೆ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕೊಂಬತ್ಲೆ ಮೂವತ್ ಮೂವತ್ತಾರತ್ತೆ ನಾಲ್ಕೆಂಟ್ಲೆ ಮೂವತ್ತೆರಡು ಮೂವತ್ತೆರಡು ಎರಡು ಉಳಿತೆ ಇಪ್ಪತ್ನಾಲ್ಕು ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಸೊ ಇವ್ರ್ ಎಷ್ಟು ಬಂತು ಏಟಿ ಸಿಕ್ಸ್ ಪರ್ಸೆಂಟ್ ಬಂತು ಯಾರ್ದು ರಾನ್ದು ಓಕೆ ಸೊ ಅದೇ ತರ ಇವ್ರ್ ನೋಡೋಣ ಇವ್ರದ್ದು ಎಷ್ಟಿದೆ ಆರ್ ಒಂಬತ್ಲೆ ಐವತ್ನಾಲ್ಕು ಐದನೂರ ಎಂಬತ್ ಎರಡು ಓಕೆ ಎಸ್ ಸೊ ಡಿವೈಡೆಡ್ ಬೈ ಆರು ಆರೊಂದ್ಲೆ ಆರೊಂಬತ್ಲೆ ಐವತ್ನಾಲ್ಕು ಐವತ್ನಾಲ್ಕು ಆದ್ರೆ ನಲ್ವತ್ತೆರಡು ಇತ್ತು ಓಕೆ ಆರ್ ಏಳೆ ನಲ್ವತ್ತೆರಡು ಸೊ ಇವ್ರ್ ಬಂದಿದೆ ಎಷ್ಟು ನಲ್ವತ್ತೇಳು ಪರ್ಸೆಂಟ್ ಸೊ ಹಾಗಾದ್ರೆ ಯಾರ ಶೇಕಡಾವಾರು ಉತ್ತಮ ಆಗಿದೆ ಯಾರ ಪರ್ಸೆಂಟೇಜ್ ಚೆನ್ನಾಗಿದೆ ಅಂತಂದ್ರೆ ಬೆನ್ನದು ಓಕೆ ಸೊ ಇದು ಅರ್ಥ ಆಯ್ತಾ ಸ್ವಲ್ಪ ಫಾಸ್ಟ್ ಆಗಿ ಬಿಡಿಸಿದ ಅನ್ಸುತ್ತೆ ಅರ್ಥ ಆಗಿದೆಯಾ ಏನ್ ರಿಪೀಟ್ ಯಾರಿಗೂ ಬೇಡಲ್ಲ ಸೊ ನೋಡಿ ಪರ್ಸೆಂಟೇಜ್ ಯಾವ ತರ ಇಡ್ತಿದ್ವಿ ನಾವು ಪಡೆದ ಅಂಕ ಡಿವೈಡೆಡ್ ಬೈ ಒಟ್ಟು ಅಂಕ ಸೊ ರಾನ್ ಪಡೆದಿದ್ದ ಅಂಕ ಮೂವತ್ ನಲ್ವತ್ನಾಲ್ಕು ಒಟ್ಟು ಅಂಕ ಎಷ್ಟಿತ್ತು ನಾಲ್ಕು ನೂರ ಇತ್ತು ಓಕೆ ಸೊ ನೋ ಅಂತ ಹೇಳ್ತಿದ್ರೆ ಫರ್ದರ್ ಎಕ್ಸ್ಪ್ಲೈನ್ ಮಾಡಲ್ಲ ಬೆನ್ನದ್ದು ಇಷ್ಟು ಬಂತು ಸೊ ಜಾಸ್ತಿ ಯಾರು ಮಾಡಿದರೆ ಬೆನ್ ಓಕೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡಿ ಓಕೆ ಕೊಟ್ಟಿದ್ದೀನಿ ಪ್ರಿನ್ಸ್ ಅವ್ರೇ ಕೊಟ್ಟಿದ್ದೀನಿ ಸಾಲ್ವ್ ಮಾಡಿ ಒಂಬತ್ತನೇ ತರಗತಿ ಅಂತಿಮ ಪರೀಕ್ಷೆಯಲ್ಲಿ ಐವತ್ತು ವಿದ್ಯಾರ್ಥಿಗಳಲ್ಲಿ ಹತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಫೇಲ್ ಆದ್ರೆ ಎಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾದರು ತುಂಬಾ ಈಸಿ ಇತ್ತು ಬಾಯಿಂದಲೇ ಮಾಡಿ ಹೇಳಿದ್ದರೆ ಅನ್ಸುತ್ತೆ ನಾಗೇಶ್ ದೀಪಾ ರಾಕೇಶ್ ಓಕೆ ಎಸ್ ನೋಡಿ ಇದನ್ನ ಯಾರಿಗ ಗೊತ್ತಿಲ್ಲ ಅವ್ರಿಗೆ ಒಂದ್ ಎರಡು ನಿಮಿಷ ಎರಡು ಮೆಥಡ್ ಏನ್ ಹೇಳ್ತೀನಿ ಸೊ ಫಸ್ಟ್ ಈಸಿ ಪ್ರಾಬ್ಲಮ್ಸ್ ಅಲ್ಲಿ ಮೆಥಡ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ ಸೊ ನೋಡಿ ಎಷ್ಟ್ ಜನ ಇದ್ರು ಐವತ್ತು ಜನ ಇದ್ರು ಒಟ್ಟು ಇದ್ದವ್ರು ಓಕೆ ಸೊ ಒಂದ್ ನಿಮಿಷ ಕೆಲವೊಂದಿಷ್ಟು ಜನಕ್ಕೆ ಬೋರ್ ಆಗ್ಬೋದು ಬಟ್ ಅದು ಇಂಪಾರ್ಟೆಂಟ್ ಇದೆ ಕೆಲವೊಂದಿಷ್ಟು ಜನಕ್ಕೆ ಇದು ಇಂಪಾರ್ಟೆಂಟ್ ಇದೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಒಟ್ಟು ವಿದ್ಯಾರ್ಥಿಗಳು ಒಟ್ಟು ವಿದ್ಯಾರ್ಥಿಗಳ ಎಷ್ಟು ಐವತ್ತು ಜನ ಇದ್ರು ಫೇಲ್ ಆದವ್ರೆಷ್ಟು ಫೇಲ್ ಆದವರು ಫೇಲ್ ಆದವರು ಫೇಲ್ ಆದವ್ರು ಎಷ್ಟು ಹತ್ತು ಪರ್ಸೆಂಟ್ ಫೇಲ್ ಆದವರು ಹತ್ತು ಪರ್ಸೆಂಟ್ ಹಾಗಾದ್ರೆ ಫೇಲ್ ಆದವ್ರು ಎಷ್ಟು ಅಂತಂದ್ರೆ ಫೇಲ್ ಆದವರ ಸಂಖ್ಯೆ ಟೆನ್ ಪರ್ಸೆಂಟ್ ಆಫ್ ಟೆನ್ ಪರ್ಸೆಂಟ್ ಆಫ್ ಫಿಫ್ಟಿ ಓಕೆ ಸೊ ಅದ್ ಯಾವ ತರ ಆಗತ್ತೆ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಫಿಫ್ಟಿ ಆಗತ್ತೆ ಸೊ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡ್ತೀನಿ ಈಗ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಫಿಫ್ಟಿ ಅಂತ ಹಾಕೊಂಡು ಇಲ್ಲಿ ಒಂದ್ ಶೂನ್ಯ ಇಲ್ಲಿ ಒಂದ್ ಶೂನ್ಯ ಇಲ್ಲಿ ಒಂದ್ ಶೂನ್ಯ ಇಲ್ಲಿ ಒಂದು ಶೂನ್ಯ ಹೋದ್ರೆ ಐದ್ ಜನ ಏನಾದ್ರು ಫೇಲ್ ಆದ್ರು ಓಕೆ ಸೊ ಐದ್ ಜನ ಫೇಲ್ ಆದ್ರು ಹಾಗಾದ್ರೆ ಪಾಸ್ ಆದವ್ರೆಷ್ಟು ಪಾಸ್ ಆದವ್ರೆಷ್ಟು ಐವತ್ತು ಮೈನಸ್ ಐದು ಅಂತಂದ್ರೆ ನಲ್ವತ್ತೈದು ಬಂತು ಓಕೆ ಸೊ ಇದು ಅರ್ಥ ಆಯ್ತಾ ಐವತ್ ಜನದಲ್ಲಿ ಹತ್ ಪರ್ಸೆಂಟ್ ಫೇಲ್ ಆದ್ರು ಅಂತಂದ್ರೆ ಟೆನ್ ಪರ್ಸೆಂಟ್ ಆಫ್ ಫಿಫ್ಟಿ ಟೆನ್ ಪರ್ಸೆಂಟ್ ಆಫ್ ಫಿಫ್ಟಿ ಅಂದ್ರೆ ಎಷ್ಟು ಬಂತು ಐದ್ ಬಂತು ಸೊ ಐದ್ ಜನ ಫೇಲ್ ಆದ್ರು ಐವತ್ತರಲ್ಲಿ ಅಂತ ಇದು ಒಂದ್ ಮೆಥಡ್ ಇನ್ನೊಂದು ಮೆಥಡ್ ಏನಪ್ಪಾ ಅಂತಂದ್ರೆ ಫೇಲ್ ಆದವ್ರೆಷ್ಟು ಫೇಲ್ ಆದವ್ರು ಹತ್ತು ಪರ್ಸೆಂಟ್ ಹಾಗಾದ್ರೆ ಪಾಸ್ ಆದವ್ರೆಷ್ಟು ಪಾಸ್ ಆದವರು ತೊಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಜನ ಪಾಸ್ ಆದ್ರು ಓಕೆ ಸೊ ಅದನ್ನ ಡೈರೆಕ್ಟ್ ಮಾಡ್ಬೋದು ಡೈರೆಕ್ಟ್ ಯಾವ ಯಾವ್ತರ ಅಂತಂದ್ರೆ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆಫ್ ಫಾರ್ಟಿ ಫೈವ್ ಅಂತ ಓಕೆ ನೈಂಟಿ ಪರ್ಸೆಂಟ್ ಆಫ್ ಫಾರ್ಟಿ ಫೈವ್ ಸೊ ಇದೇನಾಗತ್ತೆ ಸಾರಿ ನೈನ್ಟಿ ಪರ್ಸೆಂಟ್ ಆಫ್ ಫಿಫ್ಟಿ ಒಟ್ಟು ಇದ್ದವರೆಷ್ಟು ನೈಂಟಿ ಪರ್ಸೆಂಟ್ ಆಫ್ ಫಿಫ್ಟಿ ಐವತ್ತು ಜನ ಇದ್ರು ಓಕೆ ನೈಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಫಿಫ್ಟಿ ಸೊ ಇಲ್ಲಿ ಒಂದು ಶೂನ್ಯ ಹೋಗಲಿ ಹೋಗ್ಲಿ ಇದು ಹೋಗ್ಲಿ ಉಳ್ದಿದಷ್ಟು ಒಂಬತ್ತೈದ್ಲೆ ನೋಡಿ ಇದನ್ನ ನೆಗ್ಲೆಕ್ಟ್ ಮಾಡ್ಬೇಡಿ ಮುಂದೆ ಟಫ್ ಪ್ರಾಬ್ಲಮ್ ಅಲ್ಲಿ ಇದನ್ನ ಅರ್ಥ ಮಾಡಕ್ ಇದನ್ನ ಈಸಿಯಾಗಿ ಹೇಳಕ್ ಆಗಲ್ಲ ಅಂತಾನೆ ನಾನೇನ್ ಮಾಡಿದೆ ಈಸಿ ಪ್ರಾಬ್ಲಮ್ ಅಲ್ಲಿ ಮೆಥಡ್ ಅನ್ನ ಹೇಳ್ತಾ ಇದೀನಿ ಎರಡು ವಿಧಗಳಲ್ಲಿ ನಾವು ಬಿಡಿಸಬಹುದು ಒಂದ್ ನಿಮಿಷ ಅದನ್ನ ಮಾರ್ಕ್ ಮಾಡಿಬಿಡ್ತೀನಿ ಓಕೆ ಸೊ ಯಾರಿಗು ಮೆಥಡ್ ಗೊತ್ತಿತ್ತು ದಟ್ ಈಸ್ ವೆರಿ ಗುಡ್ ಸೊ ಯಾರಿಗ್ ಗೊತ್ತಿಲ್ಲ ಅವ್ರಿಗೆ ಸ್ವಲ್ಪ ಇದು ಹೊಸದಾಗಿರತ್ತೆ ಅದಕ್ಕೆ ನಾನ್ ಹೇಳ್ಬೇಕಾಗತ್ತೆ ಓಕೆ ಸೊ ಏನಪ್ಪಾ ಅಂದ್ ನೋಡಿ ಒಂದ್ ಅಲ್ಲಿ ಏನ್ ಮಾಡಿದ್ವಿ ಐವತ್ ಜನರಲ್ಲಿ ಹತ್ತು ಪರ್ಸೆಂಟ್ ಫೇಲ್ ಆದ್ರು ಸೊ ಫೇಲ್ ಎಷ್ಟು ಹತ್ತು ಪರ್ಸೆಂಟ್ ಎಷ್ಟು ಐದ್ ಜನ ಫೇಲ್ ಆದ್ರ ಅಂದ್ವಿ ಸೊ ಟೋಟಲ್ ವಿದ್ಯಾರ್ಥಿಗಳು ಐವತ್ತಿದ್ರು ಐವತ್ತರಲ್ಲಿ ಐದ್ ತೆಗೆದ್ವಿ ನಲ್ವತ್ತೈದ ಆತು ಓಕೆ ಸೊ ಇದು ನಲ್ವತ್ತೈದು ಜನ ಪಾಸ್ ಆದ್ರಂತ ಡೈರೆಕ್ಟ್ ಆಗಿ ಯಾವ ತರ ಮಾಡೋದಂದ್ರೆ ಹತ್ತು ಪರ್ಸೆಂಟ್ ಫೇಲ್ ಆದ್ರೆ ಪಾಸ್ ಆದೋರಿಷ್ಟು ತೊಂಬತ್ತು ಪರ್ಸೆಂಟ್ ಸೊ ತೊಂಬತ್ತು ಪರ್ಸೆಂಟ್ ಆಫ್ ಐವತ್ತು ವಿದ್ಯಾರ್ಥಿಗಳಂದ್ರೆ ನಲ್ವತ್ತೈದು ಡೈರೆಕ್ಟ್ ಆಗಿ ಬರುತ್ತೆ ಮಾಡಿ ವಿಕ್ಟರ್ ತೊಂಬತ್ತೆರಡು ಪರ್ಸೆಂಟ್ ಅಂಕಗಳನ್ನ ಪಡಿತಾನೆ ತೊಂಬತ್ತೆರಡು ಪರ್ಸೆಂಟ್ ಅಂಕಗಳನ್ನ ಪಡಿತಾನೆ ಇವು ನಾಲ್ಕು ಐವತ್ತು ಅಂಕಗಳಾದ್ರೆ ಗರಿಷ್ಠ ಅಂಕಗಳನ್ನ ಕಂಡು ಹಿಡಿಯರ್ ಅಂತ ಓಕೆ ನಿಮಿಷ ಯೋಚನೆ ಮಾಡಿ ಯೋಚನೆ ಮಾಡಿ ಸಾಲ್ವ್ ಮಾಡಕ್ ಟ್ರೈ ಮಾಡಿ ಹಿಂದಿನ ಪ್ರಾಬ್ಲಮ್ ನ ಕಂಪೇರ್ ಮಾಡಿ ಇದನ್ನ ಯಾವ ತರ ಮಾಡೋದಂತ ಹೇಳ್ತೀನಿ ಓಕೆ ಒಂದ್ ಥರ್ಟಿ ಸೆಕೆಂಡ್ ಥಿಂಕ್ ಮಾಡಿ ಥರ್ಟಿ ಸೆಕೆಂಡ್ ಥಿಂಕ್ ಮಾಡಿ

ಇಲ್ಲೇನ್ ಮಾಡ್ತಿದ್ವಿ ಇಲ್ಲೇನ್ ಮಾಡ್ತಿದ್ವಿ ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ವಿ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆಫ್ ಐವತ್ತು ಅಂತ ನೋಡಿದ್ವಿ ಹತ್ತು ಪರ್ಸೆಂಟ್ ಆಫ್ ಐವತ್ತಂದ್ರೆ ಎಷ್ಟು ಇತ್ತು ಐದು ಅಂತ ಬಂದಿತ್ತು ಅಥವಾ ಇಲ್ಲಿ ನೋಡಿ ನೈಂಟಿ ಪರ್ಸೆಂಟ್ ಆಫ್ ನೈಂಟಿ ಪರ್ಸೆಂಟ್ ಆಫ್ ಫಿಫ್ಟಿ ಅಂದ್ರೆ ನಲ್ವತ್ತೈದು ಅಂತ ಮಾಡಿದ್ವಿ ಇದನ್ನೇ ಇಲ್ಲಿ ಮುಂದೆ ಬರ್ತೀನಿ ಅಲ್ಲಿ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ವಿ ನೈಂಟಿ ಪರ್ಸೆಂಟ್ ಆಫ್ ಫಾರ್ಟಿ ಫೈವ್ ಅಂದ್ರೆ ನೈಂಟಿ ಪರ್ಸೆಂಟ್ ಆಫ್ ಫಿಫ್ಟಿ ಅಂದ್ರೆ ನೈಂಟಿ ಪರ್ಸೆಂಟ್ ಆಫ್ ಫಿಫ್ಟಿ ಅಂದ್ರೆ ಅಂತ ಬರ್ದಿದ್ವಿ ಅದೇ ತರ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೈಂಟಿ ಟೂ ಪರ್ಸೆಂಟ್ ಆಫ್ ನೈಂಟಿ ಟೂ ಪರ್ಸೆಂಟ್ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಕೊಟ್ಟಿಲ್ಲ ಟೋಟಲ್ ಎಷ್ಟು ಮಾರ್ಕ್ಸ್ ಇತ್ತು ಅಂತ ಕೊಟ್ಟಿಲ್ಲ ಓಕೆ ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಇತ್ತು ಅಂತ ಕೊಟ್ಟಾಗ ಟೋಟಲ್ ಎಷ್ಟು ಜನ ವಿದ್ಯಾರ್ಥಿಗಳಿದ್ರು ಅಂತ ಕೊಟ್ಟಾಗ ನಾವು ತೊಂಬತ್ತು ಪರ್ಸೆಂಟ್ ಐವತ್ತು ವಿದ್ಯಾರ್ಥಿಗಳ ತೊಂಬತ್ತು ಪರ್ಸೆಂಟ್ ಅಂದ್ರೆ ನಲ್ವತ್ತೈದು ಅಂತ ಕಂಡು ಹಿಡಿದ್ವಿ ಓಕೆ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಟೋಟಲ್ ವಿದ್ಯಾರ್ಥಿಗಳ ಕೊಟ್ಟಿಲ್ಲ ಅಥವಾ ಟೋಟಲ್ ಅಂಕಗಳನ್ನು ಕೊಟ್ಟಿದ್ಲಾ ಡೈರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾರೆ ಫೋರ್ ಸಿಕ್ಸ್ಟಿ ಅಂತ ಕೊಟ್ಟಿದ್ದಾರೆ ಸೊ ಅರ್ಥ ಆಗ್ತಿದೆ ಇದು ನೋಡಿ ಹಿಂದೆ ಏನ್ ಕೊಟ್ಟಿದ್ರು ಐವತ್ತು ಜನ ವಿದ್ಯಾರ್ಥಿಗಳಿದ್ರು ಐವತ್ತು ಜನ ವಿದ್ಯಾರ್ಥಿಗಳಲ್ಲಿ ಏನು ತೊಂಬತ್ತು ಜನ ತೊಂಬತ್ತು ಜನ ಪಾಸ್ ಆದ್ರು ಅಂತ ಕೊಟ್ಟಿದ್ರು ಸೊ ಇಲ್ಲಿ ಎಷ್ಟು ಜನ ಪಾ ಎಷ್ಟು ಜನ ಪಾಸ್ ಆಗಿದ್ರು ಅದ್ರ ಪರ್ಸೆಂಟೇಜು ಟೋಟಲ್ ಎಷ್ಟ್ ಜನ ವಿದ್ಯಾರ್ಥಿಗಳಿದ್ರು ಅಂತ ಕೇಳಿ ಆಗತ್ತೆ ಅಂತ ಕಂಡು ಹಿಡಿಯಕ್ಕೆ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಕೇಳಿದ್ರು ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನ್ ಕೇಳಿದಾರೆ ಅವರು ತೊಂಬತ್ತೆರಡು ಪರ್ಸೆಂಟ್ ಏನೋ ಮಾಡಿದ್ದಾರೆ ಬಟ್ ಎಷ್ಟಕ್ಕೆ ಮಾಡಿದ್ದಾರೆ ಅಂತ ಕೊಟ್ಟಿಲ್ಲ ಓಕೆ ಸೊ ಎಷ್ಟು ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ರಲ್ಲ ಅದು ಕೊಟ್ಟಿಲ್ಲ ಅದಕ್ ನಾವೇನ್ ಇಲ್ಲಿ ಇದನ್ನ ಎಕ್ಸ್ ಅಂತ ತಗೋಬೇಕಾಗತ್ತೆ ಸೊ ಈಗ ಡೌಟ್ ಇದ್ರೆ ಕೇಳಿ ಈಗ ಅದಾದ್ಮೇಲೆ ನೆಕ್ಸ್ಟ್ ನಿಮಗ್ ಬಿಟ್ಟಿದ್ದು ಏನಂತ ಮಾಡ್ಬೇಕು ನೈಂಟಿ ಟೂ ಪರ್ಸೆಂಟ್ ಅಂದ್ರೇನು ನೈಂಟಿ ಟೂ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಎಕ್ಸ್ ಈಕ್ವಲ್ ಫೋರ್ ಸಿಕ್ಸ್ಟಿ ಓಕೆ ಸುಮ್ಮಂದೆ ಈಸಿಯಾಗಿ ಮಾಡ್ಬೋದು ಮಾಡಿ ಇಲ್ಲೇನು ಡೌಟ್ ಇಲ್ಲ ಎಸ್ ಎಕ್ಸ್ ಅಂತ ಯಾಕೆ ತಗೋಬೇಕು ಎಕ್ಸ್ ಅಂತ ತಗೋ ಅದು ನಮ್ಗೆ ಗೊತ್ತಿಲ್ಲ ಎಕ್ಸ್ ಅಂತ ಯಾಕೆ ತಗೊಂತೀವಿ ನಾವು ಇಲ್ಲಿ ನೋಡಿ ಎಷ್ಟು ಅಂಕಗಳಿಗೆ ಅಂತ ಕೇಳಿದರೆ ಎಷ್ಟು ಅಂಕಗಳಿಗೆ ಅಂತ ಕೇಳಿದರೆ ಸೊ ತೊಂಬತ್ತೆರಡು ಯಾವುದೋ ಒಂದು ಅಂಕ ಓಕೆ ಸೊ ನಮ್ಗೆ ಗೊತ್ತಿಲ್ಲ ಇದು ನಾಕ್ನೂರ ಎಪ್ಪತ್ತೈದು ಇದೆಯೋ ಐದ್ನೂರ ಇದೆಯೋ ಐದನೂರ ಇಪ್ಪತ್ತೈದು ಇದೆಯೋ ಐದನೂರ ಇದೆಯೋ ಗೊತ್ತಿಲ್ಲ ಅದು ಎಷ್ಟೋ ಅಂಕ ಇತ್ತು ಓಕೆ ಸೊ ಎಷ್ಟೋ ಅಂಕದ್ದು ಎಷ್ಟೋ ಅಂಕದ ಎಷ್ಟೋ ಅಂಕದ ನಲ್ವತ್ತೆರಡು ಪರ್ಸೆಂಟ್ ಏನಾಗುತ್ತೆ ಐದ್ನೂರ ನಾಕ್ನೂರ ಅರವತ್ತಾಗುತ್ತೆ ಅಂತ ಓಕೆ ಸೊ ಲಕ್ಷ್ಮಿ ನಿಮ್ಗ್ ಗೊತ್ತಾಯ್ತಾ ಯಾಕೆ ಎಕ್ಸ್ ತಗೊಂಡಿದ್ವಿ ಅಂದ್ರೆ ಅದು ಗೊತ್ತಿಲ್ಲ ಎಷ್ಟು ಅಂಕಕ್ಕಿತ್ತಂತ ಇಷ್ಟು ಅಂಕಗಳಿಗೆ ಎಕ್ಸ್ ಅಂಕಗಳ ತೊಂಬತ್ತೆರಡು ಪರ್ಸೆಂಟ್ ಅಂದ್ರೆ ಎಷ್ಟು ನಾಕ್ನೂರ ಅರವತ್ತು ಅಂತ ಬರ್ದಂಗೆ ಲಕ್ಷ್ಮಿ ಅರ್ಥ ಆಯ್ತ ಓಕೆ ಸೊ ಈಗ ಓಕೆ ಸೊ ಸಾಲ್ವ್ ಮಾಡಿ ಈಗ ನೋಡಿ ತೊಂಬತ್ತೆರಡು ಪರ್ಸೆಂಟ್ ಅಂದ್ರೆ ತೊಂಬತ್ತೆರಡು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಎಕ್ಸ್ ಇಂಟು ಎಕ್ಸ್ ಅಂದ್ರೆ ನಮ್ಗೆ ಗೊತ್ತಿಲ್ಲ ಟೋಟಲ್ ಅಂಕಗಳು ಓಕೆ ಸೊ ಈಗ ನಾವೇನ್ ಮಾಡೋಣ ಟೋಟಲ್ ಒಟ್ಟು ಅಂಕಗಳನ್ನ ಒಟ್ಟು ಅಂಕಗಳನ್ನ ಒಟ್ಟು ಅಂಕಗಳನ್ನು ಎಕ್ಸ್ ಎಂದು ತಿಳಿಯುವ ಸ್ಕೂಲ್ ಅಲ್ಲಿ ಬೆಳಿತಿದ್ವಲ್ಲ ಎಕ್ಸ್ ಎಂದು ತಿಳಿಯುವ ಸೊ ಅದನ್ನ ಎಕ್ಸ್ ಅಂತ ತಗೊಂಡ್ವಿ ಸೊ ಈಗ ಏನಾಗುತ್ತೆ ಸಾಲ್ವ್ ಮಾಡಿ ಮುಂದೆ ಎಕ್ಸ್ ಯಾಕೆ ತಗೊಂಡಿವಂತ ಗೊತ್ತಾಯ್ತಲ್ಲ ಸೊ ನೆಕ್ಸ್ಟ್ ನೋಡಿ ಏನಾಗುತ್ತಿದ್ದು ಫಾರ್ಟಿ ಟು ಫಾರ್ಟಿ ಟು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಎಕ್ಸ್ ಈಕ್ವೋ ಟು ಫೋರ್ ಸಿಕ್ಸ್ಟಿ ಬಂತು ಓಕೆ ಸೊ ಎಕ್ಸ್ ಇಕ್ವೋ ಟು ಏನಾಗುತ್ತೆ ಫೋರ್ ಸಿಕ್ಸ್ಟಿ ಆಯ್ತು ಫೋರ್ ಸಿಕ್ಸ್ಟಿ ಆದ ತಕ್ಷಣ ಇಲ್ಲಿ ಎಕ್ಸ್ ನ ಸಮಸ್ಯ ಸಮ ಚಿಹ್ನೆಯ ಸಮಸ ಚಿಹ್ನೆಯ ಈ ಕಡೆ ಗುಣಾಕಾರ ಇದ್ರೆ ಈ ಕಡೆ ಬಂದ್ರೆ ಭಾಗಾಕಾರ ಆಗತ್ತೆ ನೈಂಟಿ ಟೂ ವೆರಿ ಗುಡ್ ನಾಗರಾಜ್ ಥ್ಯಾಂಕ್ ಯು ಇಲ್ಲಾಂದ್ರೆ ಫಾರ್ಟಿ ಟೂ ಆಗ್ಬಿಡ್ತಿತ್ತು ಓಕೆ ಎಸ್ ಮಾಡಿದೀನಿ ಹಾ ನೋಡಿ ಈ ತರ ಆಗ್ತಿರ್ತೆ ಸೊ ಇಲ್ಲಿ ಯಾರ್ಯಾರು ಬಂದ್ರು ಅಂತ ನೋಡ್ತಾ ಇದ್ದೆ ಸೊ ಅದಕ್ಕೆ ಇದೇ ತರ ಆಯ್ತು ಸೊ ನೈಂಟಿ ಟು ಡಾಕ್ಟರ್ ಕವಿತಾ ಓಕೆ ಸೊ ನೋಡಿ ನಮ್ಮ ಕ್ಲಾಸ್ ಡಾಕ್ಟರ್ಸ್ ಬಂದಿದ್ದಾರೆ ಥ್ಯಾಂಕ್ ಯು ಡಾಕ್ಟರ್ ಓಕೆ ನೋಡಿ ನೈಂಟಿ ಟು ಪರ್ಸೆಂಟ್ ಆಫ್ ಎಕ್ಸ್ ಸೊ ಎಕ್ಸ್ ಅಂದ್ರೆ ಏನು ವಾಟ್ ಈಸ್ ಎಕ್ಸ್ ಗೊತ್ತಿಲ್ಲ ಸೊ ಇಲ್ಲಿ ಗುಣಾಕಾರ ಇತ್ತು ಈ ಕಡೆ ಭಾಗಕಾರ ಮಾಡ್ಬೇಕು ಅಂದ್ರೆ ಇಲ್ಲಿ ಇದನ್ನ ಉಲ್ಟಾ ಮಾಡ್ಬೇಕು ಮೇಲೆ ಹಂಡ್ರೆಡ್ ಆಗುತ್ತೆ ಕೆಳಗೆ ನೈಂಟಿ ಟೂ ಬರುತ್ತೆ ಸೊ ನಮ್ಗೆ ಮಗ್ಗಿ ಗೊತ್ತಿಲ್ಲ ಮಗ್ಗಿ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಚಿಕ್ಕ ಚಿಕ್ಕ ಮಗ್ಗಿಯಿಂದ ಮಾಡ್ಬೇಕು ಫೋರ್ ಸಿಕ್ಸ್ಟಿ ಡಿವೈಡೆಡ್ ಬೈ ನೈಂಟಿ ಟೂ ಸೊ ಎರಡ್ ನಾಲ್ಕಲೆ ಎಂಟು ಎರಡ್ ಆರ್ಲೆ ಹನ್ನೆರಡು ಎರಡ್ ಏಳಲೆ ನಾಲ್ಕು ಎರಡ್ ಮೂರ್ಲೆ ಆರು ಜೀರೋ ಸೊ ಎಷ್ಟು ಬರ್ತಿ ಎರಡ್ನೂರ ಮೂವತ್ತು ಡಿವೈಡೆಡ್ ಬೈ ನಲ್ವತ್ತಾರು ಬಂತು ಸೊ ಇದು ಹಂಡ್ರೆಡ್ ಅಲ್ಲೇ ಇಟ್ಟಿದ್ದೀನಿ ಸುಮ್ನೆ ಅಲ್ಲೇ ಸೈಡ್ ಅಲ್ಲಿ ಇರ್ಲಿ ಓಕೆ ಸೊ ಇದು ನಲ್ವತ್ತಾರು ಬಂತು ಸೊ ಮುಂದೆ ಇಲ್ಲಿ ಎರಡ್ ನೂರ ಇಪ್ಪತ್ತ್ ಮೂರ್ ಕಿಲ್ ಬಂತು ಸೊ ಮೇಲ್ಗಡೆ ಎಷ್ಟ್ ಬಂತು ಎರಡು ಒಂದ್ಲೆ ಎರಡು ಎರಡ್ ಅಹ್ ಎರಡು ಒಂದ್ಲೆ ಎರಡು ಮತ್ತೆ ಎಷ್ಟ್ ಬಂತು ಎರಡು ಇಲ್ಲಿ ಹತ್ತು ಬಂತು ಸೊ ಇಲ್ಲಿ ಎಷ್ಟ್ ಬಂತು ನೂರ ಹದಿನೈದು ಡಿವೈಡೆಡ್ ಬೈ ಇಪ್ಪತ್ ಮೂರು ಇಪ್ಪತ್ ಮೂರ್ ಐದ್ಲೆ ಎಷ್ಟು ಇಪ್ಪತ್ ಮೂರು ಐದ್ಲೆ ಐದ್ ಮೂರ್ಲೆ ಹದ್ನೈದು ಹತ್ತು ನೂರ ಹದ್ನೈದು ಓಕೆ ಸೊ ಡಿವೈಡೆಡ್ ಬೈ ಫೈವ್ ಅಂದ್ರೆ ತೊಂಬತ್ತೆರಡು ಐದ್ಲೆ ತೊಂಬತ್ತೆರಡು ಐದ್ಲೆ ನಾಕ್ನೂರ ಅರವತ್ತಾಗತ್ತೆ ಸೊ ಐದು ಇಂಟು ಐದ್ನೂರ ಆಗತ್ತೆ ಓಕೆ ಸೊ ಟೋಟಲ್ ಎಷ್ಟು ಐದ್ನೂರು ಅಂಕಗಳ ಇಲ್ಲ ಎಕ್ಸ್ ಅಂತ ಈಗ ಯಾರೊಬ್ರು ಡೌಟ್ ಕೇಳಿದ್ರು ಐದ್ನೂರು ಅಂಕಗಳ ಐದ್ನೂರು ಅಂಕಗಳ ನೈಂಟಿ ಟೂ ಪರ್ಸೆಂಟ್ ಏನಾಗತ್ತೆ ಅರವತ್ತೆ ಸೊ ಕ್ಲಿಯರ್ ಇದೆಯಾ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಮಾಡಿದ್ರು ನೆಕ್ಸ್ಟ್ ಇದು ಸಿಂಪ್ಲಿಫೈ ಮೆಥಡೇ ಇದೆ ಇದು ಸಿಂಪ್ಲಿಫೈ ಮೆಥಡ್ ಇದೆ ಇದಕ್ಕಿಂತ ಸಿಂಪ್ಲಿಫೈ ಬರಲ್ಲ ಜಸ್ಟ್ ಏನು ನೈಂಟಿ ಸಿಕ್ಸ್ ಟೂ ಪರ್ಸೆಂಟ್ ದಿಸ್ ಮಚ್ ಅಂತ ಓಕೆ ಸೊ ನೆಕ್ಸ್ಟ್ ಇದನ್ನ ಮಾಡಿ ಇದನ್ನ ಮಾಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಅ ಟೀಚರ್ಸ್ ಟೀಚ್ ಬೇಸಿಕ್ ಮ್ಯಾಥ್ಸ್ ಇಫ್ ದೇರ್ ಆರ್ ಫಿಫ್ಟಿ ಬೇಸಿಕ್ ಮ್ಯಾಥ್ ಟೀಚರ್ಸ್ ಹೌ ಮೆನಿ ಮ್ಯಾಥ್ಸ್ ಹೌ ಮೆನಿ ಟೀಚರ್ಸ್ ಆರ್ ದೇರ್ ಇನ್ ಅ ಇನ್ ದ ಸ್ಕೂಲ್ ಶಾಲೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಶಿಕ್ಷಕರು ಗಣಿತವನ್ನು ಕಲಿಸುತ್ತಾರೆ ಆ ಶಾಲೆಯಲ್ಲಿ ಐವತ್ತು ಗಣಿತ ಶಿಕ್ಷಕರು ಇದ್ದರೆ ಶಾಲೆಯಲ್ಲಿ ಒಟ್ಟು ಎಷ್ಟು ಶಿಕ್ಷಕರು ಇದ್ದಾರೆ ಸಾಲ್ವ್ ಮಾಡಿ ಎರಡ್ನೂರ ಐವತ್ತು ನೋಡೋಣ ಎಕ್ಸಾಕ್ಟ್ಲಿ ಸೇಮ್ ಪ್ರಾಬ್ಲಮ್ ಎಕ್ಸಾಕ್ಟ್ಲಿ ಸೇಮ್ ಪ್ರಾಬ್ಲಮ್ ಹಿಂದೆ ಮಾಡಿದ್ರದ್ದು ಜೆರಾಕ್ಸ್ ಪ್ರಾಬ್ಲಮ್ ಏಳ್ನೂರ ಐವತ್ತು ಎರಡ್ನೂರು ನೋಡೋಣ ಎಷ್ಟಿದೆ ಅಂತ ನೋಡಿ ಅವ್ರೇನ್ ಏನ್ ಹೇಳ್ತಿದ್ದಾರೆ ಒಂದು ಶಾಲೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಗಣಿತ ಶಿಕ್ಷಕರಿದ್ದಾರೆ ಓಕೆ ಗಣಿತ ಮ್ಯಾಥ್ಸ್ ಓಕೆ ನನ್ ಅಂತ ಹೇಳಿದ್ರು ನೋಡೋಣ ಶಾಲೆಯಲ್ಲಿ ಎಷ್ಟು ಜನ ಇದ್ದಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಏನು ಗಣಿತ ಶಿಕ್ಷಕರು ಒಟ್ಟು ಗಣಿತ ಶಿಕ್ಷಕರಷ್ಟು ಒಟ್ಟು ಗಣಿತ ಶಿಕ್ಷಕರು ಐವತ್ತು ಜನ ಒಟ್ಟು ಐವತ್ತು ಜನ ಏನಿದ್ದಾರೆ ಗಣಿತವನ್ನ ಟೀಚ್ ಮಾಡ್ತಾರೆ ಆ ಗಣಿತವನ್ನ ಟೀಚ್ ಮಾಡೋರು ಎಷ್ಟು ಜನ ನಂಬರ್ ಅಲ್ಲಿ ಹೇಳಿದಾಗ ಐವತ್ತು ಜನ ಪರ್ಸೆಂಟೇಜ್ ನಲ್ಲಿ ಹೇಳಿದಾಗ ಇಪ್ಪತ್ತೈದು ಪರ್ಸೆಂಟ್ ಜನ ಏನ್ ಮಾಡಿದರೆ ಗಣಿತವನ್ನ ಕಲಿತಾ ಇದ್ದಾರೆ ಸೊ ಹಾಗಾದ್ರೆ ಹಾಗಾದ್ರೆ ಏನ್ ಬಿಡೋಣ ಒಟ್ಟು ಶಿಕ್ಷಕರು ಒಟ್ಟು ಶಿಕ್ಷಕರನ್ನ ನಾನೇನ್ ತಗೋಬೇಕು ಅದನ್ನ ಎಕ್ಸ್ ಅಂತ ತಗೊಳ್ಳೋಣ ಒಟ್ಟು ಶಿಕ್ಷಕರನ್ನ ಎಕ್ಸ್ ಅಂತ ತಗೊಳ್ಳೋಣ ಸೊ ಅದೇನಪ್ಪಾ ಅಂತಂದ್ರೆ ಒಟ್ಟು ಶಿಕ್ಷಕರ ಒಟ್ಟು ಶಿಕ್ಷಕರ ಇಪ್ಪತ್ತೈದು ಪರ್ಸೆಂಟ್ ಏನಾಗುತ್ತೆ ಐವತ್ತು ಜನ ಗಣಿತ ಶಿಕ್ಷಕರ ಕರೆ ಸೊ ನೋಡಿ ಇದು ಸ್ಟೇಟ್ಮೆಂಟ್ ಏನ ಬರ್ತೀನಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಎಕ್ಸ್ ಈಕ್ವೋ ಟು ಫಿಫ್ಟಿ ಅಂತ ಸೊ ಇದೇನ್ ಹೇಳುತ್ತೆ ನೋಡಿ ಈಗ ಸ್ವಲ್ಪ ಅಟೆನ್ಶನ್ ಕೊಡಿ ಇಲ್ಲೊಂದ್ ಸ್ವಲ್ಪ ಅಟೆನ್ಶನ್ ಕೊಡಿ ನಾನೇನ್ ಬರ್ದೆ ಫಸ್ಟ್ ನಂಬರ್ ಬರ್ದೆ ಇಪ್ಪತ್ತೈದು ಪರ್ಸೆಂಟ್ ಟೀಚರ್ಸ್ ಅಂದ್ರೆ ಏನು ಐವತ್ತು ಜನ ಗಣಿತ ಟೀಚರ್ಸ್ ಅಂತ ಒಟ್ಟು ಟೀಚರ್ಸ್ ಅನ್ನ ನಾನು ಎಕ್ಸ್ ಅಂತ ತಗೊಂತೀನಿ ಒಟ್ಟು ಟೀಚರ್ಸ್ ಅನ್ನ ನಾನು ಎಕ್ಸ್ ಅಂತ ತಗೊಂತೀನಿ ಈ ಸ್ಟೇಟ್ಮೆಂಟ್ ಬರ್ದಿದ್ದೀನಿ ಈ ಸ್ಟೇಟ್ಮೆಂಟ್ ನೋಡಿ ಈ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಸ್ವಲ್ಪ ಯೋಚನೆ ಮಾಡಿ ಇಲ್ಲ ಇದು ಈಸಿ ಪ್ರಾಬ್ಲಮ್ಸ್ ಇದೆ ಟಫ್ ಪ್ರಾಬ್ಲಮ್ಸ್ ಬಂದಾಗ ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ ಆಗತ್ತೆ ನನಗೆ ಇದೇನ್ ಹೇಳ್ತಿದೆ ಇಪ್ಪತ್ತೈದು ಪರ್ಸೆಂಟ್ ಆಫ್ ಎಕ್ಸ್ ಎಕ್ಸ್ವೊ ಟು ಫಿಫ್ಟಿ ಅಂತ ಸೊ ಅಂದ್ರೆ ಒಟ್ಟು ಶಿಕ್ಷಕರು ಒಟ್ಟು ಶಿಕ್ಷಕರ ಒಟ್ಟು ಶಿಕ್ಷಕರ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಅಂತ ಸೊ ಇದನ್ನೇ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಇಪ್ಪತ್ತೈದು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಎಕ್ಸ್ ಇಕ್ವೋ ಟು ಐವತ್ತು ಅಂತ ಓಕೆ ಸೊ ಆದ್ಮೇಲೆ ಎಕ್ಸ್ ಅಂದ್ರೆ ಎಷ್ಟು ಎಕ್ಸ್ ಅಂದ್ರೆ ಐವತ್ತು ಕಿಟ್ಟೆ ಸೊ ಇದು ಗುಣಾಕಾರ ಇದ್ದಿದ್ದು ಈ ಕಡೆ ಬಂದ್ರೆ ಭಾಗಾಕಾರ ಆಗತ್ತೆ ಭಾಗಾಕಾರ ಅಂದ್ರೆ ಉಲ್ಟಾ ಆಗತ್ತೆ ಇಪ್ಪತ್ತೈದು ಬೈ ನೂರ್ ಇದ್ದಿದ್ದು ನೂರ್ ಡಿವೈಡೆಡ್ ಬೈ ಇಪ್ಪತ್ತೈದು ಆಗತ್ತೆ ಸೊ ಇಪ್ಪತ್ತೈದು ಬಂದ್ಲೆ ಇಪ್ಪತ್ತೈದು ಏಳೆ ಐವತ್ತು ಐ ಎರಡು ಇಂಟು ನೂರು ಅಂತಂದ್ರೆ ಎರಡ್ ಆಯ್ತು ಓಕೆ ಸೊ ಕ್ಲಿಯರ್ ಆಗಿದೆಯಾ ಫುಲ್ ಕ್ಲಿಯರ್ ಓಕೆ ಜೋಕರ್ ಬ್ರದರ್ಸ್ ಯಾಕೆ ಎರಡ್ ಮೂರ್ ದಿವ್ಸ ಕ್ಲಾಸ್ ಇಲ್ಲಿ ಬಂದಿರ್ಲಿಲ್ಲ ಎಲ್ ಮಿಸ್ ಆಗಿದ್ರಿ ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಅನ್ ಅಕಾಡೆಮಿ ಎಕಾಡೆಮಿ ಇನ್ಕ್ರೀಸ್ ಇಟ್ ಸ್ಟೂಡೆಂಟ್ಸ್ ಬಾಡಿ ಫ್ರಾಮ್ ಒನ್ ಫಿಫ್ಟಿ ಸ್ಟೂಡೆಂಟ್ಸ್ ಟು ಟೂ ಫಾರ್ಟಿ ಫ್ರಮ್ ದ ಲಾಸ್ಟ್ ಇಯರ್ ಹೌ ಬಿಗ್ ಈಸ್ ದಿಸ್ ಈಸ್ ದ ಇನ್ಕ್ರೀಸ್ ಇನ್ ಪರ್ಸೆಂಟ್ ಅಂತ ಓಕೆ ಸೊ ಏನಪ್ಪಾ ಅಂದ್ರೆ ಅನ್ ಅಕಾಡೆಮಿ ವಿದ್ಯಾರ್ಥಿ ಸಂಘ ಅಂತಿತ್ತು ಅದು ಕಳೆದ ವರ್ಷ ಎಷ್ಟಿತ್ತು ನೂರ ಐವತ್ತು ವಿದ್ಯಾರ್ಥಿಗಳಿದ್ರು ಈ ವರ್ಷ ಎಷ್ಟ್ ಬಂದಿದ್ದಾರೆ ಎರಡ್ ನೂರ ನಲ್ವತ್ತು ವಿದ್ಯಾರ್ಥಿಗಳಾಗಿದ್ದಾರೆ ಸೊ ಹಾಗಾದ್ರೆ ಎಷ್ಟು ಪರ್ಸೆಂಟ್ ಹೆಚ್ಚಳ ಆಯ್ತಂತ ಸೊ ಸ್ವಲ್ಪ ತಿಂಕ್ ಮಾಡಿ ಏನ್ ಮಾಡ್ಬೇಕಂತ ಇದನ್ನೆಲ್ಲರೂ ಸ್ಕೂಲ್ ಅಲ್ಲಿ ಮಾಡಿದ್ರ ಇಂತ ಪ್ರಾಬ್ಲಮ್ಸ್ ಎಲ್ಲಾರು ಸ್ಕೂಲ್ ಅಲ್ಲಿ ಮಾಡಿದ್ರ ಸೊ ಒಂದ್ ನಿಮಿಷ ಥಿಂಕ್ ಮಾಡಿ ಆನ್ಸರ್ ಮಾಡೋಕೆ ಟ್ರೈ ಮಾಡಿ ಸಿ ನಾಗೇಶ್ ಅವರು ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ಸೊ ಫಾರ್ಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ನೋಡಿ ಇಲ್ಲಿ ಏನಾಗಿದೆ ಹೆಚ್ಚಳ ಆಗಿದೆ ಹೆಚ್ಚಳ ಎಷ್ಟು ಹೆಚ್ಚಳ ಇನ್ಕ್ರೀಸ್ ಇನ್ಕ್ರೀಸ್ ಎಷ್ಟಾಯ್ತು ಟೂ ಫಾರ್ಟಿ ಮೈನಸ್ ಒನ್ ಫಿಫ್ಟಿ ಓಕೆ ಸೊ ಎಷ್ಟು ಹೆಚ್ಚಳ ಆಗುತ್ತೆ ದಟ್ ಈಸ್ ನೈಂಟಿ ತೊಂಬತ್ತು ಹೆಚ್ಚಳ ಆಯ್ತು ಓಕೆ ಸೊ ತೊಂಬತ್ತು ಹೆಚ್ಚಳ ಆಯ್ತು ತೊಂಬತ್ತು ಹೆಚ್ಚಳ ವಿತ್ ಟು ವಾಟ್ ಯಾವುದನ್ನ ಹೋಲಿಸಿದ್ರೆ ತೊಂಬತ್ತು ಹೆಚ್ಚಳ ಆಯ್ತು ನಾವೀಗ ಪರ್ಸೆಂಟ್ ಹೇಳುವಾಗ ನೈಂಟಿ ಹೆಚ್ಚಾಯ್ತು ಅಂತ ಹೇಳ್ಬೋದು ನೈಂಟಿ ಹೆಚ್ಚಾಯ್ತು ಬಟ್ ಪರ್ಸೆಂಟ್ ಹೇಳುವಾಗ ಪರ್ಸೆಂಟ್ ಹೇಳುವಾಗ ಏನ್ ಮಾಡ್ಬೇಕಾಗುತ್ತೆ ನೈಂಟಿ ಡಿವೈಡೆಡ್ ಬೈ ನೈಂಟಿ ಡಿವೈಡೆಡ್ ಬೈ ಯಾವ್ದನ್ನ ಹಚ್ಬೇಕು ಹಿಂದಿನ ವರ್ಷದ ಹಚ್ಬೇಕು ಅಥವಾ ಈಗಿನ ವರ್ಷದ್ದು ಒನ್ ಫಿಫ್ಟಿ ಹಚ್ಬೇಕು ಅಥವಾ ಟೂ ಫಾರ್ಟಿ ಹಚ್ಬೇಕು ಅದನ್ನ ತಿಂಕ್ ಮಾಡಿ ನೆಕ್ಸ್ಟ್ ನಾವ್ ಇಲ್ಲೇ ತಪ್ಪು ಮಾಡೋದು ನನ್ಗೆ ಗೊತ್ತಿದೆ ಟೂ ಫಾರ್ಟಿ ಒನ್ ಫಿಫ್ಟಿ ನಾವು ಹಾಚಬೇಕಾಗಿರೋದು ಒನ್ ಫಿಫ್ಟಿ ಯಾಕಂದ್ರೆ ಹಿಂದಿನ ವರ್ಷಕ್ಕೆ ಹೋಲಿಸಿ ಹೆಚ್ಚಳವನ್ನ ಹೇಳ್ತಾ ಇದೀವಿ ಓಕೆ ಹೆಚ್ಚಳ ಆಗಿದ್ದು ಹಿಂದಿನ ವರ್ಷದಿಂದ ಅದಕ್ಕೆ ಡಿವೈಡೆಡ್ ಬೈ ಏನ್ ಮಾಡ್ತೀವಿ ಒನ್ ಫಿಫ್ಟಿ ಮಾಡ್ತೀವಿ ಟೂ ಫಾರ್ಟಿ ತಗೊಳಲ್ಲ ಟು ಫಾರ್ಟಿ ಹೆಚ್ಚಳ ಆದ್ಮೇಲೆ ಈಗ ಬಂದಿದ್ದು ಈಗ್ಲೇ ಈಸಿ ಪ್ರಾಬ್ಲಮ್ ಅಲ್ಲಿ ಈ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡ್ಕೊಳ್ಳೋಣ ಸೊ ಈಗ ಎರಡು ಸಂಖ್ಯೆಗಳನ್ನ ಕೊಟ್ವಿ ಎರಡರ ನಡುವಿನ ವ್ಯತ್ಯಾಸ ಏನಿತ್ತು ತೊಂಬತ್ತು ವ್ಯತ್ಯಾಸ ಇತ್ತು ತೊಂಬತ್ತು ವ್ಯತ್ಯಾಸ ಇದ್ದಾಗ ನಾವು ಯಾವ್ದನ್ನ ಹೋಲಿಕೆ ಮಾಡಿ ಹೆಚ್ಚಳ ಆಗಿದ್ದೆ ಅಂತ ಹೇಳ್ತೀವಿ ಹಿಂದಿನ ವರ್ಷದನ್ನ ಹೋಲಿಕೆ ಮಾಡಿ ಇಷ್ಟು ಪರ್ಸೆಂಟ್ ಹೆಚ್ಚಳ ಆಯ್ತು ಅಂತ ಓಕೆ ಇನ್ ಕೇಸ್ ಉಲ್ಟಾ ಕೊಟ್ಟಿದ್ರು ಇನ್ ಕೇಸ್ ಎರಡ್ನೂರ ನಲ್ವತ್ತು ಕೊಟ್ಟು ಹಿಂದಿನ ವರ್ಷ ಎರಡ್ನೂರ ಇತ್ತು ಈ ಬಾರಿ ಹುಡುಗರು ಬಿಟ್ಟು ಹೋದ್ರು ಅಂತ ಕೊಟ್ಟಿದ್ರೆ ಏನ್ ಮಾಡ್ತಿದ್ವಿ ಇದೇ ತೊಂಬತ್ತನ್ನ ಎರಡ್ನೂರ ನಲ್ವತ್ತಕ್ಕೆ ಹೋಲಿಸ್ತಾ ಇದ್ವಿ ಓಕೆ ಸೊ ಈಗ ತೊಂಬತ್ತು ಜನ ಹೆಚ್ಚಾಗಿದ್ದಾರೆ ಯಾವಾಗ ಕಂಪೇರ್ ಮಾಡಿದ್ರೆ ಹಿಂದಿನ ವರ್ಷ ಎಷ್ಟಿತ್ತು ನೂರ ಐವತ್ತು ಸೊ ಇಂಟು ಹಂಡ್ರೆಡ್ ಸೊ ಇಲ್ಲಿ ಒಂದ್ ಜೀರೋ ಹೋಗುತ್ತೆ ಇಲ್ಲಿ ಒಂದ್ ಜೀರೋ ಹೋಗುತ್ತೆ ಐದು ಆ ಅದೇನಾಗಿತ್ತು ನೋಡಿ ತೊಂಬತ್ತು ಒಂದ್ ನಿಮಿಷ ಇದನ್ನ ಅದೇ ರೀತಿ ಬರ್ದಿಟ್ಟಿರ್ತೀನಿ ನಿಮಿಷ ಅದನ್ನೇ ಬರ್ದಿಟ್ಟು ಮುಂದೆ ಸಾಲ್ವ್ ಮಾಡ್ತೀನಿ ಇಲ್ಲಿ ಏನಿತ್ತು ನೈಂಟಿ ಇತ್ತು ಕೆಳಗಡೆ ಒನ್ ಫಿಫ್ಟಿ ಇತ್ತು ದಟ್ ಈಸ್ ಇಕ್ವಲ್ ಟು ಇಂಟು ಹಂಡ್ರೆಡ್ ಅಂತ ಮಾಡಿದ್ವಿ ಸೊ ಅದೇನಾಗುತ್ತೆ ನೋಡಿ ನೈಂಟಿ ಡಿವೈಡ್ ಡಿವೈಡೆಡ್ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಅಂತಂದ್ರೆ ಅಂತ ಅಂದ್ರೆ ಆಯ್ತು ಆಯ್ತು ಐದು ಹದಿನೈದು ಐದು ಏಳು ಹತ್ತು ಮೂರು ಒಂಬತ್ತು ಜೀರೋ ಅಂದ್ರೆ ಸಿಕ್ಸ್ಟಿ ಬಂತು ಸಿಕ್ಸ್ಟಿ ಪರ್ಸೆಂಟ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಅಂತ ಓಕೆ ಸೊ ನೆಕ್ಸ್ಟ್ ಇನ್ನೊಂದ್ ಮಾಡಿ ಈ ಪ್ರಾಬ್ಲಮ್ ಮಾಡಿ ಸೊ ಏನಿದೆ ಒಂದು ಒಂದು ಅಲಾಯ್ ಅಲಾಯ್ ಅಂತಂದ್ರೆ ಮಿಶ್ರಲೋಹ ಓಕೆ ಸೊ ಮಿಶ್ರಲೋಹ ಎಸ್ ಶರಣಪ್ಪ ರೇ ಕರೆಕ್ಟ್ ಆಗಿದೆ ನಿಮ್ ಆನ್ಸರ್ ಸೊ ನೆಕ್ಸ್ಟ್ ನೋಡಿ ಯಾರಿಗೇನಾದ್ರು ಡೌಟ್ ಬಂದ್ರೆ ಡಿ ಕ್ವಶನ್ ಮಾರ್ಕ್ ಹಾಕಂತ ಹೇಳ್ತೀನಿ ಸೊ ಓಕೆ ಯಾರು ಹೊಸದಾಗಿ ಬಂದಿದಿರಾ ಅವ್ರಿಗೆ ಗೊತ್ತಿರಲ್ಲ ಅನ್ಸುತ್ತೆ ಎಷ್ಟ್ ಜನ ಇವತ್ತು ಫಸ್ಟ್ ಟೈಮ್ ಬಂದಿದಿರಾ ಬೇರೆಯವ್ರೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ ಫಸ್ಟ್ ಟೈಮ್ ಎಷ್ಟ್ ಜನ ಬಂದಿದಿರ ಓಕೆ ತಮ್ಸ್ ಜಾಸ್ತಿ ಬರ್ತೆ ತಮ್ಸ್ ಜಾಸ್ತಿ ಬರ್ತೆ ಬಟ್ ರಿಯಾಲಿಟಿ ಆಮೇಲೆ ಗೊತ್ತಾಗುತ್ತೆ ಎಷ್ಟು ಜನ ಅಂತ ನೋಡೋಣ ನೋಡಿ ಒಂದು ಮಿಶ್ರ ಲೋಹದಲ್ಲಿ ಏನಿದೆ ಇಪ್ಪತ್ತು ಗ್ರಾಮ್ ತಾಮ್ರ ಇಪ್ಪತ್ತು ಗ್ರಾಮ್ ತವರ ನಲ್ವತ್ತು ಗ್ರಾಮ್ ಬೆಳ್ಳಿ ಇದೆ ಓಕೆ ಫಸ್ಟ್ ಟೈಮರ್ಸ್ ಲಕ್ಷ್ಮಿ ಅಂಡ್ ಅದರ್ ಓಕೆ ಓಕೆ ಹನ್ನೊಂದು ಹತ್ ಹನ್ನೆರಡು ಜನ ಹೊಸ್ತಾಗಿ ಬಂದಿದ್ರ ಟೆನ್ ಟು ಟ್ವೆಲ್ ಮೆಂಬರ್ಸು ಹೊಸ್ತಾಗಿ ಬಂದಿದ್ರ ಓಕೆ ಸೊ ನಿಮ್ಗೆ ಹೇಳೋದೇನಂದ್ರೆ ಇದು ಹತ್ತೊಂಬತ್ತನೇ ಕ್ಲಾಸ್ ಇದು ಹತ್ತೊಂಬತ್ತನೇ ಕ್ಲಾಸ್ ನಮ್ಮ ಹತ್ತೊಂಬತ್ತನೇ ಕ್ಲಾಸ್ ಹದಿನೆಂಟು ಕ್ಲಾಸ್ ಹಿಂದಾಗಿದೆ ಆಲ್ರೆಡಿ ನಾವು ಹದಿನೆಂಟು ಕ್ಲಾಸ್ ಅನ್ನ ಮಾಡಿ ಮುಗಿಸಿದಿವಿ ಸೊ ಅದನ್ನ ನೋಡ್ಬೇಕಂದ್ರೆ ನನ್ನ ಪ್ರೊಫೈಲ್ ಕೆಳಗಡೆ ಸ್ಪೆಷಲ್ ಕ್ಲಾಸ್ ಅಂತ ಇರುತ್ತೆ ಸೊ ಅಲ್ಲಿ ಒಂದು ಇದೇ ತರ ನಂಬರ್ ಹಾಕಿ ಹಾಕಿ ಒಂದು ಎರಡು ಮೂರು ಅಂತ ಮಾಡಿದ್ದೀನಿ ಓಕೆ ಸೊ ತ್ರಿವೇಣಿಯವರು ಡಿ ಅಂತ ಹೇಳ್ತಾರೆ ಉಮಾರು ಡಿ ಅಂತ ಹೇಳ್ತಿದ್ದಾರೆ

ಈ ನಿಮ್ಮ ನಿಮ್ ಮೇಲೆ ಡಿಪೆಂಡು ಯಾಕಂದ್ರೆ ನೋಡಿ ಮೂವತ್ತು ಕ್ವಶನ್ಸ್ ಇದೆ ಪಿ ಎಸ್ ಸಿ ಫಿಲಿಮ್ಸ್ ಅಲ್ಲಿ ಮೂವತ್ತು ಕ್ವಶನ್ ಮೆಂಟಲಿಬಿಲಿಟಿ ಇಂದ ಬರುತ್ತೆ ಇಫ್ ಯು ಆರ್ ಗುಡ್ ಇನಫ್ ದೆನ್ ದೇರ್ ಇಸ್ ನೋ ನೀಡ್ ನಿಮ್ಗೆ ಅದು ಈಸಿ ಹಾಕಿದೆ ಅಂದ್ರೆ ಯು ಜಸ್ಟ್ ಆಮೇಲೆ ಆಫ್ಲೈನ್ ಅಲ್ಲಿ ಪಿ ಡಿ ಎಫ್ ಡೌನ್ಲೋಡ್ ಮಾಡಿ ನಿಮ್ ಪಾಡಿ ನೀವು ಸಾಲ್ವ್ ಮಾಡಿ ಮುಗಿಸ್ಕೋಬಹುದು ಎಲ್ಲಾರು ಡೌಟ್ ಬಂದ್ರೆ ಆ ವಿಡಿಯೋನ ಕ್ಲಿಕ್ ಮಾಡಬಹುದು ಓಕೆ ಸೊ ಪ್ರತಿ ದಿವಸ ಸಾಲ್ವ್ ಮಾಡೋದೇನಂದ್ರೆ ಇಟ್ ವಿಲ್ ಬಿ ಬೆಟರ್ ಓಕೆ ಸೊ ನನ್ಗೆ ಒಂದ್ ಹೇಳಿ ಡಿ ಯಾಕೆ ಹೇಳ್ತಿದ್ದೀರಾ ವೈ ಡಿ ಯಾಕೆ ಡಿ ಯಾಕೆ ಡಿ ಯಾಕೆ ನಾವು ಒಂದು ಮಿಶ್ರ ಲೋಹವನ್ನ ತಗೊಂಡ್ವಿ ಮಿಶ್ರ ಲೋಹವನ್ನ ತಗೊಂಡ್ವಿ ಇರಬೇಕಿತ್ತು ಓಕೆ ಎಸ್ ನೋಡಿ ಒಂದು ಮಿಶ್ರ ಲೋಹನ ತಗೊಂಡ್ವಿ ಅದ್ರಲ್ಲಿ ಇಪ್ಪತ್ತು ಗ್ರಾಮ್ ಏನಿದೆ ತಾಮ್ರ ಇದೆ ಇಪ್ಪತ್ತು ಗ್ರಾಮ್ ತವರ ಇದೆ ಎಂಬತ್ತು ಗ್ರಾಮ್ ಬೆಳ್ಳಿ ಇದೆ ಸೊ ಹಾಗಾದ್ರೆ ಎಷ್ಟು ಪರ್ಸೆಂಟ್ ಇದೆ ಅಂತ ಸೊ ನೋಡಿ ಈಗ ಎದುರ್ದ ಕೇಳ್ತಿದ್ದಾರೆ ತವರದ ಕೇಳ್ತಿದ್ದಾರೆ ತವರ ತವರ ಮೀನ್ಸ್ ಟಿನ್ ಟಿನ್ ಇದು ಎಷ್ಟಿದೆ ಟಿನ್ ಇರೋದು ಇಪ್ಪತ್ತು ಗ್ರಾಮ್ ಓಕೆ ಸೊ ಟಿನ್ ಇರೋದು ಇಪ್ಪತ್ತು ಗ್ರಾಮ್ ಇದು ಟೋಟಲ್ ಎಷ್ಟು ಭಾರ ಇದೆ ಟೋಟಲ್ ಇರೋದು ಇಪ್ಪತ್ತು ಗ್ರಾಮ್ ತಾಮ್ರ ಇಪ್ಪತ್ತು ಗ್ರಾಮ್ ತವರ ನಲವತ್ತು ಗ್ರಾಮ್ ಬೆಳ್ಳಿ ಸೊ ಟೋಟಲ್ ಎಷ್ಟಾಯ್ತು ಎಂಬತ್ತಾಯ್ತು ಎಂಬತ್ತು ಗ್ರಾಮ್ ಆಯ್ತು ಎಂಬತ್ತು ಗ್ರಾಮ್ ನಲ್ಲಿ ಇಪ್ಪತ್ತು ಗ್ರಾಮ್ ಏನಿದೆ ತವರ ಇದೆ ಒಟ್ಟು ಒಟ್ಟು ಟೋಟಲ್ ಸೊ ಅದಕ್ಕೆ ಏನ್ ಮಾಡೋಣ ಟ್ವೆಂಟಿ ಡಿವೈಡೆಡ್ ಬೈ ಏಟಿ ಟ್ವೆಂಟಿ ಡಿವೈಡೆಡ್ ಬೈ ಏಟಿ ಇಂಟು ಹಂಡ್ರೆಡ್ ಇಕ್ಕೋ ಟು ಏನಾಗುತ್ತೆ ಇಲ್ಲೊಂದ್ ಜೀರೋ ಆಯ್ತು ಇಲ್ಲೊಂದ್ ಜೀರೋ ಆಯ್ತು ಓಕೆ ಸೊ ಆಮೇಲೆ ಆ ಬೇಡ ಇಲ್ಲೊಂದು ಇಲ್ಲೊಂದ್ ಜೀರೋ ಹೋಗೋಣ ಇದನ್ ಹೇಳ್ತಾರ ಹೇಳೋಣ ಎರಡೊಂದ್ ಎರಡು ಎರಡ್ ನಾಕ್ಲೆ ಎಂಟು ನಾಲ್ಕು ಇಪ್ಪತ್ತೈದ್ಲಿ ನೂರು ಏನಿದೆ ಟವರ್ ಇದೆ ಟವರ್ ಇದೆ ಅದೇ ಬೆಳ್ಳಿ ಎಷ್ಟಿದೆ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ಬೇಡ ಬೆಳ್ಳಿ ಎಷ್ಟಿದೆ ಅಂತಂದ್ರೆ ಫಾರ್ಟಿ ಡಿವೈಡೆಡ್ ಬೈ ಏಟಿ ಇಂಟು ಹಂಡ್ರೆಡ್ ಓಕೆ ಒಂದು ಬೈ ಎರಡು ಇಂಟು ಹಂಡ್ರೆಡ್ ಅಂದ್ರೆ ಐವತ್ ಪರ್ಸೆಂಟ್ ಓಕೆ ವೆರಿ ಗುಡ್ ಸೊ ನೆಕ್ಸ್ಟ್ ನೋಡಿ ಇದೊಂದು ಪ್ರಾಬ್ಲಮ್ ಇದೆ ಇದೊಂದು ಪ್ರಾಬ್ಲಮ್ ಏನೋ ನೋಡಿ ನೋಡಿ ಪೆಟ್ರೋಲ್ ಬೆಲೆಯನ್ನು ಇಪ್ಪತ್ತು ಪರ್ಸೆಂಟ್ ಹೆಚ್ಚಳ ಮಾಡ್ತಾರೆ ಸ್ವಲ್ಪ ಕ್ವೆಶನ್ ಟ್ರಾನ್ಸ್ಲೇಟ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಸೊ ಪೆಟ್ರೋಲ್ ಬೆಲೆ ಇತ್ತು ಏನ್ ಮಾಡಿದ್ರು ಒಮ್ಮೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಮಾಡಿದ್ರು ಅದಾದ ಸ್ವಲ್ಪ ದಿವಸದ ನಂತರ ಅದಾದ ಸ್ವಲ್ಪ ದಿವಸ ನಂತರ ಮತ್ತೆ ನಲ್ವತ್ ಪರ್ಸೆಂಟ್ ಅನ್ನ ಹೆಚ್ಚಿಗೆ ಮಾಡ್ತಾರೆ ಓಕೆ ಸೊ ಮತ್ತೆ ನಲ್ವತ್ತು ಪರ್ಸೆಂಟ್ ಅನ್ನ ಹೆಚ್ಚಿಗೆ ಮಾಡ್ತಾರೆ ಸೊ ಅದರ ಮೂಲ ಬೆಲೆ ಅದರ ಮೂಲ ಬೆಲೆ ಅಂದ್ರೆ ಅಥವಾ ಮೊದಲಿದ್ದ ಬೆಲೆ ಮೊದಲಿದ್ದ ಬೆಲೆ ಇಪ್ಪತ್ತೈದು ರೂಪಾಯಿ ಆಗಿದ್ದರೆ ಅಂತಿಮ ಬೆಲೆ ಎಷ್ಟು ಅಂತ ಸೊ ಇದನ್ನ ಏನ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ರೇಟ್ ಸ್ಟಾರ್ಟಿಂಗ್ ಅಲ್ಲಿ ಪೆಟ್ರೋಲ್ ರೇಟ್ ಎಷ್ಟಿತ್ತು ಇಪ್ಪತ್ತೈದು ರೂಪಾಯಿ ಇತ್ತು ಓಕೆ ಇಪ್ಪತ್ತೈದು ರೂಪಾಯಿ ಇತ್ತು ಸೊ ಏನ್ ಮಾಡ್ತಾರೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಮಾಡಿದ್ರು ಸೊ ಅದಾದ ಸ್ವಲ್ಪ ದಿವಸ ನಂತರ ಮತ್ತೆ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಸೊ ಹಾಗಾದ್ರೆ ಈಗ ಲಾಸ್ಟ್ ಈಗ ಎಷ್ಟಾಗಿದೆ ಅದರ ರೇಟು ಅಂತ ಈಗ ಎಷ್ಟಾಗಿದೆ ರಾಕೇಶ್ ಅವರು ಬಿ ಅಂತ ಹೇಳಿದ್ರು ನಾಗೇಶ್ ಅವರು ಬಿ ಅಂತ ಹೇಳ್ತಿದ್ರೆ ಸೊ ಟ್ರೈ ಮಾಡಿ ಎಲ್ರು ಸೊ ಫಸ್ಟ್ ಇದ್ದೆಷ್ಟು ಇಪ್ಪತ್ತೈದು ಪರ್ಸೆಂಟ್ ಸೊ ಮುಂದೆ ಅದು ಏನಾಗುತ್ತೆ ಹೆಚ್ಚಾಗುತ್ತೆ ಇಪ್ಪತ್ತೈದು ರೂಪಾಯಿ ಇದೆ ನಾಟ್ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಆಯ್ತು ಸ್ಟಾರ್ಟಿಂಗ್ ಇಪ್ಪತ್ತೈದು ರೂಪಾಯಿ ಇತ್ತು ಪೆಟ್ರೋಲು ಅದೆಷ್ಟಾಯ್ತು ಅದಕ್ಕೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಮಾಡಿದ್ರು ಅದಾದ್ಮೇಲೆ ಮತ್ತೆ ನಲ್ವತ್ತು ಪರ್ಸೆಂಟ್ ಹೆಚ್ಚು ಮಾಡ್ತಾರೆ

ಸ್ಟಾರ್ಟಿಂಗ್ ಎಷ್ಟಿತ್ತು ಇಪ್ಪತ್ತೈದು ರೂಪಾಯಿ ಇತ್ತು ಇಪ್ಪತ್ತೈದು ರೂಪಾಯಿ ಇದ್ದಾಗ ಎಷ್ಟು ಹೆಚ್ಚು ಮಾಡಿದ್ರು ಇಪ್ಪತ್ತು ಪರ್ಸೆಂಟ್ ಅನ್ನ ಹೆಚ್ಚು ಮಾಡಿದ್ರು ಓಕೆ ಸೊ ಇದನ್ನ ಬಹಳ ದೀರ್ಘವಾಗಿನೂ ಮಾಡ್ಬೋದು ಬಹಳ ಶಾರ್ಟ್ ಆಗಿನೂ ಕೂಡ ಮಾಡ್ಬೋದು ಸೊ ಎರಡು ಮೆಥಡಿನ ಹೇಳ್ತೀನಿ ಫಸ್ಟ್ ದೀರ್ಘವಾಗಿ ಯಾವ ತರ ಮಾಡ್ತಾ ಇದ್ವಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಮಾಡಿದ್ರು ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಮಾಡಿದ್ರು ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ಟ್ವೆಂಟಿ ಪರ್ಸೆಂಟ್ ಆಫ್ ಟ್ವೆಂಟಿ ಫೈವ್ ಅಂತಂದ್ರೆ ಎಷ್ಟು ಓಕೆ ಸೊ ಇದನ್ನ ಮಾಡೋದು ಇಪ್ಪತ್ ಪರ್ಸೆಂಟ್ ಅಂದ್ರೆ ಇಪ್ಪತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಸಾರಿ ಇಪ್ಪತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಇಪ್ಪತ್ತೈದು ಅಂತ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಏನು ಇಪ್ಪತ್ತೈದು ರೂಪಾಯಿ ಇತ್ತಲ್ಲ ಸೊ ಇಪ್ಪತ್ ಪರ್ಸೆಂಟ್ ಹೆಚ್ಚು ಮಾಡಿದ್ರೆ ಎಷ್ಟಾಯ್ತಂತ ಸೊ ನೋಡಿ ಇಲ್ಲೇನಿತ್ತು ಇಪ್ಪತ್ತೊಂದ್ಲೆ ಇಪ್ಪತ್ತು ಇಪ್ಪತ್ತೈದ್ಲೆ ನೂರು ಐದೊಂದ್ಲೆ ಐದೈದ್ಲೆ ಅಂದ್ರೆ ಐದು ರೂಪಾಯಿ ಹೆಚ್ಚಾಯ್ತು ಐದು ರೂಪಾಯಿ ಹೆಚ್ಚಾಯ್ತು ಸೊ ಅಂದ್ರೆ ಇಪ್ಪತ್ ಪರ್ಸೆಂಟ್ ಜಾಸ್ತಿ ಮಾಡಿದಾಗ ಇಪ್ಪತ್ತೈದು ಪ್ಲಸ್ ಐದಾಯ್ತು ಅಂದ್ರೆ ಮೂವತ್ ರೂಪಾಯಿ ಆಯ್ತು ಓಕೆ ಸೊ ಇದು ಕ್ಲಿಯರ್ ಇದೆಯಾ ಸೊ ಅದಾದ್ಮೇಲೆ ಮೂವತ್ ರೂಪಾಯಿ ಆದ್ಮೇಲೆ ಮತ್ತೆ ನಲ್ವತ್ ಪರ್ಸೆಂಟ್ ಹೆಚ್ಚು ಮಾಡಿದ್ರು ನಲ್ವತ್ ಪರ್ಸೆಂಟ್ ಹೆಚ್ಚು ಮಾಡಿದ್ರು ನಲ್ವತ್ ಪರ್ಸೆಂಟ್ ಆಫ್ ಥರ್ಟಿ ಅಂದ್ರೆ ಎಷ್ಟು ಫಾರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಥರ್ಟಿ ಅಂತ ಓಕೆ ಸೊ ಇಲ್ಲಿ ಒಂದ್ ಶೂನ್ಯ ಆಯ್ತು ಇಲ್ಲಿ ಒಂದ್ ಶೂನ್ಯ ಆಯ್ತು ಇದು ಶೂನ್ಯ ಹೋಗಿ ಇದು ಶೂನ್ಯ ಹೋಗಿ ಹನ್ನೆರಡು ರೂಪಾಯಿ ಆಯ್ತು ಹನ್ನೆರಡು ರೂಪಾಯಿ ಹೆಚ್ಚಿಗೆ ಆಯ್ತು ಮತ್ತೆ ನಾನು ಏನ್ ಮಾಡ್ತೀನಿ ಇದಕ್ ಹನ್ನೆರಡು ರೂಪಾಯನ್ನ ಸೇರಿಸ್ತೀನಿ ಸೊ ಟೋಟಲ್ ಎಷ್ಟಾಗತ್ತೆ ನಲ್ವತ್ತೆರಡು ರೂಪಾಯಿ ಆಗತ್ತೆ ಓಕೆ ಸೊ ಈಗ ಫಸ್ಟ್ ಈ ಮೆಥಡ್ ಅನ್ನ ಅರ್ಥ ಮಾಡ್ಕೊಳ್ಳಿ ಈ ಮೆಥಡ್ ಅರ್ಥ ಮಾಡ್ಕೊಂಡು ಇನ್ನೊಂದು ಮೆಥಡ್ ಹೋಗೋಣ ಸೊ ಏನಿತ್ತು ಮೊದ್ಲು ಇಪ್ಪತ್ತೈದು ರೂಪಾಯಿ ಇತ್ತು ಮೊದ್ಲು ಇಪ್ಪತ್ತೈದು ರೂಪಾಯಿ ಇತ್ತು ಪೆಟ್ರೋಲು ಅದಕ್ಕೆ ಇಪ್ಪತ್ತು ಪರ್ಸೆಂಟ್ ರೇಟ್ ಹೆಚ್ಚು ಮಾಡ್ತಾರೆ ಸೊ ಅದಾದ್ಮೇಲೆ ಮತ್ತೆ ನಲ್ವತ್ ಪರ್ಸೆಂಟ್ ರೇಟ್ ಅನ್ನ ಹೆಚ್ಚು ಮಾಡ್ತಾರ ಅಂತ ಹೇಳಿದ್ವಿ ಸೊ ಸ್ಟಾರ್ಟಿಂಗ್ ಇಪ್ಪತ್ತೈದು ರೂಪಾಯಿ ಇತ್ತಲ್ಲ ಇಪ್ಪತ್ತೈದು ರೂಪಾಯಿ ಇದ್ದಾಗ ಇಪ್ಪತ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ಟ್ವೆಂಟಿ ಫೈವ್ ರುಪೀಸ್ ಜಾಸ್ತಿ ಆಯ್ತು ಇಪ್ಪತ್ತೈದು ರೂಪಾಯಿ ಜಾಸ್ತಿ ಆಯ್ತು ಅಂತ ಇದನ್ನ ಸಾಲ್ವ್ ಮಾಡಿದ್ರೆ ಐದು ರೂಪಾಯಿ ಜಾಸ್ತಿ ಆಯ್ತು ಅಂತ ಬಂತು ಸೊ ಐದು ರೂಪಾಯಿ ಜಾಸ್ತಿ ಆಗಿದ್ದಕ್ಕೆ ನಾನೇನ್ ಮಾಡಿದೆ ಇಪ್ಪತ್ತು ರೂಪಾಯಿಗೆ ಐದು ರೂಪಾಯಿ ಸೇರಿಸಿದೆ ಸೇರಿಸ್ದೆ ಮೂವತ್ತು ರೂಪಾಯಿ ಬಂತು ಅಂದ್ರೆ ಫಸ್ಟ್ ಟೈಮ್ ಏನ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರಲ್ಲ ಅವಾಗ ಪೆಟ್ರೋಲ್ ರೇಟ್ ಎಷ್ಟಾಗಿತ್ತು ಮೂವತ್ತು ರೂಪಾಯಿ ಆಗಿತ್ತು ಸೊ ಮೂವತ್ ರೂಪಾಯಿ ಆದ್ಮೇಲೆ ಮುಂದೆ ಏನಾಗತ್ತೆ ಮುಂದೆ ಏನಾಗತ್ತೆ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಅಂತ ಹೇಳಿದ್ರು ಸೊ ರೂಪಾಯಿ ಪರ್ಸೆಂಟ್ ಜಾಸ್ತಿ ಅಂದ್ರೆ ಫಾರ್ಟಿ ಪರ್ಸೆಂಟ್ ಆಫ್ ಥರ್ಟಿ ರುಪೀಸ್ ಅಂದ್ರೆ ಮೂವತ್ತು ರೂಪಾಯಿಯ ನಲ್ವತ್ತು ಪರ್ಸೆಂಟ್ ಎಷ್ಟ್ ಅಂತ ಎಷ್ಟ್ ಬಂತು ಹನ್ನೆರಡು ಬಂತು ಓಕೆ ಇವ್ರೆ ಹಾನು ಅವರೇ ಅನು ವಿರಾಟ್ ಹೇಳ್ತೀನಿ ಒಂದು ನಿಮಿಷ ಇದನ್ನ ಮಾಡಿ ಹೇಳ್ತೀನಿ ಸೊ ಅದಕ್ಕೆ ಏನ್ ಮಾಡಿದ್ವಿ ಇದನ್ನ ಆ್ಯಡ್ ಮಾಡಿದ್ವಿ ಇದನ್ನ ಆ್ಯಡ್ ಮಾಡಿದ್ವಿ ಸೊ ಅವಾಗ ಏನಾಯ್ತು ಅದು ಹನ್ನೆರಡು ರೂಪಾಯಿ ಆಯ್ತು ಸೊ ಅದನ್ನ ಎರಡು ಸೇರಿಸಿದ್ವಿ ಮೂವತ್ತು ರೂಪಾಯಿಗೆ ಹನ್ನೆರಡು ರೂಪಾಯಿ ಸೇರಿಸಿದೆ ನಲ್ವತ್ತೆರಡು ರೂಪಾಯಿ ಆಯ್ತು ಸಪೋಸ್ ಈಗ ಹನು ವಿರಾಟ್ ಅವ್ರು ಕೇಳಿದ್ರು ಏನಪ್ಪಾ ಅಂತಂದ್ರೆ ಅದೇ ಕಡಿಮೆ ಮಾಡಿದ್ರೆ ಅದೇ ಇಳಿಸಿದ್ರೆ ಯಾವ ತರ ಮಾಡ್ತಿದ್ವಿ ಇಪ್ಪತ್ತು ಪರ್ಸೆಂಟ್ ಇಳಿಸಿದ್ರು ಅಂತಂದ್ರೆ ಇಪ್ಪತ್ತೈದು ರೂಪಾಯಿ ನಾನೇನ್ ಮಾಡ್ತಾ ಇದ್ದೆ ಮೈನಸ್ ಐದು ಮಾಡ್ತಾ ಇದ್ದೆ ಇಪ್ಪತ್ತೈದರಲ್ಲಿ ಮೈನಸ್ ಐದು ಮಾಡ್ತಾ ಇದ್ದೆ ಸೊ ಎಷ್ಟು ಬರ್ತಿತ್ತು ಇಪ್ಪತ್ತು ರೂಪಾಯಿ ಬರ್ತಿತ್ತು ಓಕೆ ಸೊ ಇನ್ ಕೇಸ್ ಇಳಿಸಿದ್ರೆ ಅಂದ್ರೆ ಮತ್ತೆ ಏನ್ ಮಾಡ್ತಿದ್ದೆ ಇಪ್ಪತ್ತು ರೂಪಾಯಿ ನಲ್ವತ್ತು ಪರ್ಸೆಂಟ್ ಅಂತ ಕಡಿತಿದ್ದೆ ಫಾರ್ಟಿ ಪರ್ಸೆಂಟ್ ಆಫ್ ಟ್ವೆಂಟಿ ಅಂತ ಕಂಡು ಹಿಡಿದು ಮತ್ತ ಅದನ್ನ ಇಪ್ಪತ್ ರೂಪಾಯಲ್ಲಿ ಕಳಿತಾ ಇದ್ದೆ ಅದೇ ಟ್ಯಾಕ್ಸ್ ನ ಇಳಿಸ್ತಾ ಹೋದ್ರೆ ಟ್ಯಾಕ್ಸ್ ನ ಇಳಿಸ್ತಾ ಹೋದ್ರೆ ಅರ್ಥ ಆಯ್ತಾ ಓಕೆ ಸೊ ಪ್ರವೀಣ್ ಅವ್ರು ಹೇಳಿದ್ರು ಸೊ ಹದಿಮೂರ್ ಬರ್ತಂತ ಪ್ರವೀಣ್ ಭಂಡಾರಿ ಅವ್ರು ಹೇಳ್ತಾರೆ ಸೊ ಥರ್ಟೀನ್ ಬರ್ತಂತ ಓಕೆ ಸೊ ಅರ್ಥ ಆಯ್ತಾ ಅರ್ಥ ಆಯ್ತಾ ಹ್ಮ್ ಸೊ ಈಗ ನಾವು ಡೈರೆಕ್ಟ್ ಆಗಿ ಮಾಡೋದು ಡೈರೆಕ್ಟ್ ಆಗಿ ಅಂತಂದ್ರೆ ಏನಿಲ್ಲ ಆಗಿ ಮಾಡಬಹುದು ಏನಂದ್ರೆ ಇಪ್ಪತ್ತು ಪರ್ಸೆಂಟ್ ಮತ್ತೆ ಫಾರ್ಟಿ ಪರ್ಸೆಂಟ್ ಏನಾಗಿದೆ ಹೆಚ್ಚಾಗ್ತಿದೆ ಹೆಚ್ಚಾಗ್ತಿದೆ ಅದನ್ನ ಈಸಿಯಾಗಿ ಯಾವ ತರ ಮಾಡೋದಂದ್ರೆ ಹೆಚ್ಚಾಗಿರೋದು ನೋಡಿ ಓಕೆ ಸೊ ಥ್ಯಾಂಕ್ಸ್ ಅಂತ ಹೇಳ್ತೀರಾ ನೋಡಿ ಏನಿತ್ತು ಈಗ ಒಂದ್ ನಿಮಿಷ ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ ಇಪ್ಪತ್ತೈದು ರೂಪಾಯಿ ಇದ್ದಿದ್ದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆದ್ರೆ ಎಷ್ಟಾಗಿತ್ತು ಐದು ರೂಪಾಯಿ ಜಾಸ್ತಿ ಆಗಿತ್ತು ಐದು ರೂಪಾಯಿ ಜಾಸ್ತಿ ಆಗಿತ್ತ ಸೊ ಅದಕ್ಕೆ ಏನ್ ಮಾಡಿದ್ ನಾವು ಇಪ್ಪತ್ತೈದು ಪ್ಲಸ್ ಐದು ಅಂತ ಹಚ್ಕೊಂಡ್ವಿ ಸೊ ಆಮೇಲೆ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಆಗಿತ್ತು ಅಂದ್ರೆ ಮೂವತ್ ರೂಪಾಯಿಲಿ ನಲ್ವತ್ ಪರ್ಸೆಂಟ್ ಜಾಸ್ತಿ ಆಗಿದ್ದಾಗ ಹನ್ನೆರಡು ರೂಪಾಯಿ ಜಾಸ್ತಿ ಆಗಿತ್ತು ಸೊ ಅದನ್ನ ಏನ್ ಮಾಡಿದ್ವಿ ಥರ್ಟಿ ಪ್ಲಸ್ ಟ್ವೆಲ್ವ್ ಅಂತ ಮಾಡಿ ನಾವ್ ಏನ್ ಮಾಡಿದ್ವಿ ನಲ್ವತ್ತೆರಡು ರೂಪಾಯಿ ಅಂತ ಹಚ್ಚಿದ್ವಿ ಓಕೆ ಸೊ ಅಂದ್ರೆ ನಾವು ಎಲ್ಲದಕ್ಕೂ ಹಿಂದಿಂದ ಹಿಡಿದು ಹಚ್ಬೇಕು ಹಿಂದಿಂದು ಹಿಡಿದು ಪ್ಲಸ್ ಹೆಚ್ಚಾಗಿದ್ದನ್ನ ಹಚ್ಬೇಕು ಸೊ ಸ್ವಲ್ಪ ಅಬ್ಸರ್ವ್ ಮಾಡಿ ನಾನೇನ್ ಮಾಡ್ತೀನಿ ಒಂದ್ ಇಕ್ವೇಶನ್ ಬರ್ತೀನಿ ಫಸ್ಟ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರಂದ್ರೆ ನಾನೇನ್ ಮಾಡಿದೆ ಒನ್ ಟ್ವೆಂಟಿ ಪರ್ಸೆಂಟ್ ಆಫ್ ಓಕೆ ಒನ್ ಟ್ವೆಂಟಿ ಪರ್ಸೆಂಟ್ ಆಫ್ ನೆಕ್ಸ್ಟ್ ಏನಾಯ್ತು ಮತ್ತೆ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಅದಕ್ಕೆ ಒನ್ ಫಾರ್ಟಿ ಪರ್ಸೆಂಟ್ ಆಫ್ ಒನ್ ಫಾರ್ಟಿ ಪರ್ಸೆಂಟ್ ಆಫ್ ಟ್ವೆಂಟಿ ಫೈವ್ ಅಂತ ಓಕೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಒನ್ ಟ್ವೆಂಟಿ ಪರ್ಸೆಂಟ್ ಒನ್ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಒನ್ ಫಾರ್ಟಿ ಪರ್ಸೆಂಟ್ ಅಂದ್ರೆ ನಾವು ಹಿಂದಿಂದು ಹಿಡ್ದಿರ್ತೀವಿ ಹಿಂದಿಂದು ಹಿಡ್ದಿರ್ತೀವಿ ಸೊ ಅದಕ್ಕೆ ಈಸಿಯಾಗಿ ಇದನ್ನ ಎಳಸಿ ನಂಬ್ ಬರ್ತೀನಿ ಸೊ ಇಪ್ಪತ್ ಪರ್ಸೆಂಟ್ ಜಾಸ್ತಿ ಆಯ್ತು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ ದಟ್ ವಿಲ್ ಬಿಕಮ್ ಒನ್ ಟ್ವೆಂಟಿ ಪರ್ಸೆಂಟ್ ಒನ್ ಟ್ವೆಂಟಿ ಪರ್ಸೆಂಟ್ ಆಫ್ ನೆಕ್ಸ್ಟ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಅಂದ್ರೆ ಒನ್ ಫಾರ್ಟಿ ಪರ್ಸೆಂಟ್ ಹೇಳ್ತೀನಿ ಡಿಕ್ರೀಸ್ ಹೇಳ್ತೀನಿ ಮತ್ತೆ ಮಿಕ್ಸ್ ಮಾಡಿನೂ ಮಾಡೋಣ ಸೊ ಟೆನ್ಷನ್ ಬೇಡ ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇದಲ್ಲ ಅದ್ರ ಡಬಲ್ ನನಗ್ ಕಲ್ಸೋ ಕ್ಯೂರಿಯಾಸಿಟಿ ಇದೆ ಸೊ ಫಸ್ಟ್ ಇದನ್ನ ಮಾಡಿ ನಲ್ವತ್ತೆರಡು ಬರಬೇಕು ನಲ್ವತ್ತೆರಡು ಬರಬೇಕು ನಲ್ವತ್ತೆರಡು ಬಂದಾಗ್ಲೇ ಓಕೆ ಸೊ ನೋಡಿ ಈಗ ಒನ್ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ನೂರ ಇಪ್ಪತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಮುಂದೆ ಇಂಟು ನೂರ ಓಕೆ ಸೊ ಡೈರೆಕ್ಟ್ ಮಾಡ್ಬಿಡಿ ಒನ್ ಫಾರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಟ್ವೆಂಟಿ ಫೈವ್ ಓಕೆ ಸೊ ಇಲ್ಲಿ ಜೀರೋ ಹೋಗ್ಲಿ ಇಲ್ಲೊಂದ್ ಜೀರೋ ಹೋಗ್ಲಿ ಮತ್ತೆ ಇಲ್ಲೊಂದ್ ಜೀರೋ ಹೋಗ್ಲಿ ಇಲ್ಲೊಂದ್ ಜೀರೋ ಹೋಗ್ಲಿ ಸೊ ಜೀರೋ ಜೀರೋ ತೆಗೆದ ತಕ್ಷಣ ಇಲ್ಲಿ ಎಷ್ಟು ಇಲ್ಲಿ ಹನ್ನೆರಡು ಬಂತು ಇಲ್ಲಿ ಹತ್ತು ಬಂತು ಸೊ ಮುಂದೆ ಇಲ್ಲಿ ಹದ್ನಾಲ್ಕಿದೆ ಇಲ್ಲಿ ಎಷ್ಟಿದೆ ಹತ್ತಿದೆ ಎಷ್ಟಿದೆ ಇಪ್ಪತ್ತೈದಿದೆ ಓಕೆ ಸೊ ಈಗ ಮತ್ತೆ ನೋಡೋಣ ಐದ್ಲೆ ಇಪ್ಪತ್ತೈದು ಐದ್ ಏಳೆ ಹತ್ತು ಓಕೆ ಸೊ ಮತ್ ಒಂದ್ಲೆ ಐದು ಐದ್ ಏಳೆ ಹತ್ತು ಸೊ ಟೋಟಲ್ ಏನ್ ಈಗ ಹನ್ನೆರಡು ಇಂಟು ಹದಿನಾಲ್ಕು ಡಿವೈಡೆಡ್ ಬೈ ಎರಡು ಇಂಟು ಎರಡು ಸೊ ಎರಡು ಒಂದ್ಲೆ ಎರಡು ಆರ್ಲೆ ಹನ್ನೆರಡು ಎರಡು ಒಂದ್ಲೆ ಎರಡು ಏಳೆ ಹದ್ನಾಲ್ಕು ಆರ್ ಏಳೆ ನಲ್ವತ್ತೆರಡು ಬಂತು ಸೊ ಡೈರೆಕ್ಟ್ ಆಗಿ ಬಂತಲ್ಲ ಡೈರೆಕ್ಟ್ ಆಗಿ ಬಂತಲ್ಲ ಓಕೆ ಸೊ ಏನು ಮಾಡಿಲ್ಲ ನಾವು ಪರ್ಸೆಂಟೇಜ್ ಇಪ್ಪತ್ ಪರ್ಸೆಂಟ್ ಜಾಸ್ತಿ ಐತಂದ್ರೆ ಒನ್ ಟ್ವೆಂಟಿ ಪರ್ಸೆಂಟ್ ಅಂತ ಹಚ್ಚಿದ್ವಿ ನಲ್ವತ್ ಪರ್ಸೆಂಟ್ ಜಾಸ್ತಿ ಆಯ್ತಂದ್ರೆ ಒನ್ ಫಾರ್ಟಿ ಪರ್ಸೆಂಟ್ ಅಂತ ಹಚ್ಚಿದ್ವಿ ಓಕೆ ಸೊ ಇಪ್ಪತ್ತೈದು ರೂಪಾಯಿ ಇತ್ತು ಇಪ್ಪತ್ತೈದಕ್ಕೆ ಅಂತ ಈಗ ಇದು ಪರ್ಫೆಕ್ಟ್ ಆಗಿದ್ರೆ ಕಡಿಮೆ ಆದ್ರೆ ಏನಂತ ಹೇಳ್ತೀನಿ ಇದೆಲ್ಲ ಪರ್ಫೆಕ್ಟ್ ಇದೆಯಾ ಎಲ್ರಿಗೂ ಸೊ ಫಸ್ಟ್ ಮೆಥಡ್ ಏನ್ ಮಾಡಿದ್ವಿ ಫಸ್ಟ್ ಮೆಥೆಡ್ ಅಲ್ಲಿ ಇಪ್ಪತ್ ಪರ್ಸೆಂಟ್ ಅಂತ ಹಿಡಿದು ಐದು ರೂಪಾಯಿ ಬಂತು ಅದನ್ನ ಇಪ್ಪತ್ತೈದಕ್ಕೆ ಸೇರ್ಸಿದ್ವಿ ಮೂವತ್ತು ರೂಪಾಯಿ ಆಯ್ತು ಮತ್ತೆ ನಲ್ವತ್ತನ್ನ ಹಿಡಿದ್ವಿ ಹನ್ನೆರಡು ರೂಪಾಯಿ ಆಯ್ತು ಸೊ ಹೀಗೆ ಮಾಡ್ತಾ ಹೋದ್ರೆ ಟೈಮ್ ಆಗತ್ತೆ ಓಕೆ ಸೊ ಕೆ ಎಸ್ ಆರ್ ಹೇಳ್ತಿದ್ರೆ ರಿಪೀಟ್ ಅಂತ ವಿನಯ್ ಏನಿಲ್ಲ ಇಪ್ಪತ್ ಪರ್ಸೆಂಟ್ ಜಾಸ್ತಿ ಮಾಡಿದಾರ ಅಂತಂದ್ರೆ ಎಷ್ಟ್ ಮಾಡಿದಾರೆ ನೂರು ಪ್ಲಸ್ ಇಪ್ಪತ್ತು ಅಂದ್ರೆ ನೂರ ಇಪ್ಪತ್ ಪರ್ಸೆಂಟ್ ಆಗಿದೆ ನೂರ ಇಪ್ಪತ್ ಪರ್ಸೆಂಟ್ ಹೆಚ್ಚಾಗಿದೆ ಅಂತ ಸೊ ಡೈರೆಕ್ಟ್ ಆಗಿ ಇಪ್ಪತ್ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ ಒನ್ ಟ್ವೆಂಟಿ ಮಾಡಿ ಫಾರ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ ಒನ್ ಒನ್ ಫಾರ್ಟಿ ಮಾಡಿ ಸೊ ಅದು ಕ್ರಮೇಣವಾಗಿ ಒಂದಾದ್ಮೇಲೆ ಒಂದಾಗಿದ್ದಕ್ಕೆ ನಾವು ಒನ್ ಟ್ವೆಂಟಿ ಪರ್ಸೆಂಟ್ ಆಫ್ ಒನ್ ಫಾರ್ಟಿ ಪರ್ಸೆಂಟ್ ಆಫ್ ಟ್ವೆಂಟಿ ಫೈ ಅಂತ ಎದ್ರ ಎದುರ ಹಚ್ ಬಿಟ್ವಿ ಸೊ ಡೈರೆಕ್ಟ್ ಆಗಿ ನಮ್ಗೆ ಎಷ್ಟು ಬರುತ್ತೆ ನಲ್ವತ್ತೆರಡು ಬರುತ್ತೆ ಓಕೆ ಸೊ ಈಗ ಇನ್ ಕೇಸ್ ಒಂದು ವೇಳೆ ಇದನ್ನ ಇಷ್ಟು ಮರ್ ಇದಾಯ್ತಲ್ಲ ಓಕೆ ಇನ್ಕ್ರೀಸ್ ಡಿಕ್ರೀಸ್ ಹೇಳ್ತೀನಿ ಹೇಳ್ತೀನಿ ಇವ್ರೆ ಸೊ ಏನಪ್ಪಾ ಈಗ ಕಡಿಮೆ ಆಗಿದ್ರೆ ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕು ಕಡಿಮೆ ಆಗಿದ್ರೆ ಹಂಡ್ರೆಡ್ ಅಲ್ಲಿ ಓಕೆ ಸೊ ಸಪೋಸ್ ಟೇಕನ್ ಸಿಕ್ಸ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇನ್ಕ್ರೀಸ್ ಡಿಕ್ರೀಸ್ ಕೆ ಕೆ ಎಸ್ ಆರ್ ಅವ್ರಿ ಇನ್ಕ್ರೀಸ್ ಆಗತ್ತಾ ಡಿಕ್ರೀಸ್ ಆಗತ್ತಾ ಈಗ ಪೆಟ್ರೋಲ್ ಬೆಲೆ ಇದನ್ನ ನೋಡಿ ಈಗ ಇದೇನಾಯ್ತು ಹೆಚ್ಚು ಮಾಡಿದ್ರು ಇದನ್ನ ಹೆಚ್ಚು ಮಾಡಿದ್ರು ಹೆಚ್ ಇಲ್ಲ ಟೋಟಲ್ ಸಿಕ್ಸ್ಟಿ ಪರ್ಸೆಂಟ್ ಬರಲ್ಲ ಟೋಟಲ್ ಸಿಕ್ಸ್ಟಿ ಪರ್ಸೆಂಟ್ ಬರಲ್ಲ ನೋಡಿ ಅದೇನಾಗುತ್ತೆ ನೋಡಿ ಸಿಕ್ಸ್ಟಿ ಪರ್ಸೆಂಟ್ ಒನ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಮಾಡಿ ನೋಡಿ ಒನ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಅದು ಬರಲ್ಲ ಯಾಕಂದ್ರೆ ನಾವು ಆಡ್ ಫೈವ್ ವೇಸ್ಟ್ ಎಷ್ಟಾಗುತ್ತೆ ಒನ್ ಸಿಕ್ಸ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಟ್ವೆಂಟಿ ಓಕೆ ಒಂದು ನಾಲ್ಕು ನಾಲ್ಕು ಒಂದ್ ನಾಲ್ಕು ಬರುತ್ತೆ ದಟ್ ಈಸ್ ರಾಂಗ್ ಓಕೆ ಸೊ ಫಸ್ಟ್ ಇಲ್ಲಿ ನೋಡಿ ಫಸ್ಟ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಆಮೇಲೆ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಸೊ ಈಗ ಎಲ್ರಿಗೂ ಕ್ಯೂರಿಯಾಸಿಟಿ ಏನಂದ್ರೆ ಇದನ್ನ ಕಡಿಮೆ ಮಾಡಿದ್ರೆ ಏನ್ ಮಾಡ್ಬೇಕು ಇಪ್ಪತ್ ಪರ್ಸೆಂಟ್ ಕಡಿಮೆ ಮಾಡಿದ್ರು ಇಪ್ಪತ್ ಪರ್ಸೆಂಟ್ ಕಡಿಮೆ ಮಾಡಿದ್ರೆ ಮೊದ್ಲಿನ ಪ್ರೈಸ್ ನ ಎಂಬತ್ ಪರ್ಸೆಂಟ್ ಆಗತ್ತೆ ಏಟಿ ಪರ್ಸೆಂಟ್ ಆಫ್ ಮತ್ತೆ ನಲ್ವತ್ ಪರ್ಸೆಂಟ್ ಕಡಿಮೆ ಮಾಡಿದ್ರೆ ಫಾರ್ಟಿ ಪರ್ಸೆಂಟ್ ಆಫ್ ಏನು ಇಪ್ಪತ್ತೈದು ಸಪೋಸ್ ಇದನ್ನೇ ಇದನ್ನೇ ಕಡಿಮೆ ಮಾಡಿದ್ರೆ ಸೊ ಇವತ್ತು ಮನೆಗ್ ಹೋದಾಗ ಮನೆಗೆ ಹೋದ್ ಕ್ಲಾಸ್ ಮುಗಿದ್ಮೇಲೆ ಒಂದು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ನೋಡಿ ಸೊ ಏನಾಗತ್ತೆ ಅಂದ್ರೆ ಏಟಿ ಪರ್ಸೆಂಟ್ ಆಫ್ ಫಾರ್ಟಿ ಪರ್ಸೆಂಟ್ ಆಫ್ ಟ್ವೆಂಟಿ ಫೈವ್ ಏನ್ ಬರ್ತಲ್ಲ ಅದೇ ಏನ್ ಬರ್ಬೇಕು ನೀವು ಇಪ್ಪತ್ತೈದರ ಇಪ್ಪತ್ತೈದರ ಇಪ್ಪತ್ ಪರ್ಸೆಂಟ್ ಅನ್ನ ತಂದು ಅರವತ್ತು ಆಗುತ್ತೆ ಅದು ಯಾವುದು ಪ್ರವೀಣ್ ಬಂಡಾರಿ ಟ್ವೆಲ್ ಸಿಕ್ಸ್ಟಿ ಪರ್ಸೆಂಟ್ ಅಂತ ತಗೊಳಕ್ ಬರಲ್ಲ ಹೆಚ್ಚಿಸದ ನಂತರ ಓಕೆ ಓಕೆ ಸರಿ ಸರಿ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಎಸ್ ಎಸ್ ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ಇದು ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ಓಕೆ ಸೊ ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ಏಟಿ ಪರ್ಸೆಂಟ್ ಆಫ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಫಾರ್ಟಿ ಫೈವ್ ಓಕೆ ಸೊ ಇಷ್ಟು ಬರುತ್ತೆ ಸೊ ಇದು ಎಷ್ಟು ಬರುತ್ತೆ ನೋಡಿ ಏಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಮಾಡಿದ್ರೆ ಕಡಿಮೆ ಮಾಡಿದ್ರೆ ಎಷ್ಟು ಬರ್ತಂತೂ ಎರಡು ಪರ್ಸೆಂಟ್ ಜಾಸ್ತಿ ಮಾಡಿ ಸ್ವಲ್ಪ ದಿವ್ಸಗಳಂತರ ನಲ್ವತ್ ಪರ್ಸೆಂಟ್ ಅನ್ನ ಇಳಿಸಿದ್ರು ಅಂತ ಸೊ ಒಮ್ಮೆ ಹೆಚ್ಚು ಮಾಡಿದ್ರು ಇನ್ನೊಮ್ಮೆ ಏನ್ ಮಾಡ್ತಾರೆ ಇನ್ನೊಮ್ಮೆ ಕಡಿಮೆ ಮಾಡ್ತಾರೆ ಅದೇ ನೋಡಿ ಈಗ ಏನಿತ್ತು ಇಪ್ಪತ್ ಪರ್ಸೆಂಟ್ ಇಳಿಸಿದ್ರೆ ಅಂದ್ರೆ ಎಂಬತ್ತಾಯ್ತಾ ಆಯ್ತಾ ಎಂಬತ್ ಪರ್ಸೆಂಟ್ ಆಫ್ ನಲ್ವತ್ ಪರ್ಸೆಂಟ್ ಇಳಿಸಿದ್ರೆ ಅಂದ್ರೆ ಅರ್ವತ್ತು ಪರ್ಸೆಂಟ್ ಆಫ್ ಟ್ವೆಂಟಿ ಫೈವ್ ಓಕೆ ಫೈಕೆ ಈಗ ಇಪ್ಪತ್ ಪರ್ಸೆಂಟ್ ಇನ್ನೊಂದು ಸಿಚುವೇಶನ್ ಹೇಳ್ತಾ ಇದ್ದೆ ಏನಂದ್ರೆ ಇಪ್ಪತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಏರ್ಸಿದ್ರು ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ನಲ್ವತ್ ಪರ್ಸೆಂಟ್ ಇಳಿಸಿದ್ರು ಅಂತಂದ್ರೆ ಅವಾಗ ಏನ್ ಮಾಡಬೇಕು ಟ್ವೆಂಟಿ ಪರ್ಸೆಂಟ್ ಏರ್ಸಿದ್ದಕ್ಕೆ ಒನ್ ಟ್ವೆಂಟಿ ಪರ್ಸೆಂಟ್ ಆಫ್ ಅಂದ್ರೆ ಪರ್ಸೆಂಟ್ ಆಫ್ ಎಷ್ಟು ಬರುತ್ತೆ ಅಂತ ಓಕೆ ಸೊ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಪ್ರಾಕ್ಟೀಸ್ ಮಾಡಿದ್ಮೇಲೆ ಆಗುತ್ತೆ ಓಕೆ ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಕೊಡೋಣ ಅಲ್ಲಿ ಸಾಕು ಈಗ ನೋಡಿ ದ ಪ್ರೈಸ್ ಆಫ್ ಅ ಪ್ರೊಡಕ್ಟ್ ಈಸ್ ಇನ್ಕ್ರೀಸ್ಡ್ ಬೈ ಒನ್ ಟ್ವೆಂಟಿ ಪರ್ಸೆಂಟ್ ಓಕೆ ಸಾರಿ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ If the original price is 300, then what is the final product? my Nodi? But yes, fast break started to answers. Taka 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 Taka. 30. Okay. ಒರಿಜಿನಲ್ ಪ್ರೈಸ್ ಓಕೆ ಸೊ ಏನಿತ್ತು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಅದರ ಒರಿಜಿನಲ್ ಪ್ರೈಸ್ ಎಷ್ಟಿತ್ತು ಅರ್ ಮುನ್ನೂರು ರೂಪಾಯಿ ಇತ್ತು ಸೊ ಒನ್ ಟ್ವೆಂಟಿ ಪರ್ಸೆಂಟ್ ಆಫ್ ಎಷ್ಟು ಮುನ್ನೂರು ಮುನ್ನೂರು ಅಂತಂದ್ರೆ ಎಷ್ಟಾಗುತ್ತೆ ಒನ್ ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ತ್ರೀ ಹಂಡ್ರೆಡ್ ಸೊ ಎರಡು ಜೀರೋ ಆಯ್ತು ಎರಡು ಜೀರೋ ಆಯ್ತು ಮುನ್ನೂರ ಸೊ ಮೊದ್ಲು ಯಾವ ತರ ಮಾಡ್ತಿದ್ವಿ ಇದ್ರ ಇಪ್ಪತ್ ಪರ್ಸೆಂಟ್ ಎಷ್ಟು ಇಪ್ಪತ್ತು ಪರ್ಸೆಂಟ್ ಎಷ್ಟು ಬರ್ತಿತ್ತು ಅರವತ್ ಬರ್ತಿತ್ತು ಸೊ ಅದಕ್ ಮುನ್ನೂರನ್ನ ಸೇರಿಸ್ತಿದ್ವಿ ಮುನ್ನೂರ ಬರ್ತಿತ್ತು ಓಕೆ ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಮಾಡಿ ತರ್ಟಿ ಫೈವ್ ಪರ್ಸೆಂಟ್ ಆಫ್ ಅ ನಂಬರ್ ಈಸ್ ಹಂಡ್ರೆಡ್ ಅಂಡ್ ಟ್ವೆಲ್ ಥರ್ಟಿ ಫೈವ್ ಪರ್ಸೆಂಟ್ ಆಫ್ ಅ ನಂಬರ್ ಈಸ್ ಹಂಡ್ರೆಡ್ ಅಂಡ್ ಟ್ವೆಲ್ ದೆನ್ ದ ನಂಬರ್ ಈಸ್ ಒಂದು ಸಂಖ್ಯೆಯ ಮೂವತ್ತೈದು ಪರ್ಸೆಂಟ್ ಒಂದು ಸಂಖ್ಯೆಯ ಮೂವತ್ತೈದು ಪರ್ಸೆಂಟ್ ಏನಾಗಿದೆ ನೂರ ಹನ್ನೆರಡು ಆಗಿದ್ದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಈ ತರ ನಿನ್ನೆ ಸಾಲ್ವ್ ಮಾಡಿದ್ವಿ ನಿನ್ನೆ ಸಾಲ್ವ್ ಮಾಡಿದ್ವಿ ಸ್ವಲ್ಪ ಟ್ರೈ ಮಾಡಿ ಓಕೆ ಎಲ್ಲಾ ಇತ್ತು ಕರೆಕ್ಟ್ ಬರ್ತಾ ಇದೆಯಾ ಸೋ ಏನಿಲ್ಲ 35% ಆಫ್ 112 ಎಷ್ಟು 35% ಆಫ್ ಅ ನಂಬರ್ ಈಸ್ 112 ಸಾರಿ ನಾನು ಈಗ ತಪ್ಪು ಬರ್ದೆ ಏನೋ 35% ಆಫ್ 35% ಆಫ್ ಎಕ್ಸ್ ಈಸ್ 112 ಓಕೆ ಸೋ ಈಗ ಮಾಡಿಬಿಡಿ 35 / 100 * ಎಕ್ಸ್ ಇಕ್ವೋ ಟು ಹಂಡ್ರೆಡ್ ಅಂಡ್ ಟ್ವೆಲ್ ಸೊ ಹಾಗಾದ್ರೆ ಎಕ್ಸ್ ಅಂದ್ರೆ ಏನು ಎಕ್ಸ್ ಅಂದ್ರೆ ಈ ಕಡೆ ತಗೊಂಡ್ಬಿಡೋಣ ನೂರ ಹನ್ನೆರಡು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಮೂವತ್ತೈದು ಓಕೆ ಸೊ ಈಗ ಏಳರ ಮಗಲಿ ಹೋಗುತ್ತಿದೆ ಎರಡು ಬಟ್ ಅದು ಗೊತ್ತಿಲ್ಲ ಅಂತಂದ್ರೆ ಐದ್ ಹತ್ತು ಶೂನ್ಯ ಐದ್ ಏಳು ಮೂವತ್ತೈದು ಓಕೆ ಸೊ ಈಗ ಏಳು ಟ್ರೈ ಮಾಡಲೇಬೇಕು ಏಳು ಒಂದ್ಲೆ ಏಳು ಏಳು ಒಂದ್ಲೆ ಏಳು ನಲವತ್ತೆರಡು ಏಳು ಆರ್ಲೆ 42. ಸೊ ಉಳಿದಿದ್ದು ಹದಿನಾರು ಇಂಟು ಇಪ್ಪತ್ತು ಅಂದ್ರೆ ಮುನ್ನೂರ ಇಪ್ಪತ್ತು ನೋಡಿ ಮುನ್ನೂರ ಇಪ್ಪತ್ತು ಅಂದ್ರೆ ಮೂವತ್ತೈದು ಪರ್ಸೆಂಟ್ ಮುನ್ನೂರ ಮುನ್ನೂರ ಇಪ್ಪತ್ತರ ಇಪ್ಪತ್ತರ ಮೂವತ್ತೈದು ಪರ್ಸೆಂಟ್ ಅಂದ್ರೆಷ್ಟು ನೂರ ಹನ್ನೆರಡು ಅಂತ ಬಂತು ಸೊ ಎಲ್ಲರದು ಇದೇ ಬರ್ತಿದೆಯಾ ಏ ಬರ್ತಾ ಇದೆಯಾ ಓಕೆ ಸೊ ನೆಕ್ಸ್ಟ್ ಇನ್ನೂ ಒಂದು ಕ್ವಶನ್ ಮಾಡಿ

ಸೊ ಎಪ್ಪತ್ತೈದಕ್ಕೆ ಎಪ್ಪತ್ತೈದಕ್ಕೆ ಒಂದು ಸಂಖ್ಯೆಯ ಒಂದು ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಸೇರಿಸಿದಾಗ ಬರುವ ಮೊತ್ತ ಆ ಸಂಖ್ಯೆಗೆ ಸಮನಾಗಿರುತ್ತದೆ ಹಾಗಾದ್ರೆ ಆ ಸಂಖ್ಯೆ ಯಾವುದು ಪ್ರವೀಣ್ ಅವರೇ ಫುಲ್ ಫಾಸ್ಟ್ ಇದ್ದೀರಾ ಪ್ರವೀಣ್ ಅವರೇ ನೀವು ಬ್ಯಾಂಕಿಗೆ ಯಾಕೆ ಟ್ರೈ ಮಾಡಬಾರ್ದು ಇಷ್ಟು ಫಾಸ್ಟ್ ಆಗಿ ಸಾಲ್ವ್ ಮಾಡ್ತಿದ್ರೆ ಅಂದ್ರೆ ಯು ಶುಡ್ ಗೋ ಫಾರ್ ಬ್ಯಾಂಕ್ ಓಕೆ ಓ ಕೆನರಾ ಬ್ಯಾಂಕ್ ಯು ಆರ್ ಇನ್ ಕೆನರಾ ಬ್ಯಾಂಕ್ ಸೊ ಹಂಗಂದ್ರೆ ನಮ್ದೆಲ್ಲ ಪ್ರಾಬ್ಲಮ್ಸು ಇಟ್ ಇಟ್ ಮೇ ಫೀಲ್ ಲೈಕ್ ಚೈಲ್ಡಿಶ್ ಓಕೆ ನಿಮಗೆಲ್ಲ ಇದು ಚೈಲ್ಡಿಶ್ಟ್ ಅನ್ನಿಸ್ತೋದು ಓಕೆ ಸೊ ಮಾಡಿ ಒಂದು ಮಿನಿಟ್ ಟೈಮ್ ಇದೆ ಓಕೆ ನೋಡಿ ಈಗ ಎಪ್ಪತ್ತೈದಕ್ಕೆ ಒಂದು ಸಂಖ್ಯೆಯನ್ನ ನೋಡಿ ಹೌದು ಎಪ್ಪತ್ತೈದಕ್ಕೆ ಒಂದು ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಸೇರಿಸಿದ್ರೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಓಕೆ ಸೊ ಒಂದು ಸಂಖ್ಯೆ ಎಪ್ಪತ್ತೈದು ಅಂತ ನಂಬರ್ ಇದೆ ಇದೇನು ಎಪ್ಪತ್ತೈದು ಅಂತ ನಂಬರ್ ಇದೆ ಆ ನಂಬರ್ಗ್ ನಾವೇನ್ ಮಾಡ್ತಾ ಇದೀವಿ ಸೇರಿಸ್ತಾ ಇದ್ದೀವಿ ಆಡೆಡ್ ಆಡೆಡ್ ಅದನ್ನ ಆ್ಯಡ್ ಮಾಡ್ತಾ ಇದೀವಿ ಒಂದು ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಅಂತ ಓಕೆ ಸೊ ಆ ಸಂಖ್ಯೆ ಏನಾಗಿರ್ಲಿ ಆ ಸಂಖ್ಯೆ ಆ ಸಂಖ್ಯೆ ಏನಾಗಿರ್ಲಿ ಆ ಸಂಖ್ಯೆ ಎಕ್ಸ್ ಆಗಿರ್ಲಿ ಎಕ್ಸ್ ಆಗಿರಲಿ ಓಕೆ ಆ ಸಂಖ್ಯೆ ಎಕ್ಸ್ ಆಗಿರಲಿ ಸೊ ಅದಕ್ಕೆ ಏನ್ ಮಾಡೋಣ ಒಂದು ಸಂಖ್ಯೆಗೆ ಒಂದು ಎಪ್ಪತ್ತೈದಕ್ಕೆ ಒಂದು ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಎಕ್ಸ್ ಅನ್ನು ಸೇರಿಸಿದರೆ ಅದ್ರ ಅರ್ಥ ಇದೇ ಬರ್ತೆ ನೋಡಿ ಏನಪ್ಪಾ ಅಂತಂದ್ರೆ ಒಂದು ಎಪ್ಪತ್ತೈದಕ್ಕೆ ಒಂದು ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಅದನ್ನ ಅನ್ನ ಸೇರಿಸಿದಾಗ ಬರುವ ಮೊತ್ತವು ಆ ಸಂಖ್ಯೆಗೆ ಸಮನಾಗಿರುತ್ತದೆ ಅಂದ್ರೆ ಅದು ಎಕ್ಸ್ಗೆ ಗೆ ಸಮನಾಗಿರುತ್ತದೆ ಸೊ ಸ್ವಲ್ಪ ಹಿಂದಿನ ಪ್ರಾಬ್ಲಮ್ಸ್ ಅನ್ನ ನೋಡಿ ನಾವು ಪ್ರಾಬ್ಲಮ್ ಆನ್ ನಂಬರ್ಸ್ ಏಜಸ್ ಎಲ್ಲ ನೋಡಿದ್ರೆ ಇದೇ ಅರ್ಥ ಆಗೋದು ಸೊ ಏನಂದ್ರೆ ಎಪ್ಪತ್ತೈದಕ್ಕೆ ಒಂದು ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಸೇರಿಸಿದರೆ ಅದು ಅದೇ ಸಂಖ್ಯೆಗೆ ಸಮನಾಗಿರುತ್ತೆ ಸೊ ಎಪ್ಪತ್ತೈದಕ್ ನಾನು ಏನ್ ಮಾಡ್ತಾ ಇದ್ದೀನಿ ನನ್ಗೆ ಗೊತ್ತಿಲ್ಲ ಆ ಸಂಖ್ಯೆ ಯಾವ್ದಂತ ಗೊತ್ತಿಲ್ಲ ಸೊ ಆ ಸಂಖ್ಯೆಯನ್ನ ಎಕ್ಸ್ ಅಂತ ತಗೊಂಡೆ ಎಕ್ಸ್ ನ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಅದಕ್ ಸೇರ್ಸ್ತಾ ಇದ್ದೀವಿ ಸೊ ಎಲ್ರಿಗೂ ಕ್ಲಿಯರ್ ಆಯ್ತಾ ಇದ್ ಏನ್ ಬರ್ತಿದಿನಂತ ನೋಡಿ ಮೇಲಿನ ಸ್ಟೇಟ್ಮೆಂಟ್ ನೋಡಿ ಮೇಲಿನ ಸ್ಟೇಟ್ಮೆಂಟ್ ಏನಿತ್ತು ಎಪ್ಪತ್ತೈದಕ್ಕೆ ಒಂದು ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಅಂದ್ರೆ ಎಪ್ಪತ್ತೈದಕ್ಕೆ ಒಂದು ಸಂಖ್ಯೆಯನ್ನ ಸೇರ್ಸ್ಬೇಕಂತ ಹೇಳಿಲ್ಲ ಮೊದ್ಲು ಮೊದ್ಲೇನ್ ಬರ್ತಿತ್ತು ಒಂದು ಸಂಖ್ಯೆಯನ್ನ ಸೇರಿಸಿ ಅಂತ ಬರ್ತಿತ್ತು ಬಟ್ ಈಗ ಏನ್ ಬರ್ತಾ ಇದೆ ಒಂದು ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಸೇರಿಸಿದಾಗ ಅಂತ ಬರ್ತಾ ಇದೆ ಸೊ ಎಪ್ಪತ್ತೈದು ಪರ್ಸೆಂಟ್ಗೆ ಆ ಎಪ್ಪತ್ತೈದಕ್ಕೆ ಆ ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಎಕ್ಸ್ ಅಂದ್ರೇನು ಎಕ್ಸಿನ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಸೇರಿಸಿ ಅಂದಂಗೆ ಯಾವ್ದಕ್ ಸೇರಿಸ್ತಾ ಇದ್ದೀವಿ ಎಪ್ಪತ್ತೈದಕ್ ಸೇರಿಸ್ತಾ ಇದ್ದೀವಿ ಅವಾಗ ಏನ್ ಬರ್ತಾ ಇದೆ ಎಕ್ಸ್ ಆ ಸಂಖ್ಯೆನೆ ಬರ್ತಾ ಇದೆ ಆ ಸಂಖ್ಯೆನೆ ಬರ್ತಾ ಇದೆ ಅಂತ ಸೊ ಟ್ರೈ ಮಾಡಿ ಮುಂದಿನ ಬಿಡಿಸ್ ಟ್ರೈ ಮಾಡಿ ಸೊ ಏನಿತ್ತು ಎಪ್ಪತ್ತೈದಕ್ಕೆ ಎಪ್ಪತ್ತೈದು ಇತ್ತು ಪ್ಲಸ್ ಎಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಎಕ್ಸ್ ಎಕ್ಸ್ವಲ್ ಟು ಏನಾಗುತ್ತೆ ಎಕ್ಸ್ ಆಗತ್ತೆ ಓಕೆ ಸೊ ನೋಡಿ ಈಗ ಏನಿದೆ ಮುಂದೆ ಹದಿನೈಸ್ತೀನಿ ಇಲ್ಲಿದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಏನಿದೆ ಸೆವೆಂಟಿ ಫೈವ್ ಪ್ಲಸ್ ಎಪ್ಪತ್ತೈದು ಡಿವೈಡೆಡ್ ಬೈ ನೂರು ಅಂತಂದ್ರೆ ಇಪ್ಪತ್ತೈದು ಮೂರ್ಲೆ ಇಪ್ಪತ್ತೈದು ನಾಲ್ಕಲೆ ಎಕ್ಸ್ ಬಂತು ಈಸ್ ಇಕ್ವೋ ಟು ಎಕ್ಸ್ ಓಕೆ ಸೊ ಈಗ ಎಪ್ಪತ್ತೈದು ಇಲ್ಲೇ ಇರ್ಲಿ ಎಪ್ಪತ್ತೈದು ಇಲ್ಲೇ ಇಟ್ಕೊಂಡು ಇದನ್ನ ಈ ಕಡೆ ಕಳಿಸ್ತೀನಿ ಎಕ್ಸ್ ಮೈನಸ್ ತ್ರೀ ಬೈ ಫೋರ್ ಎಕ್ಸ್ ಓಕೆ ಸೊ ಎಕ್ಸ್ ಅಲ್ಲಿ ಎಕ್ಸ್ ಅಲ್ಲಿ ತ್ರೀ ಬೈ ಫೋರ್ ಎಕ್ಸ್ ಹೋದ್ರೆ ಎಷ್ಟು ಎಕ್ಸ್ ಅಲ್ಲಿ ತ್ರೀ ಬೈ ಫೋರ್ ಹೋದ್ರೆ ಎಷ್ಟು ಸೊ ಹಿಂದೆ ಲಸಾಮಸ ಎಲ್ಲ ಮಾಡಿದ್ವಿ ನೋಡಿ ಅದಕ್ಕೆ ಲಸ್ ಎಲ್ ಸಿ ಎಂ ಎಲ್ಲ ತೆಗೆದು ಮಾಡಿದ್ವಿ ಸೊ ಎಷ್ಟ್ ಬರುತ್ತೆ ಒನ್ ಬೈ ಫೋರ್ ಎಕ್ಸ್ ಬರುತ್ತೆ ಒನ್ ಬೈ ಫೋರ್ ಎಕ್ಸ್ ಬರುತ್ತೆ ಸೊ ಅದಕ್ಕೆ ಸೆವೆಂಟಿ ಫೈವ್ ಇಕ್ಕೊ ಟು ಒನ್ ಬೈ ಫೋರ್ ಎಕ್ಸ್ ಅಂತ ಬಂತು ಸೊ ಈ ಒನ್ ಬೈ ಫೋರ್ ಅನ್ನ ಆ ಕಡೆ ಕಳಸೋ ಒನ್ ಬೈ ಫೋರ್ ನ ಆ ಕಡೆ ಕಳಸೋಣ ಸೊ ಏನಾಗುತ್ತೆ ಒನ್ ಬೈ ಫೋರ್ ಎಕ್ಸ್ ಇಕ್ಕೋ ಟು ಸೆವೆಂಟಿ ಫೈವ್ ಆದಾಗ ಎಕ್ಸ್ ಇಕ್ಕೋ ಟು ಸೆವೆಂಟಿ ಫೈವ್ ಇಂಟು ಫೋರ್ ದಟ್ ಈಸ್ ಇಕ್ವೋ ಟು ತ್ರೀ ಹಂಡ್ರೆಡ್ ಓಕೆ ಸೊ ಅರ್ಥ ಆಗಿದೆಯಾ ಯಾರಿ ಡೌಟ್ ಇದೆ ಹೇಳಿ ತ್ರೀ ಹಂಡ್ರೆಡ್ ಬಂತ ಎಲ್ರದು ಈ ಸ್ಟೇಟ್ಮೆಂಟ್ ಹಚ್ಚೋದು ಈ ಸ್ಟೇಟ್ಮೆಂಟ್ ಹಚ್ಚೋದನ್ನ ನಾವು ಮೊದ್ಲು ಕಲ್ತಿದ್ವಿ ಓಕೆ ಸೊ ಡಿ ನಾಗರಾಜ್ ನೋಡಿ ಏನ್ ಕೇಳ್ತಿದಾರೆ ಅವರು ಓಕೆ ಓಕೆ ನೋಡಿ ಒಂದು ಸಂಖ್ಯೆಗೆ ಸಾರಿ ಎಪ್ಪತ್ತೈದಕ್ಕೆ ಎಪ್ಪತ್ತೈದಕ್ಕೆ ಒಂದು ಸಂಖ್ಯೆಯ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತ ಅದ್ನೇ ಮಾಡ್ತಾ ಇದ್ದೀನಿ ಇನ್ನೊಂದು ಸಾಲ್ವ್ ಮಾಡ್ಬಿಡೋಣ ಒಂದೇ ನಿಮಿಷದಲ್ಲಿ ಸಾಲ್ವ್ ಮಾಡೋಣ ಸೊ ಫಸ್ಟ್ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ ಈ ತರ ಕ್ವಶನ್ ಅನ್ನ ನಾವು ಆನ್ ಅಂತ ಆನ್ ಆನ್ ಅಂತ ಅನ್ನೋ ಚಾಪ್ಟರ್ ಅಲ್ಲಿ ಸಾಲ್ವ್ ಮಾಡಿದ್ವಿ ಓಕೆ ಸೊ ಮೋಸ್ಟ್ಲಿ ಇದ್ರಲ್ಲಿ ಯಾರು ರಿಪೀಟ್ ಅಂತ ಕೇಳ್ತಿದ್ರ ಅದ್ರಲ್ಲಿ ಬಹಳಷ್ಟು ಜನ ಹೊಸದಾಗಿರ್ಬೋದು ಅಂತ ಅನ್ಕೊಂಡಿದೀನಿ ನೋಡಿ ಏನಪ್ಪಾ ಅಂತಂದ್ರೆ ಎಪ್ಪತ್ತೈದಕ್ಕೆ ಎಪ್ಪತ್ತೈದಕ್ಕೆ ಒಂದು ಸಂಖ್ಯೆಯ ಎಪ್ಪತ್ತೈದು ಪ್ರತಿಶತವನ್ನ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಆಡ ಸೆಂಟಿ ಫೈವ್ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿದ್ದು ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿದ್ದು ಅಂದ್ರೆ ಏನ್ ಮಾಡಿ ಅಂತಿದಾರೆ ಎಪ್ಪತ್ತೈದಕ್ಕೆ ಕೂಡಸ್ರಿ ಯಾವುದನ್ನ ಕೂಡಿಸ್ಬೇಕು ಒಂದು ಸಂಖ್ಯೆ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಒಂದು ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಅನ್ನ ನಮಗ್ ಗೊತ್ತಿಲ್ಲ ಯಾವ ಸಂಖ್ಯೆ ಅಂತ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಎಪ್ಪತ್ತೈದು ಪರ್ಸೆಂಟ್ ಆಫ್ ಎಕ್ಸ್ ಅಂತ ತಗೊಂತ ಇದ್ದೀವಿ ಅದನ್ನ ಅಂದ್ರೆ ಎಪ್ಪತ್ತೈದಕ್ಕೆ ಒಂದು ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಸೇರಿಸಿದಾಗ ಇಲ್ಲಿಗೆ ನೋಡಿ ಎಪ್ಪತ್ತೈದಕ್ಕೆ ಒಂದು ಸಂಖ್ಯೆಯ ಯಾವ ಅದು ಗೊತ್ತಿಲ್ಲ ಎಕ್ಸ್ ಅಂತ ಸೊ ಒಂದು ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಸೇರಿಸಿದಾಗ ಇದು ಕ್ಲಿಯರ್ ಆಯ್ತಾ ಎಲ್ರಿಗೂ ಇಲ್ಲಾಂದ್ರೆ ಇನ್ನೊಮ್ಮೆ ಇಲ್ಲೇ ಹೇಳ್ಬಿಡ್ತೀನಿ ಫುಲ್ ಹೇಳೋಕ್ಕಿಂತ ಓಕೆ ಸೊ ನಾಗರಾಜ್ ಅವರು ಯಾರ್ಯಾರು ಕೇಳಿದ್ರು ನಾಗರಾಜ್ ಅವರು ಕೇಳಿದ್ರು ಹಾನು ಅವರು ಕೇಳಿದ್ರು ಪೂರ್ಣಿಮಾ ಅವರು ಲಿಟ್ಲ್ ಅಂತ ಹೇಳಿದ್ರು ಲಿಟ್ಲ್ ಓಕೆ ಸೊ ಮತ್ತೆ ಪ್ರವೀಣ್ ಅವ್ರು ಅವರು ತಮಸ್ ತೋರಿಸ್ತಾ ಇದ್ರೆ ಸೊ ಮತ್ತೆ ಯಾರು ಕೇಳಿದ್ರು ನೋಡಿ ಯಾರು ಡೌಟ್ ಕೇಳಿದ್ರಲ್ಲ ಅವ್ರಿಗೆ ಇದು ಕ್ಲಿಯರ್ ಆಗಿದೆಯಾ ಓಕೆ ಸೊ ಅದೇನಾಗತ್ತೆ ಸೇರಿಸಿದಾಗ ಬರುವ ಮೊತ್ತ ಇದನ್ನ ನಾವು ಸೇರಿಸ್ತೀವಲ್ಲ ಸೇರಿಸಿದಾಗ ಬರುವ ಮೊತ್ತ ಏನಾಗುತ್ತಂತೆ ಅದು ಆ ಸಂಖ್ಯೆಗೆ ನಾವು ತಗೊಂಡಿದ್ದ ಸಂಖ್ಯೆಗೆ ಸಮನ್ ಆಗುತ್ತಂತೆ ಸೊ ಅದಕ್ ನಾನು ಎಕ್ಸ್ ಅಂತ ಡೈರೆಕ್ಟ್ ಆಗಿ ಹಚ್ಚಿದೆ ಸೊ ಈಗ ಏನಾಗುತ್ತೆ ನೋಡಿ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಪ್ಲಸ್ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಸರ್ ಒಂದ್ ನಿಮಿಷ ಎಕ್ಸ್ ಈಕ್ವೋ ಟು ಎಕ್ಸ್ ಅಂತ ತಗೊಂಡ್ವಿ ನೋಡಿ ಇಲ್ಲಿ ಏನಿತ್ತು ಸೆವೆಂಟಿ ಫೈವ್ ಇತ್ತು ಇಲ್ಲಿ ಸೆವೆಂಟಿ ಫೈವ್ ಬೈ ಹಂಡ್ರೆಡ್ ಇದೆ ಸೊ ಇಲ್ಲಿ ಏನ್ ಮಾಡ್ತೀನಿ ಇಪ್ಪತ್ತೈದ್ ಮೂರ್ಲೆ ಇಪ್ಪತ್ತೈದ್ ನಾಲ್ಕಲೆ ಅಂತ ಮಾಡ್ತೀನಿ ಓಕೆ ಸೊ ಅದೇನಾಗಿರುತ್ತೆ ಡೈರೆಕ್ಟ್ ಆಗಿ ಸೆವೆಂಟಿ ಫೈವ್ ಪ್ಲಸ್ ತ್ರೀ ಬೈ ಫೋರ್ ಎಕ್ಸ್ ಈಕ್ವೋ ಟು ಎಕ್ಸ್ ಅಂತ ಬರುತ್ತೆ ಓಕೆ ಸೊ ಅದಕ್ಕೆ ನೋಡಿ ಈಗ ಇದನ್ನ ಎಕ್ಸ್ ಟರ್ಮ್ಸ್ ನ ಒಂದ್ ಕಡೆ ಮಾಡ್ಕೊಂತೀನಿ ಎಕ್ಸ್ ಟರ್ಮ್ಸ್ ನ ಒಂದ್ ಕಡೆ ಮಾಡ್ಕೊತೀನಿ ಸೆವೆಂಟಿ ಫೈವ್ ಟೇ ಈಸ್ ಇಕ್ವಲ್ ಟು ಎಕ್ಸ್ ಸೊ ಸಮಚಿನ್ನ ಆ ಕಡೆ ಇದು ಹೋದ್ರೆ ಏನಾಗುತ್ತೆ ಎಕ್ಸ್ ಮೈನಸ್ ತ್ರೀ ಬೈ ಫೋರ್ ಎಕ್ಸ್ ಆಗತ್ತೆ ಓಕೆ ಸೊ ಈಗ ಎಕ್ಸ್ ಅಲ್ಲಿ ತ್ರೀ ಮೈನಸ್ ಫೋರ್ ಎಕ್ಸ್ ಹೋದ್ರೆ ಎಷ್ಟು ಓಕೆ ಸೊ ಎಕ್ಸ್ ಅಲ್ಲಿ ಎಕ್ಸ್ ಮೈನ ಈಗ ಎಕ್ಸ್ ಅಂದ್ರೆ ನೋಡಿ ಎಕ್ಸ್ ಅಲ್ಲಿ ತ್ರೀ ಮೈನಸ್ ಫೋರ್ ಎಕ್ಸ್ ಹೋದ್ರೆ ಏನಾಗುತ್ತೆ ಎಪ್ಪತ್ತೈದು ಇಕ್ಕೋ ಟು ಒನ್ ಬೈ ಫೋರ್ ಎಕ್ಸ್ ಆಯ್ತು ಎಕ್ಸ್ ಅಂದ್ರೆ ಏನು ಈಗ ಒನ್ ಬೈ ಫೋರ್ ಎಕ್ಸ್ ಟು ಸೆವೆಂಟಿ ಫೈವ್ ಅಂತಂದ್ರೆ ಏನಾಗುತ್ತೆ ಇದನ್ನ ಈ ಕಡೆ ಗುಣಿಸ್ಬೇಕು ಇದನ್ನ ಈ ಕಡೆ ಗುಣಿಸಿದ್ರೆ ಎಕ್ಸ್ ಇಕ್ಕೋ ಟು ಸೆವೆಂಟಿ ಫೈವ್ ಇಂಟು ಹಂಡ್ರೆಡ್ ಇಂಟು ಫೋರ್ ದಟ್ ಈಸ್ ತ್ರೀ ಹಂಡ್ರೆಡ್ ಇದಕ್ಕೆ ಇನ್ನೊಂದು ಮೆಥಡ ಇನ್ನೊಂದು ಮೆಥಡ್ ಇಲ್ಲ ನೋಡಿ ಇದು ಸ್ಟೇಟ್ಮೆಂಟ್ ಬೇಸ್ಡ್ ಇದೆ ಇದು ಸ್ಟೇಟ್ಮೆಂಟ್ ಬೇಸ್ಡ್ ಇದೆ ಇದು ಸ್ಟೇಟ್ಮೆಂಟ್ ಬೇಸ್ ಇದೆ ಇನ್ನೊಂದು ಮೆಥಡ್ ಅಂದ್ರೆ ನೀವ್ ಏನ್ ಮಾಡ್ಬೇಕಾಗತ್ತೆ ಸಿಂಪಲ್ ಮೆಥಡ್ ಅಂದ್ರೆ ನೀವು ಈ ನಂಬರ್ಸ್ ಅನ್ನ ತಗೋಬೇಕಾಗತ್ತೆ ಈ ನಂಬರ್ಸ್ ಅನ್ನ ತಗೋಬೇಕಾಗತ್ತೆ ನೋಡಿ ಇನ್ನೊಂದು ಸಿಂಪಲ್ ಮೆಥಡ್ ಅಂದ್ರೆ ಇದು ನಿಮ್ಗೆ ಇಲ್ಲಿ ಹಚ್ಕೊಳಕ್ ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ ನಿಮ್ಗೆ ಇದನ್ನ ಹಚ್ಚಕ್ ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಸಿಂಪಲ್ ಮೆಥಡಲ್ಲಿ ಏನ್ ಮಾಡ್ಬೇಕು ಇವುಗಳ ಈಗ ಆನ್ಸರ್ ಕೊಟ್ಟಿರ್ತಾರಲ್ಲ ಇನ್ ಕೇಸ್ ನಿಮ್ ಸಾಲ್ವಿಂಗ್ ಗುಣಾಕಾರ ಬಹಳ ಫಾಸ್ಟ್ ಇದ್ರೆ ಏನ್ ಮಾಡ್ಬೇಕು ಇವುಗಳನ್ನ ತಗೋಬೇಕು ಸೊ ಇನ್ನೊಂದು ಮೆಥಡ್ ಅಂತ ಹೇಳ್ತೀನಿ ಎಪ್ಪತ್ತೈದಕ್ ನೀವು ಸೇರಿಸಬೇಕು ಯಾವ್ದನ್ನ ಸೇರಿಸ್ಬೇಕು ಫಸ್ಟ್ ಏನ್ ಮಾಡಿ ತ್ರೀ ಟ್ವೆಂಟಿದು ತ್ರೀ ಟ್ವೆಂಟಿದು ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ನ ತೆಗೀರಿ ತ್ರೀ ಟ್ವೆಂಟಿದು ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ನ ತೆಗೀರಿ ಅಥವಾ ಮುನ್ನೂರದು ಮುನ್ನೂರದು ಎಪ್ಪತ್ತೈದು ಪರ್ಸೆಂಟ್ ಅನ್ನ ತೆಗಿಬೇಕು ಸೊ ನೋಡಿ ಇದನ್ ಮಾಡ್ತೀನಿ ನಾನು ಈಗ ಅದು ಆನ್ಸರ್ ಬಂದಿತ್ತಲ್ಲ ಸೊ ಅದಕ್ ಮಾಡ್ತೀನಿ ಸೊ ಒಂದು ಒಂದು ಸೊ ಎಷ್ಟ್ ಬಂತಿದು ಇದು ಎಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಮೂರ್ಲೆ ಸೊ ತ್ರೀ ಹಂಡ್ರೆಡ್ ಎಪ್ಪತ್ತೈದು ಪರ್ಸೆಂಟ್ ಅಂದ್ ಎಷ್ಟ್ ಬರ್ತಿದ್ವು ಎಪ್ಪತ್ತೈದು ಎಪ್ಪತ್ತೈದು ಎರಡ್ನೂರ ಇಪ್ಪತ್ತೈದು ಎರಡ್ನೂರ ಇಪ್ಪತ್ತೈದು ಎರಡ್ನೂರ ಇಪ್ಪತ್ತೈದು ಬಂದಾಗ ಅದನ್ನ ಏನ್ ಮಾಡ್ತೀನಿ ಅದಕ್ಕೆ ಎಪ್ಪತ್ತೈದನ್ನ ಸೇರಿಸ್ತೀನಿ ಎರಡ್ನೂರ ಎಪ್ಪತ್ತೈದಕ್ಕೆ ಎರಡ್ ಸೇರಿಸಿದೆ ಮುನ್ನೂರ್ ಬಂತು ಸೊ ಅದೇ ತರ ಮೂರು ಆಪ್ಷನ್ ಗೆ ಮೂರು ಆಪ್ಷನ್ ಗೆ ಮಾಡ್ಬೇಕಾಗತ್ತೆ ಸೊ ಅವಾಗ ಈಗ ನೀವೇನ್ ಸ್ಟೇಟ್ಮೆಂಟ್ ಬರ್ದಿದ್ನಲ್ಲ ಏನು ಸೆವೆಂಟಿ ಫೈವ್ ಪ್ಲಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಎಕ್ಸ್ ಇಕ್ವೋ ಟು ಎಕ್ಸ್ ಅಂತ ಇದು ಬರೆಯೋದು ಟಫ್ ಅನ್ಸಿದ್ರೆ ಇದು ಬರೆಯೋದು ಕನ್ಫ್ಯೂಷನ್ ಆದ್ರೆ ಈ ತರ ಮಾಡ್ಬೇಕಾಗತ್ತೆ ಬಟ್ ನಾನ್ ಹೇಳೋದೇನಂದ್ರೆ ಈ ತರ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ ಈ ತರ ಬರೆಯೋದನ್ನ ಕಲ್ತ್ರೆ ಇದು ಮೂರು ಕ್ಯಾಲ್ಕುಲೇಷನ್ ಮಾಡೋದು ತಪ್ಪುತ್ತೆ ಓಕೆ ಸೊ ಅದಕ್ಕೆ ಇದನ್ನೇ ಟ್ರೈ ಮಾಡೋಣ ಈ ತರನು ಮಾಡಬಹುದು ಪ್ರತಿಯೊಂದನ್ನು ಮಲ್ಟಿಪ್ಲೈ ಮಾಡಿ ಮಾಡಬಹುದು ಅದು ಮಾಡೋದು ಬೇಡ ಓಕೆ ಸೊ ಅರ್ಥ ಆಯ್ತಾ ನೆಕ್ಸ್ಟ್ ಇದನ್ನ ಮಾಡಿ ಇದೊಂದ್ ಮಾಡಿ ಒನ್ ಪರ್ಸೆಂಟ್ ಆಫ್ ಅ ನಂಬರ್ ಈಸ್ ದಿಸ್ ದ ನಂಬರ್ ಈಸ್ ಒಂದು ಸಂಖ್ಯೆಯ ಮೂವತ್ತೊಂದು ಪರ್ಸೆಂಟ್ ನಾಲ್ ನಲವತ್ತಾರು ಪಾಯಿಂಟ್ ಆರು ಆಗಿದ್ದರೆ ಒಂದು ಸಂಖ್ಯೆ ಇದೆ ಒಂದು ಸಂಖ್ಯೆ ಏನು ಎಕ್ಸ್ ಇದೆ ಆ ಸಂಖ್ಯೆಯ ಮೂವತ್ತೊಂದು ಪರ್ಸೆಂಟ್ ಇಷ್ಟ ಆಗಿದ್ದರೆ ಎಕ್ಸ್ ಎಷ್ಟು ಅಂತ ಸಾಲ್ವ್ ಮಾಡಿ ಓಕೆ ಸೊ ನೋಡಿ ಹೇಳಿ ಒನ್ ಫಿಫ್ಟಿ ಒಂದು ಸಂಖ್ಯೆಯ ಮೂವತ್ತೊಂದು ಪರ್ಸೆಂಟ್ ಇಷ್ಟಾಗಿದೆ ಸೊ ಅದು ಏನಂತ ಈಗ ನೋಡಿ ಸ್ಟೇಟ್ಮೆಂಟ್ ಹಚ್ಚೋದನ್ನ ಪ್ರಾಕ್ಟೀಸ್ ಮಾಡಿಸ್ಕೆ ಇದು ಕೊಟ್ಟಿದ್ದು ಒಂದು ಸಂಖ್ಯೆಯ ಮೂವತ್ತೊಂದು ಪರ್ಸೆಂಟ್ ಅಂದ್ರೆ ಆ ಸಂಖ್ಯೆಯನ್ನ ನಾವೇನ್ ತಗೊಳೋಣ ಎಕ್ಸ್ ಅಂತ ತಗೊಳ್ಳೋಣ ನಿಮಿಷ ಫೋನ್ ಸೈಲೆಂಟ್ ಮಾಡಬೇಕಿತ್ತು ಮಾಡಿರ್ಲಿಲ್ಲ ಓಕೆ ಸೊ ಬರ್ತಿದೆಯಲ್ಲ ಒಂದು ನಾನು ಎಕ್ಸ್ ಅಂತ ತಗೊಂತೀನಿ ಅದರ ಮೂವತ್ತೊಂದು ಪರ್ಸೆಂಟ್ ಅದರ ಮೂವತ್ತೊಂದು ಪರ್ಸೆಂಟ್ ಅಂದ್ರೆ ಥರ್ಟಿ ಒನ್ ಪರ್ಸೆಂಟ್ ಆಫ್ ಎಕ್ಸ್ ಅಂತ ಥರ್ಟಿ ಒನ್ ಪರ್ಸೆಂಟ್ ಆಫ್ ಎಕ್ಸ್ ಎಕ್ಸ್ವೋ ಟು ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಅಂತ ಸೊ ಇದೇ ಅರ್ಥ ಆಗುತ್ತೆ ಓಕೆ ಇವ್ರಿಗೆ ಕೇಳ್ತಾ ಇದೆ ಜೋಕರ್ ಬ್ರದರ್ಸ್ ಯಾಕೆ ಎರಡ್ ಮೂರು ದಿವ್ಸ ಮಿಸ್ ಆಗಿದ್ರಿ ಕ್ಲಾಸ್ಗೆ ಬಂದಿರದಿಲ್ಲ ಏನಾಗಿತ್ತು ಓಕೆ ಸೊ ಇದರ ಅರ್ಥ ಇದೇ ಇದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡಿ ಒನ್ ಪರ್ಸೆಂಟ್ ತರ್ಟಿ ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಕ್ಕೊ ಟು ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಓಕೆ ಸೊ ಮುಂದೆ ಎಕ್ಸ್ ನ ಇಲ್ಲಿ ಇಟ್ಟು ಇದನ್ನ ಗುಣಾಕಾರನ ಈ ಕಡೆ ಭಾಗಾಕಾರ ಮಾಡೋಣ ಸೊ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಥರ್ಟಿ ಒನ್ ಓಕೆ ಸೊ ಇದನ್ನ ಗುಣಸ್ ನೋಡಿ ಎಷ್ಟು ಬರ್ತಾ ಇದ್ರೆ ಫೈವ್ ಜೀರೋ ಡಿವೈಡೆಡ್ ಬೈ ಥರ್ಟಿ ಒನ್ ಬಂತು ಓಕೆ ಸೊ ಈಗ ಥರ್ಟಿ ಒಂದ್ಲೆ ಭಾಗಾಕಾರ ಮಾಡ್ಬೇಕು ನಮ್ಮ ಹತ್ರ ಏನು ಉಳಿದಿಲ್ಲ ಇದನ್ನ ನಾವು ಮಾಡ್ಲೇಬೇಕು ಸೊ ಅದಕ್ಕೆ ಭಾಗಾಕಾರ ಮಾಡೋಣ ಏನು ಥರ್ಟಿ ಒಂದ್ಲೆ ಎಷ್ಟು ಮಾಡ್ಬೇಕು ನಾಲ್ಕು ಸಾವಿರದ ಆರ್ನೂರ ಐವತ್ತನ ಭಾಗಕಾರ ಮಾಡ್ಬೇಕು ಸೊ ಮೂವತ್ತೊಂದು ಒಂದ್ಲೆ ಮೂವತ್ತೊಂದು ಸೊ ಎಷ್ಟು ಉಳಿದಿದ್ದು ಆರಲ್ಲಿ ಒಂದು ಹೋದ್ರೆ ಐದು ಸೊ ಇಲ್ಲಿ ಒಂದು ಉಳಿತು ಇಲ್ಲಿ ಐದು ಉಳಿತು ಓಕೆ ಸೊ ಮೂವತ್ತ ಐದು ಐದ್ಲೇ ಎಷ್ಟಾಗತ್ತೆ ಒಂದೂರ ಐವತ್ತೈದ್ ಆಯ್ತು ಶೂನ್ಯಕ್ ಶೂನ್ಯ ಐವತ್ಲೇ ಸೊ ಎಷ್ಟ್ ಬರುತ್ತೆ ಒಂದೂರ ಐವತ್ತು ಬರುತ್ತೆ ಒನ್ನೂರ ಐವತ್ ಬಂದಿದೆ ಎಲ್ದು ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡಿ ಸೊ ಇದು ಸೇಮ್ ಇದೆ ಇದು ಸೇಮ್ ಇದೆ ಇದು ಏನು ಚೇಂಜ್ ಇಲ್ಲ ಇಟ್ ಈಸ್ ವೆರಿ ಸೇಮ್ ಒಂದು ಹಳ್ಳಿಯ ಒಂದು ಹಳ್ಳಿಯ ತೊಂಬತ್ತಾರು ಪರ್ಸೆಂಟ್ ಒಂದು ಹಳ್ಳಿಯ ತೊಂಬತ್ತಾರು ಪರ್ಸೆಂಟ್ ಪಾಪ್ಯುಲೇಷನ್ ಒಂದು ಹಳ್ಳಿಯ ತೊಂಬತ್ತಾರು ಪರ್ಸೆಂಟ್ ಜನಸಂಖ್ಯೆ ಅಂದರೆ ತೊಂಬತ್ತಾರು ಪರ್ಸೆಂಟ್ ಜನ್ ಸಂಖ್ಯೆ ಜನಸಂಖ್ಯೆಯ ತೊಂಬತ್ತಾರು ಪರ್ಸೆಂಟ್ ಅಂದ್ರೆ ಎಷ್ಟಂತೆ ಎರಡು ಇಪ್ಪತ್ ಮೂರು ಸಾವಿರದ ನಲವತ್ತಂತೆ ಸೊ ಹಾಗಾದ್ರೆ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಿದಾರೆ ಮಾಡಿ ನೋಡಿ ಹೇಳಿ ಸೊ ಈಗ ಪೋಲ್ ಕೊಡ್ತೀನಿ ಪೋಲ್ ಅಲ್ಲಿ ಯಾರು ಫಾಸ್ಟ್ ಆಗಿ ಕರೆಕ್ಟ್ ಆನ್ಸರ್ ಕೊಡ್ತೀರಂತ ಓಕೆ ಸೊ ಯಾರು ಫಸ್ಟ್ ಹೋಗಿ ಆನ್ಸರ್ ಪೋಲಲ್ಲಿ ಯಾರು ಕೊಡ್ತೀರಂತ ಸಾವಿ ಸಾನೂರು ಓಕೆ ಸಾವಿ ಸಾನು ಆಕ್ಚುಲಿ ಪೋಲ್ಗಿಂತ ಮುಂಚೆನೆ ಆನ್ಸರ್ ಕೊಟ್ಟಿದ್ರಿ ಸೊ ನೋಡಿ ಏನಿತ್ತು ಇದೇನು ಹೇಳ್ತಿದ್ರೆ ಜನಸಂಖ್ಯೆಯ ತೊಂಬತ್ತಾರು ಪರ್ಸೆಂಟ್ ಅಂದ್ರೆ ಅದನ್ನು ಅದೇ ತರ ತಗೋಣ ನೈಂಟಿ ಸಿಕ್ಸ್ ಪರ್ಸೆಂಟ್ ಆಫ್ ಓಕೆ ಸೊ ನೋಡಿ ಫಾಸ್ಟ್ ಆಗಿ ಮಾಡುದು ನಾಗೇಶ್ ಅವರು ರಾಕೇಶ್ ಅವರು ಶ್ವೇತಾ ಅವರು ಪ್ರವೀಣ್ ಅವರು ಸಾವಿ ಕೆ ಕೆ ಎಸ್ ಆರ್ ಎಲ್ರು ಮಾಡಿದಾರ ಜೋಕರ್ ಬ್ರದರ್ಸ್ ಓಕೆ ಸಾವಿ ಅವರು ನೀವೇ ಫಸ್ಟ್ ಟೈಪ್ ಮಾಡಿದ್ರಿ ಓಕೆ ವೆಲ್ ಡನ್ ಸೊ ನೋಡಿ ತೊಂಬತ್ತಾರು ಪರ್ಸೆಂಟ್ ತೊಂಬತ್ತಾರು ಪರ್ಸೆಂಟ್ ಏನು ಒಟ್ಟು ಜನಸಂಖ್ಯೆ ತೊಂಬತ್ತಾರು ಪರ್ಸೆಂಟ್ ಒಟ್ಟು ಜನಸಂಖ್ಯೆ ಅಂದ್ರೆ ಒಟ್ಟು ಜನಸಂಖ್ಯೆಯ ತೊಂಬತ್ತಾರು ಪರ್ಸೆಂಟ್ ಅಂದಷ್ಟು ಎರಡ್ ಸಾವಿರದ ಇಪ್ಪತ್ ಏನಿತ್ತು ಇಪ್ಪತ್ ಮೂರು ಸಾವಿರದ ನಲ್ವತ್ತು ಅಂತ ಇತ್ತು ಓಕೆ ಸೊ ಅದೇನಂತ ಮಾಡ್ಕೊಳ ನೈಂಟಿ ಸಿಕ್ಸ್ ಪರ್ಸೆಂಟ್ ಆಫ್ ಎಕ್ಸ್ ಎಕ್ಸ್ವೋ ಟು ಟ್ವೆಂಟಿ ತ್ರೀ ತೌಸಂಡ್ ಫಾರ್ಟಿ ಅಂತ ಸೊ ಎಕ್ಸ್ ಅಂದ್ರೇನು ನೈಂಟಿ ಸಿಕ್ಸ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಎಕ್ಸ್ ಈಕ್ವೋ ಟು ಟೂ ತ್ರೀ ಜೀರೋ ಫೋರ್ ಝೀರೋ ಅಂತ ಓಕೆ ಸೊ ಅದನ್ನೇ ಈ ಕಡೆ ತಗೋಣ ಎಕ್ಸ್ ಅಂದ್ರೆ ಎಷ್ಟು ಟೂ ತ್ರೀ ಝೀರೋ ಫೋರ್ ಝೀರೋ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ನೈಂಟಿ ಸಿಕ್ಸ್ ಅಂತ ಓಕೆ ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬರ್ತೆ ಇದನ್ನ ಸಾಲ್ವ್ ಮಾಡಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ಬರ್ತೆ ಟ್ವೆಂಟಿ ಫೋರ್ ತೌಸಂಡ್ ಬರುತ್ತೆ ಸೊ ಅಂದ್ರೆ ಇಪ್ಪತ್ತಾರು ಇದನ್ನ ಮತ್ತೆ ಸಾಲ್ವ್ ಮಾಡ್ಬೇಕು ಎರಡರಿಂದ ಈ ತರ ಮಾಡ್ಕೊಂತ ಹೋದ್ರೆ ಇಪ್ಪತ್ನಾಲ್ಕು ಸಾವಿರ ಬರ್ತೆ ಸೊ ಇನ್ನೊಂದು ಪ್ರಾಬ್ಲಮ್ ಮಾಡಿ ಆಫ್ಟರ್ ಡಿಡಕ್ಟಿಂಗ್ ಅ ಕಮಿಷನ್ ಆಫ್ ಫೈವ್ ಪರ್ಸೆಂಟ್ ಐದು ಪರ್ಸೆಂಟ್ ಕಮಿಷನ್ ಅನ್ನ ಕಡಿಮೆ ಮಾಡಿದ್ರೆ ಏನಾಯ್ತು ಟಿವಿಯ ಬೆಲೆ ತೊಂಬತ್ತೈದು ಸಾವಿರದ ಒಂಬತ್ತು ಸಾವಿರದ ಐದನೂರ ತೊಂಬತ್ತೈದಾಯ್ತು ಓಕೆ ಹಾಗಾದ್ರೆ ಆ ಟಿವಿಯ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ ಅಂದ್ರೆ ಟಿವಿ ಬೆಲೆಯಲ್ಲಿ ಐದ್ ಪರ್ಸೆಂಟ್ ಕಡಿಮೆ ಮಾಡಿದ್ರು ಇದನ್ನ ಈಸಿ ಆಗಿ ತಗೊಳ್ಳಿ ಟಿವಿ ಬೆಲೆಯಲ್ಲಿ ಐದ್ ಪರ್ಸೆಂಟ್ ಕಡಿಮೆ ಮಾಡಿದ್ರು ಅಂದ್ರೆ ಅದು ಅವಾಗ ಎಷ್ಟು ಎಷ್ಟಕ್ ಬೀಳುತ್ತೆ ಇಷ್ಟಕ್ ಬೀಳುತ್ತೆ ಹಾಗಾದ್ರೆ ಟಿವಿಯ ಬೆಲೆ ಎಷ್ಟು ಅಂತ ಸೊ ಸ್ವಲ್ಪ ಯೋಚನೆ ಮಾಡಿ ಹೇಳಿ ಸೊ ಎಲ್ಲಾ ಈಸಿ ಪ್ರಾಬ್ಲಮ್ಸ್ ಏನಿದೆ ಇವತ್ತು ಸೊ ಎಲ್ರದ್ದು ಬರ್ತಾ ಇದೆ ನೋಡಿ ಐದು ಪರ್ಸೆಂಟ್ ಕಡಿಮೆ ಮಾಡಿದ್ರು ಐದು ಪರ್ಸೆಂಟ್ ಕಡಿಮೆ ಮಾಡಿದ್ರು ಕಮಿಷನ್ ಅಥವಾ ಏನೇ ಐದು ಪರ್ಸೆಂಟ್ ಕಡಿಮೆ ಮಾಡಿದ್ರು ಅಂದ್ರೆ ಅದು ಎಷ್ಟಕ್ಕೆ ಮಾರಾಟ ಆಗ್ತಿದೆ ತೊಂಬತ್ತೈದು ಪರ್ಸೆಂಟ್ ಗೆ ಮಾರಾಟ ಆಗ್ತಿದೆ ತೊಂಬತ್ತೈದು ಪರ್ಸೆಂಟ್ ಆಫ್ ತೊಂಬತ್ತೈದು ಪರ್ಸೆಂಟ್ ಆಫ್ ಏನು ಒಟ್ಟು ಮೌಲ್ಯ ಒಟ್ಟು ಮೌಲ್ಯ ಓಕೆ ಸೊ ಐದು ಪರ್ಸೆಂಟ್ ಅನ್ನ ತೆಗೆದ್ಬಿಡಿ ಐದು ಪರ್ಸೆಂಟ್ ಅನ್ನ ತೆಗೆದ್ಮೇಲೆ ಉಳಿದಿದ್ದೇನು ಉಳಿದಿದ್ದು ತೊಂಬತ್ತೈದು ಪರ್ಸೆಂಟ್ ಅವಾಗ ಪೆಟ್ರೋಲ್ ಅಲ್ಲಿ ಐ ಹೆಚ್ಚಳ ಮಾಡಿದಾಗ ಒನ್ನೂರ ಇಪ್ಪತ್ತು ಪರ್ಸೆಂಟ್ ಅಂತ ತಗೊಂಡ್ವಿ ಇಪ್ಪತ್ ಪರ್ಸೆಂಟ್ ಅನ್ನ ಕಡಿಮೆ ಮಾಡಿದ್ರೆ ಎಂಬತ್ ಪರ್ಸೆಂಟ್ ತಗೊಳ್ಳಿ ಅಂತ ಹೇಳ್ತಿದ್ದಲ್ಲ ಅದು ಓಕೆ ಸೊ ತೊಂಬತ್ತೈದು ಪರ್ಸೆಂಟ್ ಇದ್ರದ್ದು ಒಟ್ಟು ಮೌಲ್ಯದ್ದು ತೊಂಬತ್ತೈದು ಪರ್ಸೆಂಟ್ ಆಫ್ ಒಟ್ಟು ಮೌಲ್ಯ ಎಷ್ಟಾಗತ್ತೆ ಒಂಬತ್ತೈದು ತೊಂಬತ್ತೈದು ಆಗತ್ತೆ ಅಷ್ಟು ರೂಪಾಯಿ ಆಗಿತ್ತು ಸೊ ಅದಕ್ಕೆ ನಾನು ಮಾಡ್ತೀನಿ ನೈನ್ಟಿ ಫೈವ್ ಪರ್ಸೆಂಟ್ ಆಫ್ ಎಕ್ಸ್ ಒಟ್ಟು ಮೌಲ್ಯವನ್ನ ಎಕ್ಸ್ ಅಂತ ತಗೊಂಡೆ ಅದೆಷ್ಟಾಯ್ತು ತೊಂಬತ್ತೈದು ತೊಂಬತ್ತೈದು ಆಯ್ತು ಒಂಬತ್ತು ಸಾವಿರದ ಐದುನೂರ ತೊಂಬತ್ತೈದು ಆಯ್ತು ಸೊ ಹಾಗಾದ್ರೆ ನೈಂಟಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಎಕ್ಸ್ ಇಕ್ಕೋ ಟು ಇಂಟು ಎಕ್ಸ್ ಇಕ್ಕೋ ಟು ಎಷ್ಟು ತೊಂಬತ್ತೈದು ತೊಂಬತ್ತೈದು ಅಂತ ಹಚ್ಚಿದೆ ಏನ್ ಮಾಡೋಣ ಎಕ್ಸ್ ಅಂದ್ರೆ ಎಕ್ಸ್ ಅಂದ್ರೆ ತೊಂಬತ್ತೈದು ತೊಂಬತ್ತೈದು ಇಂಟು ನೂರು ಡಿವೈಡೆಡ್ ಬೈ ತೊಂಬತ್ತೈದು ಅಂತ ಓಕೆ ಸೊ ಹೀಗಾಗಿ ಈಗ ನೋಡಿ ತೊಂಬತ್ತೈದು ಒಂದ್ಲೆ ತೊಂಬತ್ತೈದು ಏನು ಬರಲ್ಲ ಶೂನ್ಯ ಇಡಬೇಕು ಮತ್ತೆ ಒಂದು ಸೊ ಇಂಟು ಹಂಡ್ರೆಡ್ ಅಂದ್ರೆ ಏನಾಯಿತು ಒಂದು ಶೂನ್ಯ ಒಂದು ಮುಂದೆ ಹಂಡ್ರೆಡ್ ಎರಡು ಜೀರೋ ಅಂದ್ರೆ ಹತ್ತು ಸಾವಿರದ ಒಂದೂರು ರೂಪಾಯಿ ಆಯ್ತು ಎಲ್ರು ಕರೆಕ್ಟ್ ಆನ್ಸರ್ ಕೊಟ್ಟಿದ್ರಿ ಸೊ ನೆಕ್ಸ್ಟ್ ಇದೊಂದು ಪ್ರಾಬ್ಲಮ್ ಮಾಡಿ ಫ್ರೂಟ್ ಸೆಲ್ಲರ್ ಹ್ಯಾಸ್ ಸಮ್ ಆಪಲ್ಸ್ ಹಿ ಸೆಲ್ಸ್ ಫಾರ್ಟಿ ಪರ್ಸೆಂಟ್ ಅಂಡ್ ಹಿ ಹ್ಯಾಸ್ ಎಷ್ಟು ಫೋರ್ ಟ್ವೆಂಟಿ ಆಪಲ್ಸ್ ಲೆಫ್ಟ್ ಒಬ್ಬ ಹಣ್ಣುಗಾರನು ಕೆಲವು ಸೇಬು ಹಣ್ಣುಗಳನ್ನು ಹೊಂದಿದ್ದನು ಅವನು ನಲ್ವತ್ತು ಪರ್ಸೆಂಟ್ ಮಾರಾಟ ಮಾಡಿದ ಮೇಲೆ ಅವನು ಏನ್ ಮಾಡಿದ ನಲ್ವತ್ ಪರ್ಸೆಂಟ್ ಮಾರಾಟ ಮಾಡಿದ ನಲ್ವತ್ ಪರ್ಸೆಂಟ್ ಮಾರಾಟ ಮಾಡಿದ್ರು ಕೂಡ ಅವ್ರ ಹತ್ರ ಎಷ್ಟು ಉಳಿದಿದೆ ಇನ್ನು ನಾಲ್ಕನೂರ ಇಪ್ಪತ್ತು ಸೇಬು ಹಣ್ಣು ಉಳಿದಿದೆ ಇನ್ನು ನಾಕ್ನೂರ ಇಪ್ಪತ್ತು ಸೇಬು ಹಣ್ಣು ಉಳಿದಿದೆ ಹಾಗಾದ್ರೆ ಮೂಲತಃ ಅವರು ಎಷ್ಟು ಸೇಬು ಹಣ್ಣುಗಳನ್ನ ಹೊಂದಿದ್ರು ಓಕೆ ಸೊ ಪ್ರವೀಣ್ ಅವ್ರು ಎಲ್ಲಕ್ಕಿಂತ ಫಾಸ್ಟ್ ಆಗಿ ಕೊಟ್ಟರು ಸೆವೆನ್ ಹಂಡ್ರೆಡ್ ಅಂತ ಅಶೋಕ್ ಅವರು ಫಾಸ್ಟ್ ಆಯ್ತು ಅಂತ ಓಕೆ ಇದನ್ನ ಸ್ಲೋ ಮಾಡ್ತೀನಿ ಅಶೋಕ್ ಅಶೋಕ್ ಇದನ್ನ ಸ್ಲೋ ಆಗಿ ಮಾಡ್ತೀನಿ ನೋಡಿ ಒಂದ್ ಜನ ಕ್ವಶನ್ ಕೊಟ್ಟ ತಕ್ಷಣನೇ ಆನ್ಸರ್ ಹೇಳ್ಬಿಡ್ತೀರಾ ಕೆಲವೊಂದ್ ಜನ ಸ್ವಲ್ಪ ಸ್ಲೋ ಮಾಡ್ಬೇಕಾಗುತ್ತೆ ಎರಡನ್ನು ಬ್ಯಾಲೆನ್ಸ್ ಮಾಡ್ತೀನಿ ಬಟ್ ಅಶೋಕ್ ನೀವ್ ಈ ತರ ಹೇಳ್ತಾ ಇರಿ ಯಾರಿಗ್ ಸ್ಲೋ ಬೇಕಲ್ಲ ಅವ್ರು ಹೇಳ್ತಾ ಇರಿ ಫಾಸ್ಟ್ ಮಾಡೋರು ಫಾಸ್ಟ್ ಮಾಡ್ತಾನೆ ಇರ್ಲಿ ಫಾಸ್ಟ್ ಮಾಡೋರು ನೀವು ಇನ್ನೂ ಫಾಸ್ಟ್ ಮಾಡಿ ಸ್ವಲ್ಪ ಜನರಿಗೆ ಇನ್ನೂ ಸ್ವಲ್ಪ ನಾವು ಟ್ರೈನ್ ಮಾಡಬೇಕು ಅವಾಗ ಅವರು ಕೂಡ ಫಾಸ್ಟ್ ಆಗ್ತಾರೆ ಓಕೆ ಸೊ ಅಶೋಕ್ ಇವತ್ತು ನಿಮ್ ಫಸ್ಟ್ ಕ್ಲಾಸಾ ಅಶೋಕ್ ನಿಮ್ ಇದು ಫಸ್ಟ್ ಕ್ಲಾಸಾ ಸೊ ನೋಡಿ ಈಗ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ ಒಬ್ರು ಹಣ್ಣು ಮಾರಕ್ ಬಂದಿದ್ರು ಒಬ್ರು ಹಣ್ಣು ಮಾರಕ್ ಬಂದಿದ್ರು ಸೊ ಅವ್ರು ಎಷ್ಟ್ ಹಣ್ಣು ತಂದಿದ್ರು ಗೊತ್ತಿಲ್ಲ ನಮ್ಗೆ ಅವ್ರು ಎಷ್ಟು ಹಣ್ಣ ಓಕೆ ಫಸ್ಟ್ ಕ್ಲಾಸ್ ಅದಕ್ಕೆ ಈ ತರ ಹೇಳ್ತಿದ್ರ ಬಟ್ ಹಿಂದಿನ ಎಲ್ಲಾ ಕ್ಲಾಸ್ ಕವರ್ ಮಾಡಿ ನೀವು ಫಾಸ್ಟ್ ಆಗ್ತೀರಾ ಗ್ಯಾರಂಟಿ ಕೊಡ್ತೀನಿ ಅವರು ಒಂದಿಷ್ಟು ಹಣ್ಣನ್ನ ತಗೊಂಡ್ ಬಂದಿದ್ರು ಎಷ್ಟ್ ಹಣ್ಣು ತಂದಿದ್ರು ಅಂತ ಗೊತ್ತಿಲ್ಲ ಬಟ್ ಏನಪ್ಪಾ ಅಂತಂದ್ರೆ ಅವ್ರು ನಲ್ವತ್ತು ಪರ್ಸೆಂಟ್ ಮಾರಾಟ ಮಾಡಿದ್ರು ನಲ್ವತ್ ಪರ್ಸೆಂಟ್ ಅವರು ಮಾರಾಟ ಮಾಡಿದ್ರು ಮಾರಾಟ ಮಾಡಿದ್ಮೇಲೆ ಅವ್ರ ಹತ್ರ ಎಷ್ಟು ಉಳಿದಿದೆ ಇನ್ನೂ ನಾಕ್ನೂರ ಇಪ್ಪತ್ತು ಹಣ್ಣು ಉಳಿದಿದೆ ನಲ್ವ ಅವರು ಎಕ್ಸ್ ಹಣ್ಣುಗಳನ್ನ ತಂದಿದ್ರು ಎಕ್ಸ್ ಹಣ್ಣುಗಳನ್ನ ಅವರು ತಂದಿದ್ದ ಹಣ್ಣು ಓಕೆ ಹಣ್ಣು ಮಾರಾಟ ಮಾಡೋರು ತಂದಿದ್ದ ಒಟ್ಟು ಹಣ್ಣು ಒಟ್ಟು ಹಣ್ಣು ಎಷ್ಟು ತಗೊಂಡ್ ಎಕ್ಸ್ ಹಣ್ಣುಗಳನ್ನ ತಗೊಂಡ್ ಬಂದಿದ್ರು ಈಗ ಮಾರಾಟ ಆಗಿದ್ದೆಷ್ಟು ಎಷ್ಟು ಮಾರಾಟ ಆಗಿದ್ದು ಫಾರ್ಟಿ ಪರ್ಸೆಂಟ್ ಓಕೆ ಸೊ ಉಳಿದಿದ್ದೆಷ್ಟು ಎಷ್ಟು ಉಳಿದಿದ್ದು ಮಾರಾಟ ನಲ್ವತ್ ಪರ್ಸೆಂಟ್ ಮಾರಾಟ ಆದ್ರೆ ಉಳಿದಿದ್ದು ಎಷ್ಟಿರುತ್ತೆ ಅರವತ್ ಪರ್ಸೆಂಟ್ ಉಳಿದಿತ್ತು ಆ ಅರವತ್ ಪರ್ಸೆಂಟ್ ಹೇಳ್ತಿರ್ತಾರೆ ಸೇಬು ಹಣ್ಣುಗಳು ಉಳಿದಿತ್ತಂತ ಸ್ವಲ್ಪ ಯೋಚನೆ ಮಾಡಿ ಈಗ ನಾಲ್ಕನೂರ ಸೇಬು ಇಪ್ಪತ್ತು ಸೇಬು ಹಣ್ಣು ಹತ್ರ ಉಳಿದಿದೆ ಅಂದ್ರೆ ಅರವತ್ತು ಪರ್ಸೆಂಟ್ ಸೇಬು ಹಣ್ಣು ಉಳಿದಿದೆ ಸೊ ಅರವತ್ ಪರ್ಸೆಂಟ್ ಉಳಿದಿದ್ದನ್ನ ನಾಕ್ನೂರ ಇಪ್ಪತ್ತು ಅಂತ ಹೇಳ್ತಿದ್ದಾರೆ ಸೊ ಅದನ್ನ ನಾವ್ ಯಾವ ತರ ಹಚ್ಕೊಳ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಎಕ್ಸ್ ಈಕ್ವೋ ಟು ಫೋರ್ ಟ್ವೆಂಟಿ ಇದು ಅರ್ಥ ಆಯ್ತಾ ಯಾಕೆ ಸಿಕ್ಸ್ಟಿ ಪರ್ಸೆಂಟ್ ತಗೊಂಡೆ ಉಳಿದಿದ್ದೆಷ್ಟು ನಲ್ವತ್ ಪರ್ಸೆಂಟ್ ಮಾರಾಟ ಆಯ್ತು ನಲ್ವತ್ ಪರ್ಸೆಂಟ್ ಮಾರಾಟ ಆದ್ರೆ ಉಳಿದಿದ್ದೆಷ್ಟು ಅರ್ವತ್ ಪರ್ಸೆಂಟ್ ಉಳಿದಿತ್ತು ಆ ಅರವತ್ತು ಪರ್ಸೆಂಟ್ ಎಷ್ಟು ಅಂತ ಹೇಳ್ತಿದ್ರೆ ಇನ್ನು ನಾಲ್ಕನೂರ ಇಪ್ಪತ್ತು ಸೇಬು ಹಣ್ಣು ಉಳಿದಿತ್ತು ಸೊ ಎಕ್ಸ್ ಅಂದ್ರೇನು ಒಟ್ಟು ಹಣ್ಣುಗಳು ಒಟ್ಟು ಹಣ್ಣಿನ ಅರವತ್ ಪರ್ಸೆಂಟ್ ಅಂದ್ರೆ ನಾಕ್ನೂರ ಇಪ್ಪತ್ತು ಸೊ ಏನ್ ಮಾಡ್ಬಿಡನಾಗ ಅರವತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಎಕ್ಸ್ ಈಕ್ವೋ ಟು ನಾಕ್ನೂರ ಇಪ್ಪತ್ತು ಸೊ ಎಕ್ಸ್ ಅಂದ್ರೆ ನಾಕ್ನೂರ ಇಪ್ಪತ್ತು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಅರವತ್ತು ಸೊ ಇಲ್ಲೊಂದು ಶೂನ್ಯ ಆಯ್ತು ಇಲ್ಲೊಂದು ಶೂನ್ಯ ಆಯ್ತು ಆರು ಅಂದ್ರೆ ಆರು ಏಳು ನಲ್ವತ್ತೆರಡು ಎಕ್ಸ್ ಅಂದ್ರೆ ಇಷ್ಟು ಏಳುನೂರು ಎಕ್ಸ್ ಅಂದ್ರೆ ಏಳ್ನೂರು ಎಕ್ಸ್ ಅಂದ್ರೆ ಏನಂತ ತಗೊಂಡಿದ್ವಿ ಎಕ್ಸ್ ಅಂದ್ರೆ ಒಟ್ಟು ಹಣ್ಣುಗಳು ಒಟ್ಟು ಹಣ್ಣುಗಳು ಅಂದ್ರೆ ಸೆವೆನ್ ಹಂಡ್ರೆಡ್ ಓಕೆ ಪ್ರವೀಣ್ ಅವರೇ ಫುಲ್ ಫಾಸ್ಟ್ ಆಗಿ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ರಿ ಓಕೆ ಸೊ ಇದು ಅರ್ಥ ಆಯ್ತಾ ಇಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ ಯಾಕೆ ಅರವತ್ತು ತಗೊಂಡ್ವಿ ಅಂತ ಮಾರಾಟ ಆಗಿದ್ದು ನಲ್ವತ್ತು ಪರ್ಸೆಂಟ್ ನಲವತ್ ಪರ್ಸೆಂಟ್ ಮಾರಾಟ ಆದ್ರೆ ಎಷ್ಟು ಉಳಿಯುತ್ತೆ ಇಕ್ವೇಶನ್ ಹಾಕೋಕೆ ಬಂದ್ರೆ ಈಸಿ ಆಗುತ್ತೆ ನೋಡಿ ಏನಿಲ್ಲ ಇದ್ರಲ್ಲಿ ಇಕ್ವೇಶನ್ ಹಾಕೋದೇನಿದ್ದಿಲ್ಲ ಅವ್ರು ಕೊಟ್ಟಿದ್ದೇನಿತ್ತು ಅವರು ನಾಲ್ಕುನೂರ ಇಪ್ಪತ್ತು ಓಕೆ ಪೂರ್ಣಿಮಾ ಅವ್ರು ಆಯ್ತು ಮತ್ತೆ ಹಾನು ಆಯ್ತು ಇದಕ್ಕೇನಿಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಡಣ್ಣ ಈ ಚಾಪ್ಟರ್ ಅಲ್ಲಿ ಇನ್ನೂ ಎರಡ್ ಕ್ಲಾಸ್ ಇರುತ್ತೆ ಶೇಕಡಾ ಕ್ರಮದಲ್ಲಿ ಇನ್ನೂ ಎರಡ್ ಕ್ಲಾಸ್ ಇರುತ್ತೆ ಆ ಎರಡು ಕ್ಲಾಸ್ ಅಲ್ಲಿ ನಿಮ್ಗ ಅದು ಬಂದ್ಬಿಡುತ್ತೆ ಸೊ ನಾವು ಅದನ್ನೇನ ಮಾಡ್ತಿದ್ವಲ್ಲ ಏನು ಪ್ರಾಬ್ಲಮ್ಸ್ ಆನ್ ನಂಬರ್ಸ್ ಪ್ರಾಬ್ಲಮ್ಸ್ ಆನ್ ಏಜಸ್ ಅಲ್ಲಿನೂ ಕೂಡ ಇದನ್ನೇ ಪ್ರಾಕ್ಟೀಸ್ ಮಾಡಿದ್ವಿ ಅವಾಗ ನಾವು ವಾಪಸ್ ಹೇಳ್ತಾ ಇದೆ ಈ ತರ ಇಕ್ವೇಶನ್ ಬರಿಬೇಕಂತ ಓಕೆ ಸೊ ಏನಾಯ್ತು ನಲ್ವತ್ತು ಪರ್ಸೆಂಟ್ ಮಾರಾಟ ಆಗಿತ್ತು ಪರ್ಸೆಂಟ್ ಮಾರಾಟ ಆದ್ಮೇಲೆ ಅರವತ್ ಪರ್ಸೆಂಟ್ ಉಳಿತೆ ಅರವತ್ ಪರ್ಸೆಂಟ್ ಉಳಿದಿದ್ದು ಎಷ್ಟಲ್ಲಿ ಟೋಟಲ್ ಅಲ್ಲಿ ಅದು ಏನಾಯ್ತು ಆ ಉಳಿದ ಅರವತ್ ಪರ್ಸೆಂಟ್ ಆಫ್ ಎಕ್ಸ್ ಅರವತ್ ಪರ್ಸೆಂಟ್ ಆಫ್ ಎಕ್ಸ್ ಅಂದ್ರೆ ನಾಕ್ನೂರ ಇಪ್ಪತ್ತು ಅಂತ ಹೇಳಿದ್ರು ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತೆ ಈಗ ಲಾಸ್ಟ್ ಪ್ರಾಬ್ಲಮ್ ಮಾಡ್ಬಿಡಿ ಲಾಸ್ಟ್ ಪ್ರಾಬ್ಲಮ್ ಅನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ ಈಸಿ ಇದೆ ಬಟ್ ಏನು ಸ್ವಲ್ಪ ಲೆಂದಿ ಇದೆ ಒಬ್ಬ ಹಣ್ಣಿನ ಅಂಗಡಿಯವನು ನಾಲ್ಕನೂರು ಕಿತ್ತಳೆ ಮತ್ತು ನಾಲ್ಕು ನಲ್ವತ್ ನಾಲ್ಕ್ ಆರ್ನೂರು ಕಿತ್ತಳೆ ಮತ್ತು ನಾಲ್ಕನೂರು ನಿಮಿಷ ನಾನು ಬರ್ಕೊಂತೀನಿ ಯಾಕಂದ್ರೆ ನೆಕ್ಸ್ಟ್ ಸ್ಲೈಡ್ಗೆ ಅನ್ಸುತ್ತೆ ಇದು ಸಾಲ್ವ್ ಮಾಡ ಸ್ವಲ್ಪ ದೊಡ್ಡದಾಗುತ್ತೆ ಸೊ ಏನು ಆರ್ನೂರು ಸಿಕ್ಸ್ ಹಂಡ್ರೆಡ್ ಕಿತ್ತಳೆ ನಾಲ್ಕನೂರು ಬಾಳೆ ಹಣ್ಣುಗಳನ್ನು ತಗೊಂಡಿದ್ರು ಸೊ ಅದರಲ್ಲಿ ಹದಿನೈದು ಪರ್ಸೆಂಟ್ ಕಿತ್ತಳೆ ಓಕೆ ಸೊ ಮತ್ತೆ ಪರ್ಸೆಂಟ್ ಬಾಳೆ ಎಂಟು ಪರ್ಸೆಂಟ್ ಬಾಳೆ ಅವುಗಳು ಕೊಳತ್ ಹೋಗಿದೆ ಅವುಗಳು ಕೊಳತ ಹೋಗಿದೆ ಉತ್ತಮ ಸ್ಥಿತಿಯಲ್ಲಿರುವಂತಹ ಹಣ್ಣುಗಳ ಶೇಕಡವಾರು ಪ್ರಮಾಣವನ್ನ ಕಂಡುಹಿಡಿಯಂತ ಓಕೆ ಹರಿಯೋರು ಬಿ ಅಂತ ಹೇಳ್ತಿದ್ರೆ ಅಶೋಕ್ ಅವರು ಬಿ ಅಂತ ಹೇಳ್ತಿದ್ರೆ ಓಕೆ ಖಾಸಿಂ ಸಿ ಅಂತ ಹೇಳ್ತಿದ್ರೆ ನಿರಂಜನ್ ಬಿ ಪ್ರವೀಣ್ ಬಿ ಶ್ರೀ ಶ್ರೀ ಬಿ ಸಿರಿ 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 ಲಂಬೋದರ್ ಬಿ ಹೇಳ್ತಿದ್ರೆ ಓಕೆ ನೋಡೋಣ ಉಮಾ ಅವರೇ ಕ್ವಶನ್ ಅನ್ನು ನೋಡಿ ನೀವು ಕಂಡು ಹಿಡಿದಿದ್ದೀರಾ ಅಥವಾ ಅಲ್ಲಿ ಕ್ವಶನ್ ನೋಡಿ ಉತ್ತಮ ಸ್ಥಿತಿಯಲ್ಲಿರುವ ಇರುವ ಹಣ್ಣುಗಳು ಅಂತ ಸೊ ಹಾಗಾದ್ರೆ ಉತ್ತಮ ಸ್ಥಿತಿಯಲ್ಲಿರೋದು ಫೈವ್ ಫಾರ್ಟಿ ಟೂ ಡಿವೈಡೆಡ್ ಬೈ ತೌಸಂಡ್ ಇಂಟು ಹಂಡ್ರೆಡ್ ಓಕೆ ಅದೇನಿದೆ ಅಂತ ನೋಡೋಣ ಸೊ ಕ್ವೆಶನ್ ಎಲ್ರಿಗೂ ಗೊತ್ತಿದೆಯಾ ಸೊ ನಾನು ಏನ್ ಬೇಕೋ ಅದನ್ನ ಸ್ವಲ್ಪ ಡೇಟಾ ತಗೊಂಡಿದ್ದೀನಿ ಅಷ್ಟೇ ಓಕೆ ಸೊ ಅವ್ರು ತಗೊಂಡಿದ್ದು ಇಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಅಂತ ಜಾಗ ಬಿಟ್ಟಿದ್ದೀನಿ ಸೊ ನೋಡಿ ಏನಿತ್ತು ಅವ್ರು ಎಷ್ಟು ತಗೊಂಡಿದ್ರು ಅವರು ತಗೊಂಡಂತ ಕಿತ್ತಳೆ ಹಣ್ಣುಗಳು ಆರೆಂಜ್ ಆರೆಂಜ್ ಎಷ್ಟಿತ್ತು ಆರ್ನೂರ್ ತಗೊಂಡಿದ್ರು ಅದೇ ಕಿತ್ತಳೆ ಕಿತ್ತಳೆಯನ್ನ ಓಕೆ ಸೊ ಆಮೇಲೆ ಬಾಳೆಹಣ್ಣುಗಳನ್ನ ಬಾಳೆಹಣ್ಣು ಅಥವಾ ಬನಾನಗಳನ್ನ ಎಷ್ಟು ತಗೊಂಡಿದ್ರು ನಾಲ್ಕನೂರು ತಗೊಂಡಿದ್ರು ಸೊ ಅದ್ರಲ್ಲಿ ಎಷ್ಟು ಕೆಟ್ಟ ಹೋಗಿದೆ ಇದು ಕಿತ್ತಳೆಯಲ್ಲಿ ಫಿಫ್ಟೀನ್ ಪರ್ಸೆಂಟ್ ಕೆಟ್ಟ ಹೋಗಿದೆ ಇದರಲ್ಲಿ ಎಷ್ಟು ಕೆಟ್ಟ ಹೋಗಿದೆ ಏಟ್ ಪರ್ಸೆಂಟ್ ಕೆಟ್ಟ ಹೋಗಿದೆ ಓಕೆ ಸೊ ಎಷ್ಟು ಈಗ ಕೆಟ್ಟ ತೆಗೆದು ಬಿಡೋಣ ಇಲ್ಲ ಕರೆಕ್ಟ್ ಆಗಿರೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ನಾನೇನಿ ಕೆಟ್ಟ ಹೋಗಿದ್ದ ಬಿಡ್ತೀನಿ ಕೆಟ್ಟ ಹೋಗಿದ್ದು ಎಷ್ಟು ಕೆಟ್ಟ ಹೋಗಿದ್ದು ಫಿಫ್ಟೀನ್ ಪರ್ಸೆಂಟ್ ಆಫ್ ಫಿಫ್ಟೀನ್ ಪರ್ಸೆಂಟ್ ಆಫ್ ಸಿಕ್ಸ್ ಹಂಡ್ರೆಡ್ ಅಂದ್ರೆ ಹದಿನೈದು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಆರ್ನೂರು ಓಕೆ ಸೊ ಏನ್ ಬರ್ತಿದ್ದು ಒಂದು ಆರ್ಲೆ ಆರ್ಲೆ ಒಂದು ಇಂಟು ಆರು ಹದಿನಾರು ಐದ್ಲಿ ತೊಂಬತ್ ಬಂತು ಓಕೆ ಸೊ ಇದು ತೊಂಬತ್ ಬಂತು ಮೂವತ್ತು ಅಂತ ಹೇಳ್ತಿದ್ರ ಯಾವ್ದು ಸೊ ಇದು ಏಟ್ ಪರ್ಸೆಂಟ್ ಆಫ್ ಫೋರ್ ಹಂಡ್ರೆಡ್ ಏಟ್ ಪರ್ಸೆಂಟ್ ಆಫ್ ಫೋರ್ ಹಂಡ್ರೆಡ್ ಅಂದ್ರೆ ಏಟ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಫೋರ್ ಹಂಡ್ರೆಡ್ ಓಕೆ ಎಂಟ್ ನಾಲ್ಕಲಿ ಮೂವತ್ತೆರಡು ಸೊ ಟೋಟಲ್ ಎಷ್ಟು ಕೆಟ್ಟಿದೆ ಕೆಟ್ಟಿದ್ದೆಷ್ಟು ಟೋಟಲ್ ಕೆಟ್ಟಿದ್ದೆಷ್ಟು ಟೋಟಲ್ ಕೆಟ್ಟಿದ್ದು ತೊಂಬತ್ತು ಪ್ಲಸ್ ಮೂವತ್ತೆರಡು ತೊಂಬತ್ತು ಪ್ಲಸ್ ಮೂವತ್ತೆರಡು ಅಂತಂದ್ರೆ ಎಷ್ಟಾಗತ್ತೆ ನೂರ ಹನ್ನೆರಡು ಏನು ಕೆಟ್ಟಿದ್ದು ನೂರ ಹನ್ನೆರಡು ಕೆಟ್ಟಿದ್ದು ಸೊ ಈಗ ಒಳ್ಳೆಯದೆಷ್ಟು ಒಳ್ಳೆಯದೆಷ್ಟು ಒಳ್ಳೆಯದೆಷ್ಟಿದೆ ಒಳ್ಳೆಯದೆಷ್ಟಿದೆ ಟೋಟಲ್ ಒಂದು ಸಾವಿರದಲ್ಲಿ ಒಂದು ಸಾವಿರ ಯಾವ ಬಂತು ಇದು ಆರ್ನೂರು ಪ್ಲಸ್ ಇದು ನಾಲ್ಕನೂರು ಒಂದು ಇದ್ರಲ್ಲಿ ಮೈನಸ್ ನೂರ ಹನ್ನೆರಡು ನೂರ ಹನ್ನೆರಡನ್ನ ತೆಗೆದ್ವಿ ಓಕೆ ಓ ಸಾರಿ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೆರಡು ಓಕೆ ಸೊ ಇಪ್ಪತ್ತೆರಡನ್ನ ತೆಗೆದ್ವಿ ಓಕೆ ಕರೆಕ್ಟ್ ಇದೆಯಾ ನೂರ ಇಪ್ಪತ್ತು ಸೊ ಎಷ್ಟ್ ಬರ್ತದ ಎಂಟುನೂರ ಎಪ್ಪತ್ತೆಂಟು ಬರುತ್ತೆ ಎಂಟು ಎಪ್ಪತ್ತೆಂಟು ಬಂತು ಓಕೆ ಸೊ ಈಗ ಏನ್ ಮಾಡ್ತೀವಿ ಇದ್ರಲ್ಲಿ ಎಂಟ್ನೂರ ಎಪ್ಪತ್ತೆಂಟು ಬಂತು ಈಗ ಪರ್ಸೆಂಟೇಜ್ ಅಂತ ಹೇಳಿ ಅಂತ ಹೇಳಿದರೆ ಪರ್ಸೆಂಟೇಜ್ ಅಂದ್ರೇನು ಎಂಟ್ನೂರ ಎಪ್ಪತ್ತೆಂಟು ಡಿವೈಡೆಡ್ ಬೈ ಒಂದು ಸಾವಿರ ಇಂಟು ಹಂಡ್ರೆಡ್ ಓಕೆ ಸೊ ಪರ್ಸೆಂಟೇಜ್ ಹೇಳ್ಬೇಕಲ್ಲ ಎಷ್ಟು ಅಂತ ಸೊ ಈಗ ಏನ್ ಮಾಡೋಣ ಇಲ್ಲಿ ಇಲ್ಲೊಂದ್ ಶೂನ್ಯ ಇಲ್ಲೊಂದ್ ಶೂನ್ಯ ಇಲ್ಲೊಂದ್ ಶೂನ್ಯ ಹೋದ್ರೆ ಎಷ್ಟು ಬರುತ್ತೆ ಏಟಿ ಸೆವೆನ್ ಪಾಯಿಂಟ್ ಏಟ್ ಇಷ್ಟೇ ಇಷ್ಟೇ ಸೊ ಎಷ್ಟು ಬರುತ್ತೆ ಆನ್ಸರು ಏಟಿ ಸೆವೆನ್ ಪಾಯಿಂಟ್ ಏಟ್ ಬರುತ್ತೆ ಓಕೆ ಸೊ ಇಷ್ಟು ಇವತ್ತು ನಾವು ಎಷ್ಟು ಮಾಡಿದ್ವಿ ಹದಿನೈದು ಅನ್ನ ಮಾಡಿದ್ವಿ ಸೊ ಈಗ ಪರ್ಸೆಂಟೇಜ್ ಚಾಪ್ಟರ್ ಅಲ್ಲಿ ನಾವೇನ್ ಮಾಡಿದ್ವಿ ಫಸ್ಟ್ ದಿವಸ ಟೈಮ್ ಪಾಸ್ ಮಾಡಿದ್ವಿ ಫಸ್ಟ್ ದಿವಸ ಟೈಮ್ ಪಾಸ್ ಆಯ್ತು ಎರಡನೇ ದಿವ್ಸನು ಸ್ವಲ್ಪ ಸೀರಿಯಸ್ ನ ಮಾಡಿದ್ವಿ ನಾಳೆ ದಿವಸ ಇದಕ್ಕಿಂತ ಸ್ವಲ್ಪ ಟಫ್ ನ ಕೊಡ್ತೇನೆ ಓಕೆ ಸೊ ನಾಳೆ ದಿವಸ ಒಂದ್ ಹತ್ ಹನ್ನೆರಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ ಸೊ ನೋಡೋಣ ಏನಾಗುತ್ತಂತ ಓಕೆ ಸೊ ಎಲ್ಲರಿಗೂ ಈಗ ಇವತ್ತು ಯಾಕೋ ಫಾಸ್ಟ್ ಆಗಿ ಮಾಡಿದ್ವಿ ಯಾಕಂದ್ರೆ ಬಹಳ ಟೈಮ್ ಪಾಸ್ ಪ್ರಾಬ್ಲಮ್ಸ್ ಇತ್ತು ಎಲ್ರಿಗೂ ನಿನ್ನೆ ಮೊನ್ನೆ ನಿನ್ನೆ ಅದೆಲ್ಲ ಡಿಸ್ಕಸ್ ಮಾಡಿದ್ದು ನೋಡಿ ಎಲ್ಲಾನು ರಿಲೇಟ್ ಆಗಿ ಬರ್ತಾ ಇದೆ ಎಲ್ಲಾನು ರಿಲೇಟ್ ಆಗಿ ಬರ್ತಾ ಇದೆ ಹಿಂದೆ ಮಾಡಿದ್ದ ಎಲ್ಲಾ ಕ್ಲಾಸಸ್ ಓಕೆ ಸೊ ಇಲ್ಲಿಗೆ ಈ ನ ಮುಗಿಸ್ತೀನಿ ಮತ್ತೆ ಏನ್ ಮಾಡೋಣ ಮತ್ತೆ ನಾಳೆ ದಿವ್ಸ ನಾಳೆ ದಿವ್ಸ ಒಂಬತ್ತುವರೆಗೆ ಮತ್ತೆ ಪರ್ಸೆಂಟೇಜ್ ಚಾಪ್ಟರ್ ಜೊತೆಗೆ ಇದನ್ ಮಾಡೋಣ ಓಕೆ ಸೊ ಎಸ್ ಮಾಲಾ ಗುಡ್ ನೈಟ್ ಮಲ್ಲಪ್ಪ ಅವರು ಎಲ್ಲರಿಗೂ ಗುಡ್ ನೈಟ್ ಮತ್ತೆ ನಾಡಿನ ಕ್ಲಾಸ್ ಅಲ್ಲಿ ಸಿಗೋಣ ಅಂತ ಹೇಳ್ತಿದೀನಿ ಎಲ್ಲರಿಗೂ ಶುಭರಾತ್ರಿ ಓಕೆ ಸೊ ಯಾರು ಫಸ್ಟ್ ಟೈಮ್ ಬಂದಿದ್ರ ಕ್ಲಾಸ್ಗೆ ಅವ್ರಿಗೆ ಹೇಳೋದಂದ್ರೆ ಆಲ್ರೆಡಿ ಹಿಂದಿ ಹದಿನೆಂಟು ಕ್ಲಾಸ್ ಆಗಿದೆ ಹದಿನೆಂಟು ಕ್ಲಾಸ್ ಆಗಿದೆ ಸೊ ಅದಕ್ಕೆ ಉಳಿದ ಹದಿನೇಳು ಕ್ಲಾಸ್ ಗಳನ್ನು ನೋಡಿ ಸೊ ಮೆಂಟಲಿವಿಟಿ ಪ್ರಾಬ್ಲಮ್ಸ್ ಅಟೆಂಡ್ ಮಾಡ್ತಾರೆ ಟಫ್ ಇರುತ್ತೆ ಅಂತ ಬಟ್ ನೀವು ಈಸಿ ಆಗಿ ಓಕೆ ಏನಿಲ್ಲ ಅರಿ ಯಾವುದು ಈ ಟಫ್ ಇರಲ್ಲ ಜಸ್ಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಷ್ಟೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸೊ ಆದಷ್ಟು ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ಬಿಡಿಸ್ಕೆ ನಾನು ಟ್ರೈ ಮಾಡ್ತೀನಿ ಓಕೆ ತಾಸೀಮ್ ಅವ್ರೆ ಪ್ರವೀಣ್ ಅವ್ರೆ ಎಲ್ಲರಿಗೂ ಗುಡ್ ನೈಟ್ ಸೊ ನಾಳೆ ದಿವಸ ನೈನ್ ತರ್ಟಿಗೆ ಸಿಗೋಣ ಓಕೆ ಸೊ ಫಸ್ಟ್ ಟೈಮ್ ಯಾರು ಬಂದಿದಾರಲ್ಲ ಅವ್ರು ನನ್ನ ಪ್ರೊಫೈಲ್ ಗೆ ಹೋಗಿ ಸ್ಪೆಷಲ್ ಕ್ಲಾಸಸ್ ಅಂತ ನೋಡಿ ಸ್ಪೆಷಲ್ ಕ್ಲಾಸಸ್ ಅಲ್ಲಿ ಉಳಿದ ಹದಿನೆಂಟು ಇದ್ದು ಸಿಗುತ್ತೆ ಸೊ ಅದನ್ನ ಏನ್ ಮಾಡಿ ಫಸ್ಟ್ ಪಿ ಡಿ ಎಫ್ ಡೌನ್ಲೋಡ್ ಮಾಡಿ ಮೊದಲು ಪಿ ಡಿ ಎಫ್ ಡೌನ್ಲೋಡ್ ಮಾಡಿ ಪಿ ಡಿ ಎಫ್ ನೋಡಿ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ ಪಿ ಡಿ ಎಫ್ ನೋಡಿ ಸಾಲ್ವ್ ಮಾಡೋಕೆ ಸಾಲ್ವ್ ಆಯ್ತು ಅಂದ್ರೆ ವಿಡಿಯೋ ನೋಡೋದ್ ಬೇಡ ಅವೆಲ್ಲ ಆಲ್ಮೋಸ್ಟ್ ಒಂದೂವರೆ ಗಂಟೆದ್ ವಿಡಿಯೋ ಇದೆ ಎಲ್ಲವನ್ನು ನೋಡದ್ ಬೇಡ ಪಿ ಡಿ ಎಫ್ ನೋಡಿ ಪಿ ಡಿ ಎಫ್ ಅಲ್ಲೇ ನಿಮ್ದು ಸಾಲ್ವ್ ಆದ್ರೆ ಆ ಪಿ ಡಿ ಎಫ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಮುಗಿದೋಯ್ತು ಓಕೆ ಸೊ ಇನ್ ಕೇಸ್ ಆಗ್ಲಿಲ್ಲ ಅಂತಂದ್ರೆ ಯಾವ ಪ್ರಾಬ್ಲಮ್ ಬೇಕಲ್ಲ ಅದರದಿಷ್ಟೇ ವಿಡಿಯೋ ನೋಡ್ತಾ ಹೋಗಿ ಇಲ್ಲ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡಿದೀನಿ ಒಂದ್ ಟಾಪಿಕ್ ಆದ್ಮೇಲೆ ಇನ್ನೊಂದ್ ಟಾಪಿಕ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡಿದಿನಿ ಅದನ್ನ ನೋಡಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿ ಓಕೆ ಸೊ ಎಲ್ರಿಗೂ ಗುಡ್ ನೈಟ್ ನಾಳೆ ಮತ್ತೆ ಒಂಬತ್ತುವರೆಗೆ ಸಿಗೋಣ